ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಮೊನ್ನೆಯಿಂದ ಜ್ಞಾಪಕ ಚಿತ್ರ ಶಾಲೆಯ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆಯಲ್ಲಿ ಏಳನೇ ಸಂಪುಟ ಆರಂಭವಾಗಿದೆ ಇಲ್ಲಿಯ ಕೆಲವು ಪ್ರಕರಣಗಳನ್ನು ನೋಡ್ತಾ ಇದ್ವಿ ಇನ್ನು ಮುಂದಿನ ಭಾಗಗಳಿಗೆ ಬರೋಣ ಎಂಟನೇ ಪ್ರಕರಣದಲ್ಲಿ ಇಬ್ಬರು ಅವಧೂತರು ಅಂತ ಮಹಾದೇವಶಾಸ್ತ್ರಿಗಳು ಅನ್ನುವಂಥ ಒಬ್ಬರನ್ನು ಮತ್ತು ಇನ್ನೊಬ್ಬರು ರೋಣೂರು ಅಂತ ಇವರಿಬ್ಬರ ಪರಿಚಯವನ್ನು ಮಾಡಿಕೊಡ್ತಾರೆ ಡಿ ವಿ ಜಿಯವರಿಗೆ ಅದೆಷ್ಟು ಬಗೆಯ ವ್ಯಕ್ತಿಗಳು ಗೊತ್ತಿದ್ದರೂ ಎಷ್ಟು ಬಗೆಯ ವ್ಯಕ್ತಿಗಳಲ್ಲಿ ಜೀವನ ಪದ್ಧತಿಗಳಲ್ಲಿ ಆಸಕ್ತಿ ಇತ್ತು ಅಂತ ಗೊತ್ತಾಗುತ್ತದೆ ಅವಧೂತರು ಅಂತಂದರೆ ಅವರು ಒಂದು ರೀತಿಯ ಅತ್ಯಾಶ್ರಮಿಗಳು ಅಂತ ಹೇಳಬೇಕು ಧೂ ಧಾತುವಿಗೆ ಕೊಡವಿಕೊಳ್ಳುವಿಕೆ ಅಂತ ಧೂನನ ಅವಧೂನನ ಅವಧೂ ನನ ಅಂತೆಲ್ಲ ಅರ್ಥ ಇದೆ ಕೊಡವಿಕೊಳ್ಳುವಿಕೆ ಅಂತ ಕೊಡವುಕೊಂಡಿದ್ದು ಯಾವುದನ್ನು ಸಂಸಾರ ಬಂಧವನ್ನು ಕೊಡವಿಕೊಂಡಿದ್ದಾರೆ ಅಂತ ಅವ ಉಪಸರ್ಗದಿಂದ ಚೆನ್ನಾಗಿ ಕೆಳಕ್ಕೆ ಕೊಡಿಕೊಂಡು ಬಿಸಾಡಿದ್ದಾರೆ ಅನ್ನುವ ಅರ್ಥ ಬರ್ತದೆ ಹೀಗಾಗಿ ಆ ಅವಧೂತರು ಅನ್ನೋರು ಸಂಸಾರ ಬಂಧಗಳನ್ನು ಜಗದ್ ವ್ಯಾಮೋಹವನ್ನು ಕೊಡವಿಕೊಂಡಂಥವರು ಅನ್ನೋದು ತಾತ್ಪರ್ಯ ಅವಧೂತರನ್ನ ಕುರಿತಂತೆ ಬೇಕಾದಂತೆ ಅವಧೂತ ಗೀತಾಯಿಂದ ಮೊದಲುಗೊಂಡು ಅನೇಕ ಉಪನಿಷತ್ತುಗಳು ಅರ್ವಾಚೀನ ಉಪನಿಷತ್ತುಗಳಲ್ಲಿ ಬೇರೆ ಬೇರೆಯ ಸನ್ಯಾಸ ಗ್ರಂಥಗಳಲ್ಲಿ ಕೂಡ ಸಾಕಷ್ಟು ವಿವರಗಳು ಕಂಡು ಬರ್ತವೆ ಉದಾಹರಣೆಗೆ ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾ ವಿಲಾಸ ಈ ರೀತಿಯಾದ ಸಂಕ್ಷಿಪ್ತವಾದರೂ ಸಾರವತ್ತಾದ ಕೃತಿಗಳಲ್ಲಿ ಈ ತತ್ವ ಕಾಣಿಸುತ್ತದೆ ಡಿ ವಿ ಜಿಯವರಿಗೆ ಇದು ತುಂಬ ಇಷ್ಟವಾಗಿತ್ತು ಈ ಸಂಪುಟದಲ್ಲಿಯೇ ಕೊನೆಗೆ ಹಕ್ಕಿಯ ಪಯಣ ಅಂತ ಒಂದು ಒಳ್ಳೆಯ ಲೇಖನ ಇದೆ ಈ ಲೇಖನದ ಶೀರ್ಷಿಕೆಯನ್ನೇ ಹೊಂದಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹಮಾನಾಯಕರು ವಿಶ್ವಕನ್ನಡ ಸಮ್ಮೇಳನದ ಅಂಗವಾಗಿ ತಂದ ಅನೇಕ ಪುಸ್ತಕಗಳ ಪೈಕಿ ಡಿ ವಿ ಜಿಯವರ ಸಂಗ್ರಹ ಕೂಡ ಒಂದು ಮಾಡಿಕೊಟ್ರು ಅವರು ಎರಡು ಸಂಪುಟಗಳನ್ನು ತಂದಿದ್ದು ಒಂದು ಕುವೆಂಪು ಅವರ ಕಾವ್ಯಮೀಮಾಂಸಾ ಲೇಖನಗಳನ್ನು ಸೇರಿಸಿ ದಾರ್ಶನಿಕ ಕಾವ್ಯಮೀಮಾಂಸೆ ಅಂತ ಒಂದು ಪು ಪುಸ್ತಕ ತಂದರು ಹಾಮಾನಾಯಕರು ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯ ಬೇರೆ ಬೇರೆ ಲೇಖನಗಳನ್ನೆಲ್ಲ ಸೇರಿಸಿ ಹಕ್ಕಿಯ ಪಯಣ ಅಂತ ಒಂದು ತಂದರು ಆ ಹಕ್ಕಿ ಪಯಣ ಅನ್ನುವ ಲೇಖನದಲ್ಲಿ ಈ ಅವಧೂತತ್ವ ಅನ್ನೋದು ಡಿ ವಿ ಜಿ ಅವರಿಗೆ ಎಷ್ಟು ಇಷ್ಟವಾಗಿತ್ತು ಅಂತ ಗೊತ್ತಾಗುತ್ತದೆ ಮತ್ತು ಅವರ ಮನೆಯಲ್ಲಿ ಅವರು ಒಂದು ಏಕತಾರಿ ತಂಬೂರಿಯನ್ನು ಕೂಡ ಇಟ್ಟುಕೊಂಡಿದ್ದರು ತತ್ವ ಪದಗಳನ್ನು ಎಲ್ಲ ಹೇಳೋದಕ್ಕೆ ಅವರು ಕಾಷಾಯ ವಸ್ತ್ರವನ್ನು ಕೂಡ ಇಟ್ಟುಕೊಂಡಿದ್ದರು ನಮ್ಮ ಹೊಳೆನರಸೀಪುರದ ಸ್ವಾಮಿಗಳ ಶೇಷ ವಸ್ತ್ರವನ್ನೇ ಇಟ್ಟುಕೊಂಡಿದ್ದರು ಅಂತ ಗೊತ್ತಾಗುತ್ತದೆ ಅವರಿಗೆ ಮೊದಲಿಂದಲೂ ಈ ವಿರಕ್ತಿಯ ಕಡೆಗೆ ಬಹಳ ಒಲವಿತ್ತು ಅದು ಇಲ್ಲಿ ಕಾಣಿಸುತ್ತದೆ ಇದೆಲ್ಲ ಸಾವಿರದ ಎಂಟು ಒಂಬೈನೂರ ಎಂಟು ಒಂಬತ್ತರ ಆಸುಪಾಸಿನ ಘಟನೆಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಡಿ ವಿ ಜಿ ಅವರಿಗಾಗ ಹದಿನೆಂಟು ಇಪ್ಪತ್ತು ವರ್ಷಗಳ ವಯಸ್ಸಿನಲ್ಲಿ ಇದು ನಡೀತಾ ಇದ್ದಂಥದ್ದು ಸಜ್ಜನ್ ರಾಯರ ಲಕ್ಷ್ಮೀ ವಿಲಾಸ ಅನ್ನುವ ಮನೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಈ ಎದುರಿಗೆ ಈಶಾನ್ಯ ಮೂಲೆಯಲ್ಲಿ ಅಂತಾರೆ ಈಗ ಅದು ಇಲ್ಲ ಅಲ್ಲೆಲ್ಲ ಬೇರೆ ಬೇರೆ ಮನೆಗಳು ಬೇರೆ ಬೇರೆ ಭವನಗಳು ವಾಣಿಜ್ಯ ಮಳಿಗೆಗಳು ಇವೆಲ್ಲ ಆಗಿಬಿಟ್ಟಿವೆ ಅಲ್ಲಿ ಅವರ ಮನೆ ಮೊಗಸಾಲೆಯಲ್ಲಿ ಅನೇಕ ಸಾಧು ಸಂತರ ಚಿತ್ರಗಳಿದ್ದವು ಅದರೊಳಗೆ ಒಂದು ಮಹಾದೇವಶಾಸ್ತ್ರಿಗಳು ಅಂತಕ್ಕಂಥ ಒಂದು ಅವಧೂತರದು ಅವರು ತುಂಬ ವಿರಕ್ತರಾಗಿದ್ದರು ಅಂತ ಅವರು ಈ ಟಿಪ್ಪು ಸುಲ್ತಾನ್ ಕೋಟೆ ಅಂತ ಅಂತಾರಲ್ಲ ಅದರ ಹತ್ತಿರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ ಹಿಂದೆ ಅಲ್ಲೆಲ್ಲ ಇರ್ತಾ ಇದ್ರಂತೆ ಕೊಳಕೊಳಿಯಾದ ಬಟ್ಟೆ ಯಾವುದೇ ರೀತಿಯಾದ ಒಪ್ಪ ಓರಣ ಇಲ್ಲ ಹೀಗೆ ಆದರೆ ಅಲ್ಲಿಯ ಗೇಟಿನ ಕಾವಲುಗಾರರಿಗೆಲ್ಲರಿಗೂ ಕೂಡ ಇವರ ಬಗ್ಗೆ ತುಂಬ ಗೌರವ ಇತ್ತಂತೆ ಯಾರಾದರೂ ಮಾತಾಡಿದ್ರೆ ಅವರು ದೊಡ್ಡವರು ಅವ್ರ ಹತ್ರ ನೀವು ತಂಟೆ ತಕರಾರು ಮಾಡಬೇಡಿ ಅವರು ಪೆರಿಯವರ್ ಅಂತ ತಮಿಳಿನಲ್ಲಿ ಹೇಳ್ತಾ ಇದ್ರಂತೆ ಅವರು ಹತ್ತಿರದಲ್ಲೇ ಮುಸ್ ಮುನ್ಸಿಪಾಲ್ಟಿ ತೊಟ್ಟಿ ಅದರೊಳಗೆ ನಾರತಕ್ಕಂಥ ಕಸ ಕಡ್ಡಿ ಇರುವ ಜಾಗದಲ್ಲೂ ಕೂಡ ಗಂಟೆಗಟ್ಟಲೆ ಹಾಗೆ ನಿಂತಿರ್ತಾ ಇದ್ದರು ಇಂಥ ಒಂದು ಸಂಯಮ ಇವರಿಗೆ ಹೇಗೆ ಅಂತ ಡಿ ವಿ ಜಿ ಅವರಿಗೆಲ್ಲ ಆಶ್ಚರ್ಯವಾಗ್ತಾ ಇತ್ತಂತೆ ಮತ್ತು ಆ ಮಹದೇವಶಾಸ್ತ್ರಿಗಳು ಒಂದು ಕಾಲದಲ್ಲಿ ಪಂಡಿತರಾಗಿದ್ದವರು ಮತ್ತು ಅವರ ಮನೆಯ ಮಕ್ಕಳು ಕೂಡ ಇದೇ ರೀತಿ ಪಂಡಿತರೇ ಆಗಿದ್ದವರು ಆದರೆ ಅದನ್ನೆಲ್ಲ ಬಿಟ್ಟು ಬಂದುಬಿಟ್ಟಿದ್ದರು ಅವರು ಪ್ರತಿ ಬೆಳಗ್ಗೆ ಆರು ಗಂಟೆ ಹೊತ್ತಿಗೆ ಅರಳೆಪೇಟೆ ಅಂದರೆ ಕಾಟನ್ ಪೇಟೆ ಅಂತೀವಲ್ಲ ಅರಳೆಪೇಟೆ ಚಿಕ್ಕಪೇಟೆ ಎರಡು ಸೇರತಕ್ಕಂಥ ಚೌಕದ ಜಾಗದಲ್ಲಿ ಕಾಣಿಸ್ತಾ ಇದ್ರಂತೆ ಮೈ ಮೇಲೆ ಯಾವುದೋ ಒಂದು ಹರಕು ಬೊಂತೆ ಬೊಂತೆ ಅಂದರೆ ಚಿಂತೆಗಳನ್ನೆಲ್ಲ ಸೇರಿಸಿ ಹೊಲದಂಥ ಬಟ್ಟೆ ಆಮೇಲೆ ಊಟೋದಕ್ಕೆ ಒಂದು ಪಂಚೆ ಅದು ಕೊಳೆಯ ಪಂಚೆ ಮೊಣಕಾಲಿನ ಮೇಲಿನ ಪಂಚೆ ಜಡೆಗಟ್ಟಿದ ತಲೆ ಕೆಲವೊಮ್ಮೆ ಕೋಪ ಕೆಲವೊಮ್ಮೆ ನಗು ಈ ರೀತಿಯಾದಂಥ ಮುಖ ಮುದ್ರೆ ಸುತ್ತಲೂ ಬೀದಿ ಹುಡುಗರು ಪೋಲಿ ಪಟಾಲಮಗಳು ಪಡ್ಡೆ ಹುಡುಗರುಗಳು ಎಲ್ಲ ಇರ್ತಿದ್ರಂತೆ ಎಲ್ಲ ಜಾತಿಯೆಲ್ಲ ಮತಗಳವರು ಹಿಂದೂ ಮುಸ್ಲಿಂ ಭೇದ ಇಲ್ಲದೆ ಎಲ್ಲ ಇರ್ತಾಯಿದ್ರಂತೆ ಇವರು ಹಾಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ ಇಷ್ಟೋ ಜನ ಇವರ ಕೈಗೆ ಏನೋ ಕಪ್ಪು ದಾರ ಎಲ್ಲ ವ್ರತದ ತರಹ ತಂದು ಸುತ್ತಾ ಇದ್ರಂತೆ ದಾರ ತರಹ ಅವೆಲ್ಲ ಕೈಯಲ್ಲಿ ಇತ್ತು ಆಗ ಈಗ ಅವೇ ತಾನಾಗಿ ಕಳಿಸ್ಕೊಂಡು ಹೊರಟೋಗ್ತಾ ಇತ್ತು ಎಷ್ಟೋ ದಿವಸ ಆದಮೇಲೆ ಅವರು ಹಾಗೆ ನಡ್ಕೊಂಡು ಮುಂದೆ ಬರ್ತಾಯಿದ್ರು ಚಿಕ್ಕಪೇಟೆ ಅಂಗಡಿಗಳ ಮುಂದೆ ಗಲ್ಲಿಯಲ್ಲಿ ಎಲ್ಲ ಬರ್ತಾ ಇದ್ದರೆ ಪ್ರತಿಯೊಬ್ಬರು ತಮಗೆ ಗೊತ್ತಾದ ಕಾಣಿಕೆ ಕೊಡ್ತಾಯಿದ್ರು ಅವರಿಗೆ ಕಾ ಆವತ್ತು ಕಾಣಿಕೆಯನ್ನು ಕೊಡುಗೆಯನ್ನು ಕೊಟ್ಟರೆ ವ್ಯಾಪಾರ ಚೆನ್ನಾಗಾಗುತ್ತದೆ ಅಂತ ನಂಬಿಕೆ ಅವರು ಅದನ್ನು ಶಿವಾರ್ಪಣ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಹೇಳಿದ್ದನ್ನು ತಗೊಳ್ಳೋರಂತೆ ತಗೊಂಡು ಆಮೇಲೆ ಆ ಸುತ್ತಲಿದ್ದ ಹುಡುಗರಿಗೆ ಅವರಿಗೆ ಅವರಿಗೆ ಹಂಚಿ ಬಿಡೋರಂತೆ ಆ ಕೈಯಲ್ಲಿರೋ ದುಡ್ಡು ಕಂಡ ತಕ್ಷಣ ಇದು ಥರ ಪ್ರಾರಬ್ಧಂ ಅಂತಿದ್ರಂತೆ ಹಾಗಂತ ಹೇಳಿಬಿಟ್ಟು ಕೊನೆಗೆ ಧರ್ಮರಾಯನ ದೇವಸ್ಥಾನ ಅಂತ ಬರ್ತದಲ್ಲ ಈ ಸಿಲ್ವರ್ ಜೂ ಜೂಬ್ಲಿ ಪಾರ್ಕ್ ರಸ್ತೆ ಇದೆ ಅದಕ್ಕೂ ಹತ್ತಿರ ಬರ್ತದೆ ಈ ಬಾದಾಮಿ ಹೌಸ್ ಅಂತೆಲ್ಲ ಹೇಳ್ತಾರಲ್ಲ ಅದರ ಹಿಂದೆ ಬರ್ತಕ್ಕಂಥದ್ದು ಆ ಧರ್ಮರಾಯಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗುವವರಂತೆ ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಹತ್ತು ಹನ್ನೊಂದು ಗಂಟೆ ಅಂದರೆ ಎಷ್ಟು ಊರಿನ ಪೇಟೆಗಳೆಲ್ಲ ಸುತ್ತಕೊಂಡು ವಿಧಾನಕ್ಕೆ ಬೆರವಣಿಗೆ ಅಲ್ಲಿ ಅವರು ಚೇತಲೋ ಬೆಲ್ಲಂ ಮುಂಡೇವರಕ್ಕೂ ಕಾಕ ಬಳಗ ಮಂಟ ಚೇತಲೋ ಬೆಲ್ಲಂ ತೀರಿನಪುಡು ಪುಡು ಎವರೂ ರಾರು ವೆಂಟ ಅಂತ ತೆಲುಗಿನ ಹಾಡು ಹೇಳ್ತಾ ಇದ್ದಂತೆ ಕೈಯಲ್ಲಿ ಬೆಲ್ಲ ಇರೋವರೆಗೂ ಎಲ್ಲ ಕಾಗೆ ಬಳಗ ಸುತ್ತಲೂ ಇರುತ್ತೆ ಆ ಬೆಲ್ಲ ತೀರ್ ಹೋದ ಮೇಲೆ ಯಾರು ವೆಂಟ ಅಂದರೆ ಹಿಂದೆ ಜೊತೆಗೆ ಬರೋದಿಲ್ಲ ಅಂತ ಹೀಗೆ ಈ ರೀತಿಯಾಗಿ ಅಲ್ಲಿಂದ ಆಚೆಗೆ ಇನ್ನೊಬ್ಬರು ಯಾರೋ ಮನೆಗೆ ಹೋಗ್ತಾಯಿದ್ರು ಅಲ್ಲಿ ಅವ್ರನ್ನ ತಂಬಿಗೆ ಹಾಲು ಕೊಡ್ತಾಯಿದ್ರು ಅದಷ್ಟೇ ಅವ್ರ ದಿನಕ್ಕೆ ಆಹಾರ ಹಾಗೆ ಹೊರಟೋಗ್ಬಿಡ್ತಾಯಿದ್ರು ಆಮೇಲೆ ಗವಿ ಮಠ ಅಂತ ಒಂದು ಮಠ ಇತ್ತು ಅದು ಬೆಂಗಳೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಸಿಟಿ ರೈಲ್ವೆ ಸ್ಟೇಷನ್ ಅದರ ಹತ್ರ ಅಲ್ಲಿ ಒಂದು ನೀರಿನ ತೊರೆ ಕೂಡ ಇತ್ತಂತೆ ಊಹೆ ಮಾಡ್ಕೊಳಕ್ಕಾಗೋಲ್ಲ ಈಗವೆಲ್ಲ ಡ್ರೈನೇಜ್ಗಳಾಗ್ಬಿಟ್ಟಿವೆ ಅಲ್ಲಿ ಒಂದು ಬಸವಣ್ಣನ ಗುಡಿ ಕೂಡ ಇತ್ತಂತೆ ಅಲ್ಲಿ ಹಲವಾರು ಜನ ಶರಣರು ಎಲ್ಲ ಇರ್ತಾ ಇದ್ದಂತೆ ಅಲ್ಲಿ ಒಂದು ಗವಿ ಬೇರೆ ಇತ್ತಂತೆ ಗುಹೆ ಥರ ಅಲ್ಲಿ ಗವಿ ಮಠ ಅಂತ ಕರೀತಾ ಇದ್ರು ಅಲ್ಲಿ ಅವರು ಇರ್ತಾ ಇದ್ದರು ಅಂತ ಹೇಳಿ ಮತ್ತೆ ಅವರು ಯೋಗಶಾಸ್ತ್ರದಲ್ಲಿ ಪಾರಂಗತರಾಗಿದ್ದರು ಅಂತ ಲಾ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿದ್ದ ಎಮ್ ನಾರಾಯಣರಾಯರು ಅನ್ನೋರು ಹೇಳಿದ್ರಂತೆ ಡಿ ವಿ ಜಿ ಅವರಿಗೆ ಅವ್ರು ಯಾರು ಮುಸ್ಲಿಂ ಫಕೀರರು ಅಂತಂದರೆ ಸೂಫಿ ಪರಂಪರೆಯವರು ಅವರು ಕೂಡ ಇವರ ಜೊತೆಗೆ ಯೋಗಾಭ್ಯಾಸ ಮಾಡ್ತಾ ಇದ್ರಂತೆ ಅವರೆಲ್ಲ ರಾಮನಗರದ ಯಾವುದೋ ಬೆಟ್ಟದ ಮೇಲೆ ಗುಹೆಗಳಲ್ಲಿ ಆ ರೀತಿಯಾದಂಥ ಅಭ್ಯಾಸ ಮಾಡ್ತಾಯಿದ್ರಂತೆ ಹೀಗೆ ಅವರು ವಿದೇಹದಲ್ಲಿ ಕೂಡ ಓಡಾಡ್ತಾ ಇದ್ರಂತೆ ದೇಹದಿಂದ ಆಚೆ ಬಂದು ಓಡಾಡೋದು ಈ ಥರ ಎಲ್ಲ ಕಥೆಗಳೆಲ್ಲ ಇತ್ತಂತೆ ಅವರು ಹೊರಗೆ ಬಂದು ತಮ್ಮ ದೇಹವನ್ನೇ ಕತ್ತರಿಸಿ ಮತ್ತು ಯೋಗಶಕ್ತಿಯಿಂದ ಸೇರಿಸಿ ಎಲ್ಲ ಮಾಡ್ತಾಯಿದ್ರು ಅಂತ ಈ ಯಥಾರ್ಥವನ್ನು ಯಾರು ಕಂಡವರಲ್ಲ ನಾನು ಕಂಡವನಲ್ಲ ಅಂತಂತಾರೆ ಮತ್ತು ಸಜ್ಜನ್ ರಾಯರು ಈ ಮಹಾದೇವಶಾಸ್ತ್ರಿಗಳು ಅವಧೂತರಾಗಿದ್ದರಲ್ಲ ಅವರು ತಂದೆ ತಾಯಿಗಳ ಸಾವಿನ ದಿವಸ ತಿಥಿ ಯಾವತ್ತು ಅಂತ ತಿಳ್ಕೊಂಡು ಆ ಎರಡು ದಿವಸ ಆ ತಂದೆ ತಾಯಿಗಳ ಶ್ರಾದ್ದಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ತ ಸಾಮಗ್ರಿಗಳನ್ನು ಅವರ ಮನೆಗೆ ಕಳ್ ಕಳಿಸ್ತಾ ಇದ್ದರು ಶಾಸ್ತ್ರಿಗಳಿಗೆ ಮಕ್ಕಳಿದ್ದರು ಇವರು ಯಾರೂ ಮನೆಗೆ ಹೋಗ್ತಾ ಇರಲಿಲ್ಲ ಆದರೆ ಆ ಇದ್ದರು ಆವತ್ತು ಮಾತ್ರ ಇವರು ಹೊತ್ತಿಗೆ ಸರಿಯಾಗಿ ಬಂದು ಹೊರಗಿನ ಬಾವಿನಲ್ಲಿ ನೀರು ಸೇದ್ಕೊಂಡು ತಲೆಗೆ ಸುರುಕೊಂಡು ರುದ್ರಾಧ್ಯಾಯದ ಮಂತ್ರಗಳ ಹೇಳ್ಕೊಂಡು ರುದ್ರಾಭಿಷೇಕ ತಮಗೆ ತಾವೇ ಮಾಡ್ಕೊಳ್ತಾ ಇದ್ರು ಮತ್ತು ತಾವು ಶ್ರಾದ್ದ ಮಾಡಿ ಪಿತೃಶೇಷ ಸ್ವೀಕರಿಸಿ ಹೊರಗೆ ಬರ್ತಾಯಿದ್ರು ವರ್ಷಕ್ಕೆ ಮನೆಗೆ ಹೋಗ್ತಾ ಇದ್ದಿದ್ದು ಎರಡೇ ದಿವಸ ಈ ರೀತಿಯಾದದ್ದು ಆ ಅವಧೂತರ ರೀತಿ ಅಂತ ಮತ್ತು ಇದನ್ನು ನಾನು ಕೇಳಿರುವ ಅಲ್ಲಿ ಇಲ್ಲಿ ನೋಡಿರುವ ಸಂಗತಿ ಅದು ಮುಖ್ಯ ಚಿತ್ರವನ್ನು ಕೆಡಿಸಲಾರದು ಅಲ್ಲಿ ಇಲ್ಲಿ ಹ್ಯಾಚ್ ಪ್ಯಾಚ್ ವಿಷಯಗಳು ಸೇರಿಸಿದ್ದೀನಿ ಆ ಚಿತ್ರ ಒಂದು ಜಗದ್ವಿರಕ್ತನಾದ ಸ್ನೇಹ ಕಾರುಣ್ಯ ಮೂರ್ತಿಯಾದ ಅಂತರ್ಮುಖಿಯಾದ ಪರಮಾತ್ಮನಿಷ್ಠನದು ಅಂತಾರೆ ಜಗತ್ತಿನಿಂದ ವಿರಕ್ತಿ ಇದೆ ಸ್ನೇಹ ಕಾರುಣ್ಯಗಳಿವೆ ಎಲ್ಲರೂ ಕೊಟ್ಟಿದ್ದನ್ನು ಅಲ್ಲಿಗಲ್ಲಿಗೆ ತೀರಿಸ್ಬಿಡ್ತಾ ಇದ್ದರು ಅಂತರ್ಮುಖಿಯಾದಂಥ ಆತ್ಮನಿಷ್ಠನಾದಂಥ ವ್ಯಕ್ತಿ ಅಂತ ಅವರ ಯೋಗಸಿದ್ಧಿ ಶಾಸ್ತ್ರ ಪಾಂಡಿತ್ಯ ಇದ್ಯಾವುದು ತನಗೆ ಗೊತ್ತಾಗಲಿಲ್ಲ ಅಂತ ಎಲ್ಲ ಹೇಳ್ತಾ ಆ ಅವಧೂತ ತತ್ವ ಅನ್ನೋದನ್ನು ಕುರಿತು ಆತ್ಮವಿದ್ಯಾವಿಲಾಸದ ಎರಡು ಪದ್ಯಗಳನ್ನು ಉಲ್ಲೇಖ ಮಾಡ್ತಾರೆ ಡಿ ವಿಜಿವರ ಆ ಮೂಲದಲ್ಲಿ ಕೆಲವೊಂದು ಸಾಲುಗಳು ನಾನು ನಾನದನ್ನು ಸೇರಿಸಿ ಹೇಳ್ತೀನಿ ಅಬೂತಕರ್ಮಾಲ ಜಡಬದಿರೋಧೋಪೋಪಿ ಆತ್ಮ ರಾಮೋ ಯತಿರಡ್ ಅಟವೀಕೋಣೇಶ್ವಟನ್ ಆಸ್ತೆ ಸಂತ್ಯಜ್ಯ ಶಾಸ್ತ್ರ ಜಂತುಷ ಸರ್ವತ್ರ ಪೂರ್ಣತಾಂ ಪಶ್ಯನ್ ಗೂಢಶ್ಚರತೀಂದ್ರ ಮೂಢವದಖಿಲಾಗಮಾರ್ಥತತ್ವಜ್ಞಾನ ಎಲ್ಲ ಕರ್ಮಜಾಲಗಳನ್ನು ಕಳಿಸಿಕೊಂಡು ಆತ್ಮಾರಾಮನಾಗಿ ಆತ್ಮದಲ್ಲಿ ನೆಲೆಸಿದವನಾಗಿ ಮತ್ತು ಎಲ್ಲ ಶಾಸ್ತ್ರಗಳ ಕೋಲಾಹಲ ಶಾಸ್ತ್ರಜಾಲ ಜಾಟಿಲ್ಯ ಶಬ್ದಜಾಲ ಮಹಾರಣ್ಯಂ ವಿದ್ವದ್ಭ್ರಮ ಕಾರಕಮ್ ಅಂತಾರಲ್ಲ ಅದನ್ನೆಲ್ಲ ಬಿಟ್ಟು ವರ್ಣ ಜಾತಿ ಇತ್ಯಾದಿಗಳ ಅಭಿಮಾನವನ್ನು ತೊರೆದು ಎಲ್ಲ ಅಸ್ತಿತ್ವದಲ್ಲಿ ಬರೀ ಜೀವ ಮಾತ್ರ ಅಲ್ಲ ಜಡವೂ ಸೇರಿದಂತೆ ಎಲ್ಲ ಅಸ್ತಿತ್ವದಲ್ಲಿ ಬ್ರಹ್ಮವನ್ನೇ ಕಂಡುಕೊಂಡು ಯಾರಿಗೂ ಗೋಚರವಾಗದಂತೆ ಲೋಕ ಪ್ರಕಾಶವಾಗದಂತೆ ಲೋಕಕ್ಕೆ ತೋರಿಕೊಳ್ಳದಂತೆ ಅಜ್ಞಾನಿ ಅನ್ನುವಂತೆ ಅವಿವೇಕಿ ಅನ್ನುವಂತೆ ಹುಚ್ಚ ಬೆಪ್ಪ ಅನ್ನುವಂತೆ ಆತ್ಮತತ್ವಜ್ಞನಾದವನು ವಿಹರಿಸ್ತಾ ಇರ್ತಾನೆ ಅಂತ ಪಿಶಾಚೋನ್ಮತ್ತ ಬಾಲವತ್ ಅಂತಾರಲ್ಲ ಆ ರೀತಿಯಾಗಿ ಅದೇ ಜಡವಲ್ಲೋಕ ಆಚರೆಯ ಜಾನನ್ನಪಿಚ ಅವನು ಮನುಸ್ಮೃತಿನಲ್ಲಿ ಬರುವಂಥ ಮಾತು ನಾ ಪೃಷ್ಠಕ್ಕ ಸ್ಥೆಚಿದ ಬ್ರೂಯಾತ್ ನಚಾನ್ಯಾಯೇನ ಪೃಚ್ಛತಃ ಜಾನನ್ನಪಿ ಮೇಧಾವಿ ಜಡವಲ್ಲೋಕ ಆಚರೇತ್ ಜಡವಲ್ಲೋಕೆ ಆಚರೇತ್ ಲೋಕದಲ್ಲಿ ತನ್ನ ಪಾಂಡಿತ್ಯ ತಿಳುವಳಿಕೆಗಳನ್ನು ಪ್ರದರ್ಶನ ಮಾಡೋದು ಮಾಡದೆ ಹೋಗಬೇಕು ಅಂತ ಅದು ಸಾಧ್ಯವೇ ಡಿ ವಿ ಜಿಯವರೇ ಪ್ರಶ್ನೆ ಹಾಕ್ಕೋತಾರೆ ಕ್ಷಣ ಕ್ಷಣವೂ ಅಡಿಗಡಿಗೂ ಲೋಕವು ನಮ್ಮನ್ನು ಚುಚ್ಚಿ ಚುಚ್ಚಿ ಕೆರಳಿಸುತ್ತಿರುತ್ತದೆ ಈ ಆವೇಶದ ನಡುವೆ ಜಡವಾಗಿ ಮನಸ್ಸು ಕದಲದವನಾಗಿರುವುದು ಸಾಧ್ಯವೇ ಈ ಪ್ರಶ್ನೆ ತೋರಿದಾಗ ನಾನು ಮಹಾದೇವ ಶಾಸ್ತ್ರಗಳನ್ನು ನೆನಪು ಮಾಡಿಕೊಳ್ಳುತ್ತೇನೆ ಆ ಆತ್ಮತತ್ವದಲ್ಲಿ ನೆಲೆಸಿದವರಾಗಿ ವೈರಾಗ್ಯಶಾಲಿಗಳಾಗಿದ್ದವರು ಕಣ್ಣೆದುರಿಗಿದ್ದರೆ ಉದಾಹರಣೆ ನಮಗಿನ್ಯಾವ ಪುರಾವೆ ಬೇಕು ನಮ್ಮ ರಮಣ ಮಹರ್ಷಿಗಳಂಥ ಅವ್ರನ್ನ ಕಂಡವರಿಗೆ ಅವ್ರನ್ನಾದರೂ ಕಂಡಂಥವ್ರು ಎಷ್ಟೋ ಜನ ಇದ್ದರೂ ನಾನು ಕಂಡವನಲ್ಲ ಇಲ್ಲಿಯೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರಿನ ಹತ್ರ ಸಖರಾಯಪಟ್ಣ ಅಂತ ಒಂದು ಹಳ್ಳಿ ಅಲ್ಲಿ ಆತ್ಮಾರಾಮರಾದಂಥ ಮಹಾನುಭಾವರು ವೆಂಕಟಾಚಲಯ್ಯನವರು ಅವಧೂತರು ಇದ್ದರು ಅವ್ರನ್ನ ಸಶರೀರವಾಗಿ ನಾನು ಹಲವು ಬಾರಿ ನೋಡಿದ್ದೀನಿ ಮಾತನಾಡಿದ್ದೀನಿ ಅವ್ರನ್ನ ಕಂಡಾಗ ಅವ್ರನ್ನ ಚೆನ್ನಾಗಿ ಬಲ್ಲವರ ಮಾತುಗಳನ್ನು ಕೇಳಿದಾಗ ಅಸಾಮಾನ್ಯವಾದಂಥ ಸ್ಥಿತಿ ಅಂತ ಅನಿಸುತ್ತದೆ ಅವರು ಇದೇ ತರಹ ಯಾವುದು ಬಂದರೂ ಯಾವುದು ಅಂಟಿಲ್ಲದೆ ಹಾಗೆ 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 ಅದನ್ನು ಅಲ್ಲಿಗೆ ಬಿಟ್ಟು ಕೈ ತೊಳ್ಕೊಂಡು ಇದ್ದರು ಆ ರೀತಿಯಾದಂಥ ವ್ಯಕ್ತಿತ್ವ ಅಪರೋಕ್ಷ ಜ್ಞಾನಿಗಳಾಗಿದ್ದರು ಅಂತೂ ಗೊತ್ತಾಗುತ್ತದೆ ಮತ್ತೊಬ್ಬರು ವೀರಬ್ರಹ್ಮಂ ಅಂತ ಈ ವೀರಬ್ರಹ್ಮಮ್ಮನ ಹೆಸರನ್ನವರು ಹಲವರಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇನ್ನು ಹಿಂದೆ ಪೋತಲೂರಿ ವೀರಬ್ರಹ್ಮಂ ಅಂತ ಒಂದು ಈ ದೈವಜ್ಞರು ಅಥವಾ ಅಕ್ಕಸಾಲಿಗರು ಅಂತ ಏನು ಹೇಳ್ತಾರೆ ಚಿನಿವಾರರು ಆ ಕುಲದಲ್ಲಿ ಹುಟ್ಟದವರಿದ್ದರು ಅವರು ತ್ರಿಕಾಲಜ್ಞಾನಿಗಳಾಗಿದ್ದರು ಕಾಲಜ್ಞಾನವನ್ನು ಬರೆದರು ಅಂತೆಲ್ಲ ಪ್ರಸಿದ್ಧಿ ಉಂಟು ಇವರು ಬೇರೆ ಶ್ರೀನಿವಾಸಪುರ ತಾಲೂಕು ಅಂತ ಯಾವುದಿದೆ ಕೋಲಾರದಲ್ಲಿ ಆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೋಣೂರು ಅಂತ ಒಂದು ಗ್ರಾಮ ಇದೆ ಅಲ್ಲಿಂದ ಬಂದವರು ಅಂತ ಗೊತ್ತಾಗುತ್ತದೆ ಅವರು ಅಷ್ಟೇ ಮಿತಭಾಷೆಗಳು ವೈರಾಗ್ಯ ಅವರು ತೆಲುಗು ಭಾಷೆ ಬಲ್ಲಂಥವರು ಯಾವುದೋ ಒಂದು ಗುಡಿಯ ಪಕ್ಕದ ಮಂಟಪದಲ್ಲಿ ಇರ್ತಾ ಇದ್ರಂತೆ ಆ ಮಂಟಪಕ್ಕೆ ಒಂದು ಸ್ವಲ್ಪ ಶಿಷ್ಯರು ರಕ್ಷಣೆ ಮಾಡಿಕೊಟ್ಟಿದ್ದಂತೆ ಒಂದೆರಡು ಕಡೆ ಗೋಡೆ ಎಲ್ಲ ಕಟ್ಟಿ ಗಾಳಿ ಮಳೆಯಿಂದ ಸ್ವಲ್ಪ ಕಾಪಾಡುವಂತೆ ಅವರು ಬಹಳ ಮೌನ ತಮ್ಮ ಏನಾದರೂ ಆಡದಿದ್ರೆ ಅದಕ್ಕೆ ಕೊನೆಯಲ್ಲಿ ಓಂ ಬ್ರಹ್ಮ ಅಷ್ಟೇ ಹೇಳ್ತಾ ಇದ್ರಂತೆ ಅವರು ಕೋಪ ಬಿಟ್ಟಿರಲಿಲ್ಲ ಆ ಕೋಪವನ್ನು ಜನರನ್ನು ಉಗುರ ಇಡೋದಕ್ಕೆ ಇದ್ದರು ಸತಿ ಎಷ್ಟೋ ಬಾರಿ ಜ್ಞಾನಿಗಳು ಸುಮ್ಮನೆ ಬಂದು ಲೋಕ ತಮ್ಮನ್ನು ಅಂತ ಮಾಡ್ತಾ ಇದ್ರಂತೆ ಮತ್ತು ಅವರು ತಮ್ಮ ಕೊನೆಗಾಲ ಬಂದಾಗ ಶಿಷ್ಯರಿಗೆ ಹೇಳದಂತೆ ಈ ಘಟವನ್ನು ಹೊರಗೆ ಸಾಗಿಸಿ ಅಂತ ಆಮೇಲೆ ಓಂ ಬ್ರಹ್ಮಂ ಓಂ ಬ್ರಹ್ಮಂ ಅಂತ ಒಂದು ಸರ್ತಿ ಹೇಳಿ ಸುಮ್ಮನಾದ್ರಂತೆ ಆಮೇಲೆ ಜೋರಾಗಿ ನಕ್ರಂತೆ ಇದು ಯಾಕೆ ಅಂದರೆ ಅಲ್ಲ ಈ ಒಂದು ಘಟವನ್ನೇ ಹೊರಕ್ಕೆ ಆಗೋದಿಲ್ಲ ಇನ್ನು ಸತ್ಯವನ್ನು ನೀವು ಹೇಗೆ ಕಾಣ್ತೀರಾ ಅಂತ ತಾನು ತೀರುಕೊಳ್ಳುವ ಕಾಲ ಬಂತು ಇನ್ನು ಹೊರಡಬೇಕಾಗಿದೆ ಒಬ್ಬ ಮನುಷ್ಯನನ್ನೇ ನಾಲ್ಕು ಜನ ಶಿಷ್ಯರಿಗೆ ಹೊರಕ್ಕಾಗಲಿಲ್ಲ ಅಂದರೆ ಇನ್ನು ಜ್ಞಾನವನ್ನು ಹೇಗೆ ಸಾಧನೆ ಮಾಡ್ತೀರಾ ಕಷ್ಟ ಅಲ್ವಾ ನಾಯಮಾತ್ಮ ಬಲಹೀನೇನ ಲಭ್ಯ ಅನ್ನುವ ಇದೆಯಲ್ಲ ಕಠೋಪನಿಷತ್ನಲ್ಲಿ ಆ ಒಂದು ವಾಕ್ಯಕ್ಕೆ ಅನುಸಾರವಾಗಿ ಅವರು ಹೇಳಿ ನಗರತಾ ಆಮೇಲೆ ಬ್ರಹ್ಮೀಭೂತರಾದರಂತೆ ಇದನ್ನು ಆ ಶ್ರೀನಿವಾಸಪುರದಲ್ಲಿ ಶಂಕರ ಮಠವನ್ನು ಸ್ಥಾಪನೆ ಮಾಡಿದ ಶೇಷಪ್ಪನವರು ನೋರೊಬ್ಬರು ಹೇಳಿದರು ಅವರು ಇವರ ಗುರುಗಳ ಪುತ್ರರು ಹೌದು ಈ ರೀತಿಯಾದ ಎರಡು ಅವಧೂತರ ಚಿತ್ರಣ ಕೊಡ್ತಾರೆ ಅಂದರೆ ಒಂದು ಸಮಾಜದ ಮೌಲ್ಯವನ್ನು ದಿಕ್ಸೂಚಿಯಾಗಿ ತೋರಿಸೋದಕ್ಕೆ ಇಂಥ ಅವಧೂತರು ಬೇಕಾಗುತ್ತದೆ ಈ ಅಬ್ಬರದ ಕೋಲಾಹಲದ ಜಗತ್ತಿನಲ್ಲಿ ನಿತ್ಯನಿತ್ಯದ ಆ ಒಂದು ವ್ಯವಹಾರದ ಅಬ್ಬರದಲ್ಲಿ ಮತ್ತು ರಾಗದ್ವೇಷಗಳ ಕೊಯ್ಲಿನಲ್ಲಿ ಅರ್ಥಕಾಮಗಳ ಕೋಲಾಹಲದಲ್ಲಿ ಇಂತಹ ವಿರಕ್ತ ಶಿಖಾಮಣಿಗಳ ಅರಿವು ನಮಗಾಗದೇ ಇದ್ದರೆ ಅವರೆಲ್ಲ ದೊಡ್ಡ ದೊಡ್ಡ ಆಶ್ರಮಗಳ ಕಟ್ಕೊಂಡು ಈಗ ಹುಗ್ಗಿ ಅಂತೆ ಎಲ್ಲ ಇದ್ದಾರಲ್ಲ ಸದ್ಗುರುಗಳು ಯಾರು ಸದ್ಗುರುಗಳಲ್ಲ ಎಲ್ಲರೂ ಸದ್ಗುರುಗಳೇನೆ ಜಗದ್ಗುರುಗಳೇನೆ ಎಲ್ಲರೂ ಕೂಡ ವಿಶ್ವಗುರುಗಳೇನೆ ಎಲ್ಲರೂ ಕೂಡ ಆದರೆ ಅದು ಯಾವುದರ ಕೋಲಾಹಲವೂ ಇಲ್ಲದೆ ಪಿಶಾಚೋನ್ಮತ್ತ ಬಾಲವತ್ ಅಂತ ಇರಬೇಕಲ್ವ ನಾಭಿನಂದತಿ ಮರಣಂ ನಾಭಿನಂದತಿ ಜೀವಿತಂ ಮನಸ್ಪೃತಿಯ ಮಾತು ಅವನು ಸಾವನ್ನೂ ಮೆಚ್ಚೋಲ್ಲ ಬದುಕನ್ನೂ ಮೆಚ್ಚೋಲ್ಲ ಅದು ಬೇಕು ಇದು ಬೇಕು ಅಂತಲ್ಲ ಮ ಪ್ರೊಫೆಸರ್ ಅವರು ಬಹಳ ಸೊಗಸಾಗಿ ಹೇಳ್ತಾ ಇರ್ತಾರೆ ಸಾವಿಗೆ ಭಯವಿಲ್ಲ ಬದುಕಾಗೋಕ್ಕೆ ಬೇಸರವಿಲ್ಲ ಅಂತ ಈ ಸ್ಥಿತಿ ಇದು ಅವಧೂತರ ಸ್ಥಿತಿ ಅಂತ ಹಾಗೆ ಇದ್ದಂಥ ವ್ಯಕ್ತಿಗಳು ಒಂದು ಸಮಾಜಕ್ಕೆ ಕ್ಷೇಮಕಾರಿಗಳಾಗ್ತಾರೆ ಜನರ ಮೌಲ್ಯ ನಿಷ್ಕರ್ಷೆಗೆ ಒದಗಿ ಬರ್ತಾರೆ ಅವರಿಗೆ ಜಗತ್ತು ಬೇಕಿಲ್ಲ ಜನ ಬೇಕಿಲ್ಲ ಏನೂ ಬೇಕಿಲ್ಲ ಅವರು ಆತ್ಮಾರಾಮರಾಗಿದ್ದಾರೆ ಮಿಕ್ಕವರಿಗೆ ಅವರ ಅಸ್ತಿತ್ವದಿಂದಲೇ ಒಂದು ಜೀವತಾರಕವಾದ ಜೀವಪೋಷಕವಾದ ಸಂದರ್ಭ ಒದಗಿ ಬರುತ್ತದೆ ಅಂತ ಗೊತ್ತಾಗುತ್ತದೆ ಒಂಬತ್ತನೇ ಪ್ರಕರಣ ಮತ್ತು ಸೊಣ್ಣೇಗೌಡರ ಸಮಾರಾಧನೆ ಅಂತ ಅದು ಮುಳೆಬಾಗಿಲಿನ ಹತ್ತಿರದಲ್ಲಿದ್ದಂಥ ಊರು ಸೊಣ್ಣವಾಡಿ ಅಂತ ಪ್ರಾಯಶಃ ಸ್ವರ್ಣವಾಡಿ ಅಂತ ಇದ್ದಿರಬೇಕು ಸ್ವರ್ಣವಾಟಿ ಬಂಗಾರದ ಊರು ಅದು ಆಗಿತ್ತು ಅಂತ ಆ ಗ್ರಾಮದ ಯಜಮಾನರು ಜಮೀನ್ದಾರರು ಸೊಣ್ಣೇಗೌಡರು ಅವರ ಪೂರ್ವಜರು ಬಿಸೇಗೌಡರು ಅಂತ ಒಬ್ಬರಿದ್ದಂತೆ ಬಿಸ್ಸಾ ಅಂತನ್ನೋದು ಅನ್ನ ಅನ್ನೋದಕ್ಕೆ ಸಂಸ್ಕೃತದಲ್ಲಿರುವ ಮತ್ತೊಂದು ಹೆಸರು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಬಿಸ್ಸಾ ಅಂತಂದರೆ ಅನ್ನ ಅಂತಲೇ ಅರ್ಥ ಅಂದರೆ ಓದನಂ ಅಂದರೆ ಯಾವುದು ರೈಸ್ ಅಂತಂತೀವಲ್ಲ ಕುಕ್ಕಡ್ ರೈಸ್ ಅಂತ ಅದು ಅನ್ನದಾನ ಎಲ್ಲ ಚೆನ್ನಾಗಿ ನಡೀತಾ ಇದ್ದಿದ್ದರಿಂದ ಆ ಹೆಸರು ಬಂದಿರಬೇಕು ಅಂತ ಅನಿಸುತ್ತೆ ಅವರು ಪಾಳೇಗಾರರ ವಂಶಸ್ಥರು ಇವರು ಸಣ್ಣೇಗೌಡರು ಪಾಳೇಗಾರರ ತರವೇ ಇದ್ದರಂತೆ ಪುಷ್ಯ ಮಾಘ ಮಾಸಗಳಲ್ಲಿ ಅಂದರೆ ಶರತ್ಕಾಲ ಮುಗಿದ ಮೇಲೆ ಚಳಿಗಾಲದ ಹೊತ್ತಿನಲ್ಲಿ ಈ ಧಾತ್ರಿ ಹವನ ಅಂತ ಮಾಡ್ತಾಯಿದ್ರು ಈಗಲೂ ಮಾಡುವುದು ಆ ಸಂಪ್ರದಾಯ ಉಂಟು ಆದರೆ ನಗರಗಳಲ್ಲೆಲ್ಲ ಕೋಲಾಹಲ ಹೊರಟೋಗಿದೆ ಒಂದು ತೋಟಕ್ಕೆ ಹೋಗಬೇಕು ಅಲ್ಲಿ ನೆಲ್ಲಿಯ ಗಿಡ ಇರಬೇಕು ಆ ನೆಲ್ಲಿಯ ಗಿಡದ ಬುಡದಲ್ಲಿ ಧಾತ್ರಿ ಹೋಮ ಅಂತ ಮಾಡುವುದು ಮತ್ತು ಚಾತುರ್ವರ್ಣೆ ಸಂತರ್ಪಣೆ ಊರೆಲ್ಲ ಜನ ಬರಬೇಕು ಅದೊಂದು ಅದ್ಭುತವಾದ ಪಿಕ್ನಿಕ್ ಎಕ್ಸ್ಕರ್ಷನ್ ಅಂತ ಆ ಸೊಣ್ಣ ಸ ಸೊನ್ನೇಗೌಡರು ಅಲ್ಲಿ ಮಾಡ್ತಾ ಮಾಡಿಸ್ತಾ ಇದ್ರಂತೆ ಎಲ್ಲರೂ ಹೋಗ್ತಾಯಿದ್ರು ಇದು ಡಿ ವಿ ಜಿಯವರು ಹೇಳೋದು ಈಗ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆಂದು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಒಂದರ ಆಸುಪಾಸಿಂದು ಅಂತ ಸೊಣ್ಣೆಗೌಡರ ವ್ಯಕ್ತಿತ್ವ ಹೇಗಿತ್ತು ಎತ್ತರವಾದ ಆಳು ತೆಳುವಾದ ಮೈಕಟ್ಟು ಎಣ್ಣೆಗಂಪಿನ ಬಣ್ಣ ಎರಡು ಕೈಯಲ್ಲಿ ಬಂಗಾರದ ಕಡಗಗಳು ಉಂಗುರಗಳು ಕಿವಿಯಲ್ಲಿ ಒಳ್ಳೆ ಮೆರಿತಕ್ಕಂಥ ಹರಳು ಹಾಕಿದಂಥ ಹತ್ತು ಕಡಕು ಆಮೇಲೆ ಭಾರಿಯ ರುಮಾಲು ಮತ್ತು ಜೋರಾದಂಥ ಮೀಸೆ ಗಿರಿಜಾ ಮೀಸೆ ಅಂತಂತಾರಲ್ಲ ಆ ರೀತಿಯಾದಂಥದ್ದು ಹೀಗೆಲ್ಲ ಅವ್ರ ದೊಡ್ಡ ಮನೆ ಆ ಮನೆ ಸುಮಾರು ಇನ್ನೂರು ಮುನ್ನೂರು ಅಂಕಣಗಳಿಗೂ ದೊಡ್ಡದು ಅಂತಂತಾರೆ ಅಂಕಣ ಅಂತಂದರೆ ಟೆನ್ ಬೈ ಟೆನ್ ಅಂತೀವಲ್ಲ ಹತ್ತಡಿ ಬೈ ಹತ್ತಡಿ ಅನ್ನುವ ನಾಲ್ಕು ಸ್ತಂಭಗಳ ಮಧ್ಯದ ಜಾಗ ಆ ರೀತಿಯಾದ ಅಂಕಣಗಳು ಅಷ್ಟು ವಿಸ್ತಾರವಾಗಿರ್ತಿತ್ತು ಅವರ ಬಂಧುವರ್ಗ ಅವರಿಗೆ ಹಲವರು ಪತ್ನಿಯರಿದ್ದರು ಅವರೆಲ್ಲ ಅಲ್ಲಿಯೇ ಇರ್ತಾಯಿದ್ರಂತೆ ಒಂದು ಪಾಳೇಗಾರಂಥರ ಒಂದು ಮಹಾರಾಜಂಥರ ನಡೆಸ್ತಾ ಇದ್ದಂತೆ ಅವ್ರದ್ದೊಂದು ಒಂದು ಮನೆ ಮುಳುಬಾಗಿಲಿನಲ್ಲಿ ಇತ್ತು ಅದು ತುಂಬ ದೊಡ್ಡದಾದದ್ದು ಅದೇ ಆ ಮನೆಯನ್ನು ಕುರಿತು ಹೇಳ್ತಾರೆ ಸ್ವರ್ಣವಾಡಿದಲ್ಲೂ ಇತ್ತು ಆ ಮುಳುಬಾಗಲ ಮನೆಯನ್ನು ಬೇಕಾದಷ್ಟು ಜನ ಬಂದು ಬಂದು ಇದ್ದರು ಸ್ವಾಮಿಗಳು ಸನ್ಯಾಸಿಗಳು ಬಂದು ತಂಗೋದಿಕ್ಕೆ ಊರಿನ ಬೇರೆ ಬೇರೆ ಚಟುವಟಿಕೆಗಳಿಗೆ ಎಲ್ಲಕ್ಕೂ ಆಗ್ತಾ ಇತ್ತಂತೆ ಹೀಗೆ ಆ ರೀತಿಯಾದ ವಿವರಗಳನ್ನೆಲ್ಲ ಕೊಡ್ತಾರೆ ಅಲ್ಲಿ ಒಂದು ಸ್ವಾರಸ್ಯ ದೇವಸ್ಥಾನ ಮುಳುಬಾಗಲ ಕೇಂದ್ರ ದೇವಸ್ಥಾನ ಅಂದರೆ ಆಂಜನೇಯ ಸ್ವಾಮಿ ಇದು ಆ ದೇವಸ್ಥಾನದಲ್ಲಿ ಉತ್ಸವ ರಥೋತ್ಸವ ಎಲ್ಲ ನಡೀತಾ ಇತ್ತು ಅದು ವೈಶಾಖ ಪೂರ್ಣಿಮೆಯ ಹೊತ್ತಿಗೆ ನಡೀತಾ ಇತ್ತು ಆಗ ನಲ್ಲಾಮ್ ಸ್ವಾಮಿಗಳು ಅಂತ ಒಬ್ಬರು ಶ್ರೀವೈಷ್ಣವ ಗೃಹಸ್ಥ ಸ್ವಾಮಿಗಳು ಶ್ರೀ ವೈಷ್ಣವರಲ್ಲಿ ಆಚಾರ್ಯ ಪುರುಷರು ಅಂತ ರಾಮಾನುಜರ ಜೊತೆಗೆ ಅವರ ಅನುಯಾಯಿಗಳಾಗಿದ್ದಂಥವ್ರು ಎಪ್ಪತ್ತಕ್ಕೂ ಹೆಚ್ಚು ಜನ ಇದ್ದರು ಅಂತ ಆಮೇಲೆ ಸನ್ಯಾಸಿಗಳದ್ದು ಒಂದು ಪರಂಪರೆ ಅರೆ ಶ್ರೀವೈಷ್ಣವರಲ್ಲಿ ಗೃಹಸ್ಥರಿಗೆ ಪ್ರಾಮುಖ್ಯ ಹೆಚ್ಚು ಅವರು ಸನ್ಯಾಸವೇ ಮೋಕ್ಷಕ್ಕೆ ಮಾರ್ಗವಲ್ಲ ಗೃಹಸ್ಥಾಶ್ರಮದಿಂದಲೂ ಹೋಗಬಹುದು ಅಂತ ಮಿಕ್ಕ ಸಂಪ್ರದಾಯಗಳಲ್ಲಿ ಸನ್ಯಾಸಿಯಾಗಿ ಮುಕ್ತಿ ಅಂತ ಇವೆಲ್ಲ ಗೌಣವಾದದ್ದು ವಸ್ತುತಃ ಮುಕ್ತಿಗೆ ವೈರಾಗ್ಯ ಬೇಕು ಜ್ಞಾನ ಬೇಕು ಸನ್ಯಾಸವಾ ಸಂಸಾರವಾ ಅನ್ನೋದಲ್ವೇ ಅಲ್ಲ ಆದರೆ ರಾಮಾನುಜರ ಅದೊಂದು ಒಳ್ಳೆಯ ದೃಷ್ಟಿ ಮೆಚ್ಚಬೇಕಾದದ್ದು ಗೃಹಸ್ಥೋಪಿ ವಿಮುಚ್ಯತೆ ಅನ್ನುವ ಮಾತುಗಳು ಧರ್ಮಶಾಸ್ತ್ರಗಳಲ್ಲಿ ಬರುತ್ತದೆ ಸದಾಚಾರಿಯಾಗಿರೋರು ಯಾರಾದರೂ ಎಲ್ಲಿದ್ದರೂ ಮೋಕ್ಷವೇ ಅವರಿಗೆ ಅಲ್ಲಿ ನಲ್ಲಾನ್ ಸ್ವಾಮಿಗಳು ಅಂತ ಅವರು ಆಚಾರ್ಯ ಪುರುಷರು ಅವರು ಬರೋರಂತೆ ಅವರು ಬಂದಾಗ ಆ ದೇವಸ್ಥಾನದಲ್ಲಿ ಶ್ರೀವೈಷ್ಣವ ವೈಖಾನಸ ಸಂಪ್ರದಾಯದವರು ಅರ್ಚಕರಾಗಿದ್ದರು ಹಾಗಾಗಿ ರಥದಲ್ಲಿಯೇ ದೇವರ ಜೊತೆಯಲ್ಲಿ ಕೂತುಕೊಂಡು ಅಲ್ಲಿ ದೇವರಿಗೆ ಅವರು ಪೂಜೆ ಮಾಡೋರು ರಥದಲ್ಲಿ ಒಂದು ಸ್ವಲ್ಪ ಒಂದು ಮೂರು ಮಾರು ರಥದಲ್ಲೇ ಕೂತು ನಲ್ಲಾನ್ ಸ್ವಾಮಿಗಳು ಬಂದು ಆಮೇಲೆ ಇಳಿದು ಹೋಗ್ತಾ ಇದ್ದರು ಮುಳುಬಾಗಿಲಿನಲ್ಲಿ ವೈಷ್ಣವರಲ್ಲದೆ ಮಾಧುವರಿದ್ದರಲ್ಲ ವೈಷ್ಣವರು ಸದ್ವೈಷ್ಣವರು ಅವರ ಮಠಗಳ ಹಲ್ಲವಿರುತ್ತೋ ಅಲ್ಲಿ ಕೆಲವರು ಸ್ವಾಮಿಗಳು ಬಂದು ದೇವರ ದರ್ಶನ ಮಾಡಬೇಕು ಪ್ರಾಣದೇವರು ಮತ್ತು ರಾಮದೇವರು ಮಾಡಲೇಬೇಕಲ್ವ ಆದರೆ ತಾವು ಸನ್ಯಾಸಿಗಳು ಕೆಳಗಿರುವಾಗ ಒಬ್ಬ ಗೃಹಸ್ಥ ರಥದಲ್ಲಿದ್ದರೆ ಹೇಗೆ ಆಶ್ರಮ ಜ್ಯೇಷ್ಠ ಕೆಳಗಿದ್ದು ಆಶ್ರಮ ಕನಿಷ್ಠ ಮೇಲಿದ್ದರೆ ಹೇಗೆ ಇದೊಂದು ಸಮಸ್ಯೆ ಅದನ್ನು ಬಗೆಹರಿಸ್ತಾ ಇದ್ದರು ಅದೇನೆಂದರೆ ನಲ್ಲಾನ್ ಚಕ್ರವರ್ತಿಗಳು ಸ್ವಾಮಿಗಳು ಪ್ರತಿವರ್ಷ ಉತ್ಸವಕ್ಕೆ ಬರೋದಿಲ್ಲ ನಾಲ್ಕೈದು ವರ್ಷಕ್ಕೊಮ್ಮೆ ಬರ್ತಾರೆ ಅವರು ಬಂದು ದೇವರನ್ನ ಆರಾಧಿಸಿ ರಥದಲ್ಲಿ ಮೂರು ಮಾರು ಪ್ರಯಾಣ ಮಾಡಿ ಇಳಿದ ಮೇಲೆ ಸ್ವಾಮಿಗಳಿಗೆ ಕರೆ ಹೋಗುತ್ತೆ ಆಮೇಲೆ ಬಂದು ಸ್ವಾಮಿಗಳ ದರ್ಶನ ಮಾಡ್ತಾರೆ ಅಂತ ಇದನ್ನೆಲ್ಲ ಪಾಪ ಅರ್ಚಕರು ಅಲ್ಲಿರತಕ್ಕಂಥ ಬೇರೆಯ ಪಾರಪತ್ಯದಾರರು ನಡೆಸಬೇಕಾದದ್ದು ಇದು ನಡೀತಿತ್ತು ಇದೊಂದು ಸಂಪ್ರದಾಯ ಸರಿ ಆದರೆ ಇಷ್ಟು ತಲೆ ಕೆಡಿಸಿಕೊಳ್ಳಬೇಕಾ ಅವರಿದ್ದರೆ ನಾನು ಬರೋಲ್ಲ ಇವರಿದ್ದರೆ ನಾನು ಬರೋಲ್ಲ ಇವರು ಕೂತರೆ ನಾನು ಬರೋಲ್ಲ ಅವ್ರು ನಿಂತರೆ ನಾನು ಬರೋಲ್ಲ ನಮ್ಮಲ್ಲಿ ಈ ಥರದ ಕೋಲಾಹಲ ಮಂತ್ರಕ್ಕಿಂತ ಉಗಳ ಜಾಸ್ತಿ ಅಂತ ಆಗಿಬಿಡ್ತದೆ ಎಲ್ಲಿವರೆಗೂ ಅಂತಂದರೆ ನನಗೆ ಒಮ್ಮೆ ಬನಂಜ ಗೋವಿಂದಾಚಾರ್ಯರು ಹೇಳಿದ ಮಾತು ತಮಿಳ್ನಾಡಲ್ಲಿ ಎಲ್ಲಿಯೂ ಬೇರೆ ಬೇರೆ ಸ್ವಾಮಿಗಳದ್ದು ಒಂದು ದೊಡ್ಡ ಸಮಾವೇಶ ಇತ್ತು ಎಲ್ಲ ಪೀಠಾಧಿಪತಿಗಳದ್ದು ಎಲ್ಲರದು ಆಗ ಒಬ್ಬ ಸನ್ಯಾಸಿ ಬಂದರೆ ಮತ್ತೊಬ್ಬ ಸನ್ಯಾಸಿ ಏನು ಮಾಡಬೇಕು ಸನ್ಯಾಸಿಗಳು ಬಂದರೆ ನಾವೆಲ್ಲ ಇದ್ದ ನಿಂತ್ಕೋತೀವಿ ಆದರೆ ಸನ್ಯಾಸಿಗಳ ಗುಂಪಲ್ಲಿ ಸನ್ಯಾಸಿಗಳು ಬಂದರೆ ಯಾರಿಗೆ ಯಾರು ಮೊದಲು ಗೌರವ ಕೊಡಬೇಕು ಶಾಸ್ತ್ರ ಉಂಟು ಯಾರು ಹೆಚ್ಚು ಚಾತುರ್ಮಾಸ್ಯ ಮಾಡಿರ್ತಾರೋ ಅವರಿಗೆ ಗೌರವ ಅಂತ ಸನ್ಯಾಸಿಗೆ ಈ ಮಾಮೂಲಿ ಜನ್ಮ ಹೊರಟೋಗ್ಬಿಟಿರುತ್ತೆ ಆತ್ಮಶ್ರದ್ಧ ವಿರಜಾ ಹೋಮ ಎಲ್ಲ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವು ಪಿಂಡ ಹಾಕ್ಕೊಂಡು ಇನ್ನೇನು ಆ ಹಳೆಯ ಜನ್ಮ ಇಲ್ಲ ಹೊಸ ಜನ್ಮ ಬಂತು ಹಾಗಾಗಿ ಅವರು ಮತ್ತೆ ಹಳೆ ಅಲ್ಲ ಅಂದರೆ ಅವ್ರ ಜನ್ಮವಾಗದ್ದೇ ಸನ್ಯಾಸದಿಂದ ಪ್ರತಿವರ್ಷ ಚಾತುರ್ಮಾಸ್ಯ ಬರುತ್ತದಲ್ಲ ವ್ಯಾಸ ಪೂರ್ಣಿಮೆಯಿಂದ ಮೊದಲಾಗಿ ಮತ್ತು ನಮಗೆ ಇನ್ನು ಬರ್ತಾನೆ ಇದೆಯಲ್ಲ ಉತ್ಥಾನ ದ್ವಾದಶಿ ಅಲ್ಲಿಗೆ ಮುಗಿಯತಕ್ಕಂಥದ್ದು ಹೀಗೆ ನಾಲ್ಕು ತಿಂಗಳ ಚಾತುರ್ಮಾಸಿಯದ ಅವಧಿ ಯಾರು ಹೆಚ್ಚು ಮಾಡಿದ್ದಾರೆ ಅಂದರೆ ಎಷ್ಟು ವರ್ಷ ಆಗಿದೆ ಸನ್ಯಾಸ ತಗೊಂಡು ಅವರ ಮೇಲೆ ಸೀನಿಯಾರಿಟಿ ಈಗ ಬಾಲ್ಯದಲ್ಲಿ ಏಳೆಂಟು ವರ್ಷಕ್ಕೆ ಸನ್ಯಾಸ ತೆಗೆದುಕೊಂಡಿದ್ದವನು ನಲವತ್ತು ವರ್ಷದವನಾಗಿದ್ದರೆ ಮೂವತ್ತೆರಡು ವರ್ಷದ ಸನ್ಯಾಸ ಜೀವನ ಅವನು ಈಗ ಎಪ್ ಎಂಬತ್ತು ವರ್ಷದವನಾಗಿದ್ದು ಎರಡು ಹಿಂದೆ ಸನ್ಯಾಸ ತೊಗೊಂಡಿದ್ರೆ ಅವನು ವಯಸ್ಸಿನಿಂದ ಚಿಕ್ಕವನು ಸನ್ಯಾಸದ ಯೋಗ್ಯತೆಯಿಂದ ಆಶ್ರಮ ಕನಿಷ್ಠ ಅಂತ ಇಲ್ಲಾದರೆ ಹಾಗಲ್ಲ ಯಾವ ಸಂಪ್ರದಾಯ ಅದು ಸ್ಮಾರ್ಥವೇ ಮಾಧ್ವವೇ ಶ್ರೀ ವೈಷ್ಣವೇ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್ ಎಸ್ಸು ಈ ತರಹ ಹೀಗಾಗಿ ಅವ್ರ ಸಂಪ್ರದಾಯ ಸಂಪ್ರದಾಯವೇ ಅಲ್ಲ ಅವ್ರ ಸನ್ಯಾಸಿಗಳು ಸನ್ಯಾಸಿಗಳೇ ಅಲ್ಲ ಅನ್ನೋ ಮನೋಧರ್ಮ ಇದ್ದರೆ ಯಾವ ಸನ್ಯಾಸಿ ಬಂದರೆ ಯಾರು ಗೌರವ ಕೊಡ್ತಾರೆ ಈ ಸನ್ಯಾಸಿಗೆ ಚಾತುರ್ಮಾಸ್ಯದಿಂದಲೇ ಗೌರವ ಆ ವಯಸ್ಸು ಅಂತ ಅನ್ನುವುದೆಲ್ಲ ಮಾಡೋ ಕಾಲಕ್ಕೆ ಶಂಕರಾಚಾರ್ಯರು ಇರಲಿಲ್ಲ ರಾಮಾನುಜರು ಇರಲಿಲ್ಲ ಮಧ್ವರು ಇರಲಿಲ್ಲ ಯಾರೂ ಇರಲಿಲ್ಲ ನೆಮ್ಮದಿಯಾಗಿತ್ತು ಜಗತ್ತು ಒಬ್ಬೊಬ್ಬರದ್ದು ಒಂದೊಂದು ಸಂಪ್ರದಾಯ ಅಂತಂದಾಗ ಒಬ್ಬರನ್ನೊಬ್ಬರು ಗೌರವಿಸೋಲ್ಲ ಒಬ್ಬೊಬ್ರಿಗೆ ಒಂದೊಂದು ಭಾಷೆ ಬೇಬೆಲ್ ಗೋಪುರ ಅಂತ ಬೈಬಲಲ್ಲಿ ಬರುತ್ತಲ್ಲ ಹಾಗೆ ಹೀಗಾದಾಗ ಈ ಥರದ್ದೆಲ್ಲ ರಗಳೆ ಆಗುತ್ತದೆ ಬನ್ನಂಜಿಯವರು ಹೇಳಿದ ಆ ಪ್ರಕರಣ ನಂಗೆ ನೆನಪಾಗುತ್ತದೆ ಅದು ಖಾಸಗಿಯಾಗಿ ಮಾತಾಡ್ತಾ ಹೇಳಿದ್ದು ಹಾಗಾಗಿ ಇದು ಆಫ್ ದಿ ರೆಕಾರ್ಡ್ಸು ಅದರಿಂದ ನಾನು ಯಾವ ಸನ್ಯಾಸಿಗಳು ಬಂದಿದ್ರು ಅಂತ ಹೇಳೋಲ್ಲ ಹಲವು ಮತಗಳ ಹಲವು ಪರಂಪರೆಗಳ ಸನ್ಯಾಸಿಗಳು ಬಂದಿದ್ದರು ಕೆಲವರು ಸನ್ಯಾಸಿಗಳು ಬೇರೆಯವರು ತಮಗೆ ಎದ್ದು ನಿಂತು ಗೌರವ ಕೊಡಲ್ಲ ತಾವು ಸಭೆಗೆ ಬಂದರೆ ಆಗ ಅವಮಾನ ಆಗುತ್ತೆ ಅಂತ ಸಭೆ ಒಂದು ಹತ್ತು ಗಂಟೆಗೆ ಬೆಳಗ್ಗೆ ಆರಂಭ ಆಗುತ್ತೆ ಅಂದರೆ ಎಂಟು ಗಂಟೆಗೆ ಹೋಗಲ್ಲ ಬಿಟ್ಟಿದ್ರಂತೆ ಏನೋ ಪುಸ್ತಕ ಓದ್ಕೊಂಡು ಜಪ ಮಾಡಿಕೊಂಡು ಬಿಟ್ಟಿದ್ದಾರೆ ಮಿಕ್ಕ ಸ್ವಾಮಿಗಳು ಬಂದರೆ ತಾವು ಹೇಳೋಲ್ಲ ಹಾಗಾಗಿ ತಮ್ಮ ಮಠದ ಮರ್ಯಾದೆ ಉಳಿಯುತ್ತೆ ತಾವು ಮೊದಲೇ ಬಂದು ಕೂತಿದ್ದರಿಂದ ಮಿಕ್ಕವರು ಹೇಳಲಿಲ್ಲ ಅನ್ನೋ ದೃಷ್ಟಿ ಬರೋಲ್ವಾದ್ದರಿಂದ ತಮಗೆ ಅವಮಾನವೂ ಆಗೋಲ್ಲ ಅಂತ ಇನ್ನು ಯಾರೋ ಆ ಸ್ವಾಮಿಗಳು ಬಂದಾಗ ಮೂರು ನಾಲ್ಕು ಜನ ಸ್ವಾಮಿಗಳಾಗಲೇ ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ದೂರದಲ್ಲೇ ಗೊತ್ತಾಯಿತು ಗೊತ್ತಾದಾಗ ಶಿಷ್ಯರಿಗೆ ತಾವು ಕೂತ್ಕೊಂಡಿದ್ದಂಗೆ ಹೀಗೆ ಕೂತಿದ್ದಂಗೆ ಎತ್ಕೊಂಡು ಬಂದು ಅಲ್ಲೊಂದು ಪೀಠದ ಮೇಲೆ ಕೂಡ ಹಾಗೆ ಮಾಡಿದ್ರು ಶಿಷ್ಯರು ನಾನು ನಿಂತುಕೊಳ್ಳಿಲ್ಲ ಅಂತ ಆ ರೀತಿಯಾದಂಥ ಒಂದು ಈ ಮಟ್ಟಕ್ಕೆ ಅಭಿಮಾನ ಕಾಪಾಡ್ಕೊಳ್ಳೋದಿದ್ದರೆ ಆ ಕಾವಿ ಹಾಕಿದ್ದಕ್ಕೆ ಮುಂಡನ ಮಾಡಿಕೊಂಡಿದ್ದಕ್ಕೆ ದಂಡಕ ಮುಂಡಲ ಇಟ್ಕೊಂಡಿದ್ದಕ್ಕೆ ಏನು ಬಂತು ಗೌರವ ಅಂತ ಯಾಜ್ಞವಲ್ಕ್ಯರು ನಮಗೆ ಆದರ್ಶವಾಗಬೇಕಲ್ವಾ ಯಾಜ್ಞವಲ್ಕೆ ಮಹರ್ಷಿಗಳು ಜನಕನ ಆಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ದೊಡ್ಡ ಚರ್ಚೆ ನಡೀತಾ ಇರುತ್ತೆ ಬ್ರಹ್ಮಜ್ಞ ಯಾರು ಅಂತ ಆಗ ಎಲ್ಲರೂ ಕೋಲಾಹಲ ಮಾಡ್ತಾ ಇರ್ತಾರೆ ಇವರು ಹೋಗ್ತಾರೆ ಬ್ರಹ್ಮಜ್ಞನಿಗೆ ನಮಸ್ಕಾರ ಅಂತಂತಾರೆ ಈ ಸಭೆಯಲ್ಲಿ ಯಾರು ಬ್ರಹ್ಮಜ್ಞರಿದ್ದರೂ ಅವ್ರಿಗೆ ನಮಸ್ಕಾರ ಅಂತ ಸಾವಿರ ಹಸುಗಳನ್ನು ಕೊಡ್ತೀವಿ ಬ್ರಹ್ಮಜ್ಞಾನಿಗೆ ಅಂತ ಯಾರೂ ತೊಗೊಂಡಿರೋದಿಲ್ಲ ಯಾಜ್ಞವಲ್ಕೆ ಶಿಷ್ಯರಿಗೆ ಹೇಳ್ತಾರೆ ಕಾಣ್ವ ಮಾಧ್ಯಮ ದಿನ ಇವರಿಗೆ ಹೊರಡ್ಕೊಂಡು ಹೋಗ್ರಪ್ಪ ನಮ್ಮ ಆಶ್ರಮಕ್ಕೆ ಅಂತ ಆಗ ಅಶ್ವಲ ಅಂತ ಪುರೋಹಿತ ಇರ್ತಾನೆ ಜನಕನ ಪುರೋಹಿತ ನೀನೊಬ್ಬರೇನ ಬ್ರಹ್ಮಜ್ಞ ಅಂತಾನೆ ನಾನು ಇಲ್ಲಿ ಹೇಳದಪ್ಪ ಬ್ರಹ್ಮಜ್ಞರಿಗೆ ನಮಸ್ಕಾರ ಸದ್ಯ ಗೋಕಾಮ ವಯಂ ಬ್ರಹ್ಮಜ್ಞರಿಗೆ ನಮಸ್ಕಾರ ಸದ್ಯಕ್ಕೆ ನಮಗೆ ಹಸುಗಳು ಬೇಕಿವೆ ಇಲ್ಲಿ ಬ್ರಹ್ಮಜ್ಞರು ಯಾರಾದರೂ ಇದ್ದು ಅವರಿಗೆ ಹಸು ಬೇಕಿಲ್ಲದೆ ಇರೋದರಿಂದ ಆ ಸಾವಿರ ಹಸು ತೊಗೊಂಡಿಲ್ಲ ಅವರಿಗೆ ಬೇಕಿದ್ದಲ್ಲಿ ಇದ್ದರು ಆಗ ನಾನು ತಗೊಳ್ಳೋ ಪ್ರಸಕ್ತಿ ಬರ್ತಾ ಇರಲಿಲ್ಲ ಇಲ್ಲಿದ್ದಾರೆ ಬ್ರಹ್ಮಜ್ಞರು ಅಂತ ಅನಿಸುತ್ತೆ ಇದ್ದವರು ತೊಗೊಂಡಿಲ್ಲ ಅಂದರೆ ಅವ್ರಿಗೆ ಬೇಕಿಲ್ಲ ನಾನು ಬ್ರಹ್ಮಜ್ಞ ನನಗೆ ಹಸುಗಳು ಬೇಕಿವೆ ತೊಗೊಂಡಿದ್ದೀನಿ ಅಂತ ಈ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಾರೋ ಅಂದರೆ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ನಾನು ಬ್ರಹ್ಮಜ್ಞಾನ ಮಿಕ್ಕೋರು ಸುಮ್ಮನೆ ಬಿಡ್ತಾರೋ ಇಲ್ಲವೋ ಅಂತ ಅಂದರೆ ಅವರು ಅಲ್ಲ ಅಂತ ಗೊತ್ತಾಗುತ್ತೆ ಯಾಕೆ ಅಲ್ಲಿ ಆ ಸಮಸ್ಯೆ ಇಲ್ಲ ಹಾಗೆ ಅಲ್ಲಿ ಬ್ರಹ್ಮಜ್ಞರು ಯಾರೂ ಇಲ್ಲ ಅಂತ ಗೊತ್ತಾದರೂ ಕೂಡ ಮುಂದೆ ಆ ವಾದದಿಂದ ಗೊತ್ತಾಗುತ್ತೆ ಅಲ್ಲಿ ಯಾರೂ ಬ್ರಹ್ಮಜ್ಞರಿರಲಿಲ್ಲ ಅದು ಅರ್ಥಭಾಗ ಬುಜ್ಜು ಇರ್ಬೋದು ವಶಸ್ತಿ ಚಾಕ್ರಾಯಣ ಇರ್ಬೋದು ಆಶ್ವಲ ಇರ್ಬೋದು ಅಥವಾ ವಿದಗ್ಧ ಶಾಕಲ್ಯ ಇರ್ಬೋದು ಗಾರ್ಗಿ ಇರ್ಬೋದು ಯಾರೂ ಪೂರ್ಣ ಬ್ರಹ್ಮಜ್ಞಾನಿಗಳಾಗಿರಲಿಲ್ಲ ಯಾಜ್ಞವಲ್ಕಿರೊಬ್ಬರೇ ಆದರೂ ಅವರು ಯಾರಿದ್ದರೂ ಅವರಿಗೆ ನಮಸ್ಕಾರ ಅಷ್ಟೆ ಈ ಭಾವ ಬೇಕು ಅದಿಲ್ಲದೇ ಇದ್ದರೆ ಹೇಗೆ ಹೀಗೆ ಅದೊಂದು ಉಪ ಪ್ರಕರಣವನ್ನು ತಂದು ಇಡ್ತಾರೆ ಡಿ ವಿ ಜಿಯವರು ಈ ಮೂಲಕ ನಮಗೆ ಒಂದು ಪಾಠ ಹೇಳ್ತಾರೆ ನೋಡಿ ಇಂಥ ಸಣ್ಣ ಪುಟ್ಟದ್ದಕ್ಕೆಲ್ಲ ಗಲಾಟೆ ಮಾಡ್ಕೊಂಡು ಹೋದರೆ ಸನಾತನ ಧರ್ಮೀಯರು ಹಿಂದೂ ಧರ್ಮೀಯರು ಐಕಮತ್ಯ ಎಲ್ಲಿ ಆಗುವಂಥದ್ದು ಯಾವುದೂ ಸರಿಯಾಗಿ ಆಗೋದಿಲ್ಲ ಮತ್ತು ಅವರು ಸೊಣ್ಣೇಗೌಡರ ಕುಟುಂಬವನ್ನು ಕುರಿತು ಹೇಳ್ತಾರೆ ಅವರ ಮನೆ ಸೊಣ್ಣವಾಡಿನಲ್ಲಿ ಒಂದು ಕೋಟೆಯಂತೆ ಇತ್ತು ಅವರಿಗೆ ನಾಲ್ಕು ಜನ ಮಡದಿಯರಿದ್ದರು ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಶಾಲಾ ಅಂತಂದರೆ ಚತುಶಾಲಾ ಅಂತ ನಾಲ್ಕು ಕಡೆಯಲ್ಲಿ ಮನೆ ಕಟ್ಟಿ ಮಧ್ಯ ಅಂತೀವಲ್ಲ ತೊಟ್ಟಿ ಮನೆ ವಿಸ್ತಾರವಾದದ್ದು ಹಾಗೆ ಬೇಕಾದಷ್ಟು ಜಮೀನು ಬೇಕಾದಷ್ಟು ಪಶು ಸಂಪತ್ತಿ ಈ ಥರದ್ದೆಲ್ಲ ಇತ್ತಂತೆ ಇದನ್ನೆಲ್ಲ ಕಂಡು ಆಶ್ಚರ್ಯಪಟ್ಟಿದ್ದರಂತೆ ಮತ್ತು ಆ ಧಾತ್ರಿ ಹವನದ ದಿವಸ ಡಿ ವಿ ಜಿ ಹೋಗಿದ್ದರಂತೆ ಬೆಳಗ್ಗೆ ಏಳು ಗಂಟೆ ಹೊತ್ತಿಗೆ ಆ ಸೊಣ್ಣವಾಡಿ ಊರಿನ ಕೆರೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಮತ್ತೆ ಆ ತೋಟಕ್ಕೆ ಹೋಗ್ತಾರೆ ಅಲ್ಲಿ ಚಿಕ್ಕ ಕಾಡು ಅನ್ನುವಂಥ ರೀತಿಯಲ್ಲಿ ತೋಟ ಬಗೆ ಬಗೆಯಾದ ಹಣ್ಣಿನ ಹೂವಿನ ಗಿಡ ಮರಗಳು ಎಲ್ಲ ಇದ್ದವು ಮತ್ತು ಅದು ಉದ್ಯಾನ ಅಲ್ಲ ಹಾಗಾಗಿ ವಿಸ್ತಾರವಾಗಿ ಕಾಡು ಬೆಳೆದಂತೆ ಗಿಡಗಳು ಬೆಳೆದಿರುತ್ತವೆ ತುಂಬ ಸುಂದರವಾದ ಜಾಗ ಅದು ಚಳಿಗಾಲವಾಗಿದ್ದರಿಂದ ಅವರೇ ಕಾಲ ಅಲ್ಲಿ ಅವರೇ ಬಿಡಿಸ್ಕೊಳ್ಳೋದು ಬಾಳೆ ಎಲೆಗಳನ್ನು ಕತ್ತರಿಸ್ಕೊಳ್ಳೋದು ಹಾಗೆ ಮಾಡಿ ಎಲ್ಲರೂ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿ ಹರಿ ಒಲೆ ಅಂತ ಸಾಲು ಒಲೆಗಳನ್ನೆಲ್ಲ ಮಾಡಿಕೊಂಡು ಅವರೆಕಾಯಿ ಬಾಳೆ ಎಲೆ ಅಕ್ಕಿ ಈ ಥರ ಸಮಸ್ತ ಸಾಮಗ್ರಿಗಳನ್ನು ಸರಬರಾಜು ಮಾಡಿದರು ತುಪ್ಪ ಆ ತುಪ್ಪ ಅಂತೂ ಅಷ್ಟು ಅದ್ಭುತವಾಗಿತ್ತಂತೆ ಅವ್ರು ಹೇಳ್ತಾರೆ ಅದು ಈಗಿನವರಿಗೆ ಅಪರೂಪವಾದ್ದರಿಂದ ಒಂದೆರಡು ಮಾತು ಹೆಚ್ಚಾಗಿ ಹೇಳುತ್ತೇನೆ ತುಪ್ಪವೆಂಬ ಪದಾರ್ಥ ಕುಂಬಾರನ ಗಡಿಗೆಗಳಲ್ಲಿ ಬಂದಿತ್ತು ಐದಾರು ಗಡಿಗೆ ಒಂದೊಂದು ಗಡಿಗೆಯಲ್ಲೂ ತೆಳುವಾದ ಅರಸಿನ ಕೇಸರಿ ಬಣ್ಣದ ತುಪ್ಪ ಮರಳು ಮರಳಾದದ್ದು ಇವರು ಬೆರಳಿಟ್ಟು ನೋಡಿಬಿಡ್ತಾರೆ ಹಾಗೆಲ್ಲರೂ ಅಯ್ಯಯ್ಯ ಐವಾರು ಅಜ್ಜಮ್ಲು ಮೂಸ್ ಮೂಶ್ಚೂಸ್ತು ನಾಡೆ ಅಂತೆಲ್ಲ ಗೇಲಿ ಮಾಡ್ಕೊಂಡಿರುತ್ತೆ ನಮ್ಮೂರ ಕಡೆ ತೆಲುಗು ಹೆಚ್ಚಾಗಿ ಆಮೇಲೆ ಆ ಸೊಣ್ಣೇಗೌಡರ ಔತಣದ ತುಪ್ಪ ಉತ್ತಮ ದರ್ಜೆಯಲ್ಲಿ ಉತ್ತಮ ದರ್ಜೆ ಇದು ಆ ಕಾಲದ ಗೋ ಸಮೃದ್ಧಿ ಆಗಿತ್ತು ಮತ್ತು ಅದನ್ನು ಅಂಗಡಿಗೆ ಹಾಕುವಂಥದ್ದೆಲ್ಲ ಎಲ್ಲರಿಗೆ ವಿತರಣೆ ಮಾಡ್ತಾಯಿದ್ರು ಅಂತ ಹಾಲನ್ನು ಮಾರಬಾರದು ಮಜ್ಜಿಗೆಯನ್ನು ಮಾರಬಾರದು ಅಂತ ಇತ್ತು ಬೆಣ್ಣೆಯನ್ನು ಮಾರೋರು ಮತ್ತು ಮೊಸರನ್ನು ಮಾರತಕ್ಕಂಥದ್ದು ಈ ಥರದ್ದಿತ್ತು ಈ ರೀತಿಯಾದ ಶ್ರದ್ಧೆ ಇತ್ತು ಹೀಗೆ ಚಾತುರ್ವರ್ಣದ ಆ ಸಮಾರಾಧನೆಗಳು ನಡೀತಾ ಇದ್ದವು ಅದನ್ನು ಅವರು ಹೇಳ್ತಾರೆ ಅವತ್ತು ಅವರೇ ಕಾಳಿನ ಬೇಳೆ ತೊವೆ ತುಪ್ಪ ಅವರೇಕಾಯಿ ಹುಳಿ ಹಾಗಲಕಾಯಿ ಗೊಜ್ಜು ಆಂಬೊಡೆ ಶಾವಿಗೆ ಪಾಯಸ ಗಟ್ಟಿ ಮೊಸರು ಹಪ್ಪಳ ಸಂಡಿಗೆ ಪಲ್ಯ ಉಪ್ಪಿನಕಾಯಿ ಇಷ್ಟೆಲ್ಲ ಇತ್ತು ಅಂತಂತಾರೆ ಆ ಪ್ರಾಂತದಲ್ಲಿ ಆ ಕಾಲದಲ್ಲಿ ಆಲೂಗಡ್ಡೆ ಕೋಸು ಹುರುಳಿಕಾಯಿ ಮೊದಲಾದ ಹೊಸ ನಮೂನೆ ತರಕಾರಿಗಳಿರಲಿಲ್ಲ ಅಂತ ಹಳೆ ತರಕಾರಿಗಳು ಬದರೆಕಾಯಿ ಚಪ್ಪರದವರೆ ಮತ್ತೆ ಬೇರೆ ಬೇರೆ ಸೊಪ್ಪುಗಳು ಈ ಥರದ್ದಿರ್ತಾ ಇದ್ದಿದ್ದು ಹೀಗೆ ಚೆನ್ನಾಗಿ ಕೇಳಿ ಹೊಟ್ಟೆ ಬಿರಿಯ ತಿಂದು ಬಂದದ್ದಾಯಿತು ಅಂಥ ನಮಗೆ ತೃಪ್ತಿ ಮಾಡಿದ ಸೊನ್ನೇಗೌಡ್ರಂಥ ಕೃತ್ರಿಮವಾದ ಉದಾರಿಗಳು ಈ ದೇಶದಲ್ಲಿ ಸಂತತವಾಗಿ ಅಭಿವೃದ್ಧಿಯಾಗಲಿ ಸ್ವೇಸ್ವೇ ಕರ್ಮಣ್ಯ ಅಭಿರತಃ ಸಂಸಿದ್ಧಿಮ್ ಲಭತೆಯ ನರಹ ಅಂತ ಅವರ ಆ ಉದಾರಿಯವನ್ನು ಧಾತ್ರಿ ಹೋಮದ ವೈಭವವನ್ನು ಜ್ಞಾಪಿಸಿಕೊಳ್ತಾರೆ ಇದನ್ನು ಹರಿಹರಪ್ರಿಯ ಅನ್ನುವ ಲೇಖಕರು ಉಲ್ಲೇಖ ಮಾಡ್ತಾ ಇದು ಬ್ರಾಹ್ಮಣರ ಹುನ್ನಾರ ಒಕ್ಕಲಿಗರಾದಂಥ ಸೊಣ್ಣೇಗೌಡ್ರಿಂದ ದುಡ್ಡು ದೋಚುವಂಥ ಪ್ರಯತ್ನ ಅಂತೆಲ್ಲ ಲೇಖನಗಳು ಬರೆದಿದ್ದಾರೆ ಅದು ಅವರ ಮನೋಧರ್ಮವನ್ನು ತೋರ್ಪಡಿಸುತ್ತದೆ ಕೊಟ್ಟ ಸೊಣ್ಣೇಗೌಡ್ರಿಗೂ ಸಂಕಟವಿಲ್ಲ ಅಲ್ಲಿ ತಿಂದ ಸಮಸ್ತ ಊರಿನ ಜನರಿಗೂ ಏನೂ ಸಂಕಟವಿಲ್ಲ ಇವರಿಗೆ ಸಂಕಟ ಆಗಿಬಿಡ್ತದೆ ಅಂದರೆ ಆ ಸಮಾಜ ಆ ಸಮಾಜದಲ್ಲಿದ್ದ ಜನರ ಸ್ನೇಹ ವಿಶ್ವಾಸಗಳನ್ನು ಒಪ್ಪಿಕೊಳ್ಳಲಾಗದಂಥ ಸ್ಥಿತಿ ಇರುತ್ತದೆ ಏನಾಗಿರುತ್ತದೆ ವಿಶ್ವಾಸ ಇರುತ್ತದೆ ನಾವು ಭಾವಿಸ್ತೀವಿ ಇವತ್ತು ಯಾವುದೋ ಜಾತಿಗಳ ಮಧ್ಯೆ ಜಗಳ ಇತ್ತು ಅಂತಂದರೆ ನೂರು ವರ್ಷದ ಕೆಳಗೆ ಇನ್ನೂರು ವರ್ಷದ ಕೆಳಗೆ ಹಾಗೆ ಇತ್ತು ಅಂತ ಖಂಡಿತ ಅಲ್ಲ ಅದೊಂದು ಬೇರೆ ರೀತಿಯ ಸಾಮರಸ್ಯ ಇದ್ದಿರುತ್ತೆ ಅದನ್ನು ನಾವು ನೋಡಬಹುದು ಈಗ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಸಂಘರ್ಷ ಮತ್ತೊಂದು ಇದೆ ಅಂದರೆ ಅದು ಸಮುದಾಯದ ಮಟ್ಟದಲ್ಲಿ ಇದ್ದಿರಬಹುದು ವ್ಯಕ್ತಿ ವ್ಯಕ್ತಿಗಳ ಮಟ್ಟದಲ್ಲಿ ಇಲ್ಲದೇ ಇರತಕ್ಕಂಥದ್ದು ನೋಡಿದ್ದೀನಿ ನಾನೇ ನೋಡಿದ್ದೀನಿ ನಮ್ಮ ತಾಯಿಯ ತಂದೆಯವರು ನನ್ನ ಮಾತಾ ಮಹರ ಜೊತೆಯಲ್ಲಿ ಸಹೋದ್ಯೋಗಿಯಾಗಿ ಅವರ ಕೈ ಕೆಳಗೆ ಒಬ್ಬರು ಉಸ್ಮಾನ್ ಸಾಹೇಬರು ಅಂತ ಕೆಲಸ ಮಾಡ್ತಾರೆ ಅವ್ನು ತುಂಬ ಚಿಕ್ಕ ಹುಡುಗನಾಗಿದ್ದಾಗ ನೋಡಿದ್ದೀನಿ ಅವರಿಗೆ ನನ್ನ ತಾಯಿ ಅಂತಂದರೆ ತುಂಬ ಇಷ್ಟ ನಮ್ಮಮ್ಮನ ಮಗು ಅಂತಲೇ ಇದ್ದರು ಅವರು ತುಂಬ ವಯಸ್ಸಾಗಿತ್ತು ನಮ್ಮ ಮನೆಗೆ ಬರೋರು ನಮ್ಮ ಅಜ್ಜ ನನ್ನ ಹುಟ್ಟೋದಕ್ಕಿಂತ ಮುಂಚೆನೇ ತೀರ್ಕೊಂಡಿದ್ರು ನಾನು ನಮ್ಮ ಅಜ್ಜನ ನೋಡಿಲ್ಲ ಮಾತಾಮಹ ಪಿತಾಮಹ ಇಬ್ಬರನ್ನು ನೋಡಿಲ್ಲ ಉಸ್ಮಾನ್ ಅವರು ಬರ್ತಾಯಿದ್ರು ನಮ್ಮ ತಾಯಿಯವರ ವೈದ್ಯರು ಒಬ್ಬರು ಆ ಕಾಲದಲ್ಲಿದ್ದರು ಪಾಂಡುರಂಗರಾವ್ ಅಂತ ಅವರು ಕೊಂಕಣ ಬ್ರಾಹ್ಮಣರು ಅಂದರೆ ಅವ್ರನ್ನ ಶಿವಳ್ಳಿ ಬ್ರಾಹ್ಮಣರು ಸಾರಸ್ವತ ಬ್ರಾಹ್ಮಣರು ಅಂತೀವಿ ಶಿರಾಳಿ ಬ್ರಾಹ್ಮಣರು ಆ ಕಡೆಯವರು ಅವರು ಎಲ್ಲ ಬರ್ತಾಯಿದ್ರು ಅವರಿಗೆಲ್ಲ ನಮ್ಮ ತಾಯಿ ಬಗ್ಗೆ ಮಗುವಿನಂತೆ ವಾತ್ಸಲ್ಯದಿಂದ ನೋಡ್ತಾಯಿದ್ರು ಉಸ್ಮಾನ್ ಸಾಹೇಬರು ಬರ್ತಾಯಿದ್ರು ಅವರು ನಮ್ಮ ಸೋದರ ಮಾವ ಕರ್ಕೊಂಡು ಬರೋರು ನಮ್ಮ ಮನೆಗೆ ಆಗ ಬರೋರು ಮಗು ನೀನು ಕಾಫಿ ಕೊಡು ತುಂಬ ಚೆನ್ನಾಗಿರುತ್ತೆ ಅಂತ ಕಾಫಿ ಕುಡಿಯೋರು ಕೊಡ್ತಾಯಿದ್ರು ಅವ್ರು ಯಾವುದಾದ್ರು ಹಣ್ಣು ತರ್ತಾಯಿದ್ರು ನಾವು ಆ ಲೋಟಗಳನ್ನು ತೊಳೆಯೋದಕ್ಕೆ ಯಾವುದೇ ಮಡಿ ಮೈಲಿಗೆ ಅಂತ ಮಾಡ್ಕೊಂಡಿದ್ದೇ ಇಲ್ಲ ನಾನು ತೊಳಿತಾಯಿದ್ದೆ ನಮ್ಮ ತಾಯಿಯೂ ಇದ್ದರು ನಾವೆಲ್ಲ ಮಾತಾಡ್ತಾ ಇದ್ವಿ ಅವರಷ್ಟು ಪ್ರೀತಿ ಅವರು ನಮ್ಮ ಅಜ್ಜ ಹೇಳ್ತಾ ಇದ್ದ ಮಂತ್ರಗಳನ್ನೆಲ್ಲ ಜ್ಞಾಪಿಸಿಕೊಂಡು ಅದನ್ನು ಇದ್ದರು ಇಷ್ಟು ಪೌರಾಣಿಕವಾದ ಶ್ಲೋಕಗಳನ್ನು ಎಲ್ಲವನ್ನು ಇದ್ದರು ವಿಶ್ವಾಸಕ್ಕೆ ಯಾವುದೇ ರೀತಿಯಾದಂಥ ಕೊರತೆ ಇರಲಿಲ್ಲ ಅಂದರೆ ಈ ಥರ ಯಾವ ಜಾತಿಯಿಂದ ಯಾವ ಜಾತಿಗೆ ವ್ಯತ್ಯಾಸ ಇದ್ದರೂ ಕೂಡ ಪ್ರೀತಿ ವಿಶ್ವಾಸಗಳಿಗೆ ಕೊರತೆ ಇಲ್ಲದಂತೆ ಇತ್ತು ನಾನು ಬೇಕಾದಷ್ಟು ನೋಡಿದ್ದೀನಿ ನನ್ನ ಹಿರಿಯರ ಕಾಲಕ್ಕೆ ಮತ್ತೂ ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತದೆ ಹೀಗಾಗಿ ಆ ರೀತಿಯಾದ ಆಕ್ಷೇಪಗಳನ್ನು ಮಾಡೋರಿಗೆ ಸಮಾಜದ ನೆಮ್ಮದಿಯನ್ನು ಕದಡಬೇಕು ಅಂತಲೇ ಇರುತ್ತೆ ಹೊರತು ಮತ್ತಿನ್ಯಾವುದೂ ಅಲ್ಲ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ ಡಿ ವಿ ಜಿಯವರು ಎಲ್ಲ ಸಮುದಾಯಗಳಲ್ಲೂ ಪ್ರೀತಿ ವಿಶ್ವಾಸಗಳನ್ನು ಸಂಪಾದಿಸಿದ್ರು ಅನ್ನೋದು ಗೊತ್ತಾಗುತ್ತದೆ ಅವರಿಲ್ಲಿ ಹೇಳ್ತಾ ಇದ್ದಿದ್ದು ಒಂದು ಧಾತ್ರಿ ಹೋಮ ಧಾತ್ರಿ ಹೋಮದಲ್ಲಿ ಬರೀ ಬ್ರಾಹ್ಮಣರು ಮಾತ್ರ ತಿನ್ನೋದಿಲ್ಲ ಎಲ್ಲ ವರ್ಣಗಳವರಿಗೂ ಕೂಡ ಸಮಾರಾಧನೆ ಇರ್ತದೆ ಒಂದು ಊರಿನಲ್ಲಿ ಒಂದು ಜಾತ್ರೆ ಆದರೆ ಹಬ್ಬ ಆದರೆ ಎಲ್ಲರಿಗೂ ಊಟ ತಿಂಡಿ ಇರ್ತಾ ಇತ್ತಷ್ಟೇ ಸಹಪಂಕ್ತಿ ಭೋಜನ ಆಗಿರ್ತಿರಲಿಲ್ಲ ಈಗ ಹೋಟೆಲ್ಗಳಲ್ಲಿ ಎಲ್ಲ ಸಹಪಂಕ್ತಿ ಭೋಜನ ನಡೆಯುತ್ತೆ ಎಲ್ಲ ಮದುವೆನಲ್ಲಿ ನಡೆಯುತ್ತೆ ಆಗ ಆ ಥರ ನಡೀತಾ ಇರಲಿಲ್ಲ ಸಹಪಂಕ್ತಿ ಭೋಜನ ಬೆಳೆಯಿತು ಕ್ರಮೇಣ ಒಳ್ಳೆಯದು ನಾನು ಹೇಳಿದ್ದು ಕಾಲ ಬದಲಾಗಿದೆ ಜನರ ಮನಸ್ಸು ಆ ಮಡಿಯನ್ನು ಬಿಗುಮಾನವನ್ನು ಬಿಟ್ಟಿದೆ ಆದರೆ ಕೆಲವರು ಇನ್ನೂ ಕಾಲುಷ್ಯ ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಏನು ನೋಣ ಅದನ್ನು ನಾವು ಕಾಣಬೇಕು ಈಗ ಮತ್ತೆ ಯಾರಾದರೂ ಒಬ್ಬರು ತಮ್ಮದಾದ ಒಂದು ನಂಬಿಕೆ ಆಚಾರವನ್ನು ಪಾಲಿಸ್ಕೊಂಡು ಅವ್ರು ಮನೇಲಿದ್ದಾರೆ ಅಂದರೆ ಖಂಡಿತ ಇದೆ ಏನೂ ತೊಂದರೆ ಇಲ್ಲ ಅವರು ಅವರು ಆಚಾರ ಅವರು ಪಾಲಿಸ್ತಾರೆ ಒಬ್ಬ ಮುಸ್ಲಿಮ್ ಎಲ್ಲಿಯಾದರೂ ನಮಾಜ್ ಮಾಡಿದ್ರೆ ಅವರ ಆಚಾರ ಅದನ್ನು ಗೌರವಿಸಬೇಕು ಎಲ್ಲಾದರೂ ಕ್ರಿಸ್ತ ಕ್ರೈಸ್ತರು ಪ್ರಾರ್ಥನೆ ಮಾಡಿದ್ರೆ ಅವರ ಆಚಾರವನ್ನು ಗೌರವಿಸಬೇಕು ಯಾರಾದರೂ ಸಂಧ್ಯಾ ವಂದನೆ ಮಾಡಿದ್ರೆ ಅವರ ಆಚಾರವನ್ನು ಗೌರವಿಸಬೇಕು ಇನ್ನು ಯಾರೋ ಎಲ್ಲೋ ದೇವಸ್ಥಾನ ಕಾಣಿಸ್ತು ಅಶ್ವತ್ ಕಟ್ಟೆ ಕಾಣಿಸ್ತು ಅಂತ ಪ್ರದಕ್ಷಿಣೆ ಮಾಡಿದ್ರೆ ಅದಕ್ಕೆ ಗೌರವ ಸಲ್ಲಿಸಬೇಕು ಮಿಕ್ಕವ್ರಿಗೆ ತೊಂದರೆ ಆಗಬಾರ್ದಷ್ಟೇ ಅದರಂತೆ ನಡ್ಕೊಂಡು ಹೋದರೆ ಮುಗಿಯಿತು ಇದನ್ನು ಯಾವುದನ್ನೂ ಗಮನಿಸದೆ ಅವ್ರು ಯಾಕೆ ನಮಾಜ್ ಮಾಡಿದ್ರು ಇವರು ಯಾಕೆ ಪ್ರಾರ್ಥನೆ ಮಾಡಿದ್ರು ಇವ್ರ್ಯಾತ ಸಂಧ್ಯಾ ವಂದನೆ ಮಾಡಿದ್ರು ಯಾತಕ್ಕೆ ಮಾರಮ್ಮನ ಗುಡಿಗೆ ನಡ್ಕೊಂಡ್ರು ಅಂದರೆ ಅದು ಅವರ ಶ್ರದ್ಧೆ ಅವರ ಆತ್ಮಬಲ ಅವರಿಗೆ ಕೊಟ್ಟಿದೆ ಅಲ್ಲಿಗೆ ಬಿಡಬೇಕಾಗುತ್ತದೆ ಅಂದರೆ ಡಿ ವಿ ಜಿಯವರ ಸಾಹಿತ್ಯವನ್ನು ಮಾಸ್ತಿಯವರ ಸಾಹಿತ್ಯವನ್ನು ಸಾರ್ವಜನಿಕವಾಗಿ ಸುಡಬೇಕು ಅನ್ನೋ ಮಾತನ್ನು ಕೂಡ ಬರೀತಾರೆ ಹರಿಹರ ಪ್ರಿಯ ಅದು ಎಷ್ಟು ವಿಷಭರಿತವಾದ ಮಾತು ಅಂತ ಅನಿಸುತ್ತದೆ ಇವರ ಸಾಹಿತ್ಯ ಏನು ಚಿರಕಾಲ ಬಾಳತ್ಯ ನಾನು ಹೇಳದೇ ಇದ್ದರೆ ಗೊತ್ತೇ ಆಗೋದಿಲ್ಲ ಆ ಮಟ್ಟಕ್ಕಿದೆ ಅಂದರೆ ಏನಿದು ಅರ್ಥ ಇದು ಒಳ್ಳೆಯ ದೃಷ್ಟಿ ಅಲ್ಲವೇ ಅಲ್ಲ ಅಂತ ಅನಿಸುತ್ತದೆ ನಮ್ಮ ಯಾವುದೋ ಕಹಿಗಳನ್ನು ಯಾವುದೋ ರಾಗದ್ವೇಷಗಳನ್ನು ಸಮಾಜ ಸುಧಾರಣೆ ಆಧುನಿಕ ದೃಷ್ಟಿ ಅನ್ನುವ ಛದ್ಮದಲ್ಲಿ ಇಟ್ಟುಕೊಂಡು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುವಂಥದ್ದಲ್ಲ ನಿಜಕ್ಕೂ ಮಾಸ್ತಿಯವರಾಗಲಿ ಡಿ ವಿ ಜಿಯವರಾಗಲಿ ಬರೆದಿರುವಂಥ ಸಾಹಿತ್ಯ ಯಾವ ಭಾಷೆಗೂ ಯಾವ ಜನಕ್ಕೂ ಯಾವ ಪರಂಪರೆಗೂ ಯಾವ ದೇಶಕ್ಕೂ ಮರ್ಯಾದೆ ತರ್ತಕ್ಕಂಥದ್ದು ಹೆಮ್ಮೆ ತರ್ತಕ್ಕಂಥದ್ದು ಎಲ್ಲಕ್ಕಿಂತ ಮಿಗಿಲಾಗಿ ವ್ಯಕ್ತಿಗಳ ಜೀವನದಲ್ಲಿ ಬೆಳಕನ್ನು ತರ್ತಕ್ಕಂಥದ್ದು ನಮ್ಮಲ್ಲಿ ಯಾವತ್ತೂ ಅವನ ಹಣೆ ಮೇಲೇನಿದೆ ಹೆಗಲ ಮೇಲೇನಿದೆ ಅಂತ ನೋಡಿ ಒಳ್ಳೆಯದನ್ನು ಕಂಡಿದ್ದು ಒಳ್ಳೆಯದನ್ನು ಮೆಚ್ಚಿದ್ದು ಅಲ್ಲ ಈಗ ಇಷ್ಟು ಜನ ಹಿಂದೂಸ್ತಾನಿ ಸಂಗೀತಗಾರರು ಮುಸ್ಲಿಮರಿದ್ದಾರೆ ಇದ್ದಾರೆ ಅವರು ಮುಸಲ್ಮಾನರು ಒಂದೇ ಕಾರಣದಿಂದ ಅವ್ರ ಸಂಗೀತದಲ್ಲಿ ಅಪಶ್ರುತಿ ಬರ್ತೀಯಾ ತಾಳ ತಪ್ಪುತ್ತ್ಯಾ ಖಂಡಿತ ಇಲ್ಲ ಈಗ ಬ್ರಾಹ್ಮಣ ಸಂಗೀತಗಾರರು ಏನಾದರೂ ಹಾಡಿದ ತಕ್ಷಣ ಅಪಶ್ರುತಿ ಹೋಗ್ಬಿಟ್ಟು ಸುಶ್ರುತಿ ಆಗುತ್ತಾ ಅಪಶ್ರುತಿ ಇದ್ದರೆ ಅಪಶ್ರುತಿಯೇ ಆಗುತ್ತದೆ ಹೀಗಾಗಿ ವಿದ್ಯೆಗೆ ಜ್ಞಾನಕ್ಕೆ ದೊಡ್ಡ ಬೆಲೆ ಕೊಟ್ಟಿರುವುದು ವ್ಯಕ್ತಿಯ ವರ್ತನೆಗೆ ಆ ಕಾರಣದಿಂದಲೇ ಶೀಲೆಯೇ ಮಾತ್ರ ಕಾರಣಂ ಅಂತ ಮಹಾಭಾರತ ಹೇಳುತ್ತಲ್ಲ ಅದು ಬಹಳ ಮುಖ್ಯವಾದದ್ದು ಆಮೇಲೆ ಮುಂದೆ ಒಂದು ಆಕರ್ಷಕವಾದ ಪ್ರಕರಣ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದ ಪ್ರಾರಂಭ ನೋಡಿ ಸೊಣ್ಣೇಗೌಡರ ಸಮಾರಾಧನೆ ಅದು ಹಳ್ಳಿಗಳಲ್ಲಿ ಧಾತ್ರಿ ಹವನ ಸಾರ್ವತ್ರಿಕವಾದ ಚಾತುರ್ವರಣ್ಯ ಸಮಾರಾಧನೆ ಈ ತರಹ ಅನ್ನ ವಿತರಣೆ ಅನ್ನಂ ಬಹುಕುರ್ವೀತ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಅಂತ ಆ ಅನ್ನವನ್ನು ಕಂಚನ ವಸತಿಂ ಪ್ರತ್ಯಾಚಕ್ಷೀತ ತದ್ವ್ರತಂ ಇತ್ಯಾದಿ ಆಗಿಲ್ಲ ವೇದ ತೈತಿರೋಪನಿಷತ್ತು ಉಪನಿಷತ್ತು ಹೇಳುತ್ತಲ್ಲ ಯಾರಿಗೂ ಅನ್ನಪಾನಗಳಿಲ್ಲದಂತೆ ಮಾಡಬಾರದು ಯಾರಿಗೂ ಕೂಡ ಅನ್ನ ವಿತರಣೆ ಆಗಬೇಕು ಅಂತನ್ನುವುದು ಅಲ್ಲಿಂದ ಹೋಟೆಲ್ ಉದ್ಯಮದ ಕಡೆಗೆ ಬಂತು ಇದು ತಪ್ಪು ಸರಿಯಲ್ಲ ಸಮಾಜ ಮಾರ್ಪಟ್ಟ ರೀತಿ ಹೋಟೆಲ್ ಉದ್ಯಮ ಸ್ವಾಗತಾರ್ಹವಾದದ್ದೇ ಮತ್ತು ತುಂಬ ಜನ ಭಾವಿಸಿಕೊಂಡಂತೆ ನಾವು ಅನ್ನ ವಿಕ್ರಯಕ್ಕೆ ಆರಂಭ ಮಾಡಿಬಿಡ್ತೀವಿ ಮೊದಲು ಅನ್ನ ವಿತರಣೆ ಮಾತ್ರ ಇತ್ತು ಅನ್ನ ವಿಕ್ರಯ ಕೆಟ್ಟದ್ದು ಹಾಗೆಲ್ಲ ಅವಶ್ಯಕತೆ ಬಂದಾಗ ಎಲ್ಲ ಬೇಕಾಗುತ್ತದೆ ಹಿಂದೆ ತುಂಬ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಈಗಲೂ ಅಷ್ಟೇ ಹೋಟೆಲ್ಗಳೇ ಇಲ್ಲದೇ ಇದ್ದಾಗ ಹಳ್ಳಿಗಳಲ್ಲಿ ಜನರೇ ಆತಿಥ್ಯ ಕೊಡಬೇಕಾಗುತ್ತದೆ ಅರೆ ಮಹಾನಗರಗಳಲ್ಲಿ ಯಾರ್ಯಾರೂ ಗೊತ್ತಿರೋಲ್ಲ ನಮ್ಮ ಆತ್ಮೀಯರು ಮತ್ತೊಬ್ಬರ ಮನೆ ಇನ್ನೆಲ್ಲೋ ಇರುತ್ತೆ ಅಂದರೆ ಇನ್ನೇನು ಮಾಡೋದು ಆ ಸಂದರ್ಭದಲ್ಲಿ ತಪ್ಪು ಅಲ್ಲ ಪ್ರಾಚೀನ ಭಾರತದಲ್ಲಿ ಈ ರೀತಿಯಾದಂಥ ಒಂದು ಹೋಟೆಲಿನ ಸಂವಾದಿಯಾದ ಉಪಕ್ರಮಗಳಿದ್ದುವು ಅಂತೂ ಗೊತ್ತಾಗುತ್ತದೆ ಎರಡು ಸಾವಿರದ ನೂರು ಇನ್ನೂರು ವರ್ಷಗಳ ಕೆಳಗಿನ ಪಾಂಪೆ ಅದು ಯಾವುದುಂಟು ಪಾಂಪೆ ಎನ್ನುವ ಭೂ ನಿಕ್ಷಿಪ್ತವಾದಂಥ ನಗರ ರೋಮನರ ನಗರ ಇಟಲಿನಲ್ಲಿ ಅಲ್ಲಿ ನೇಪಲ್ಸ್ಗೆ ಹತ್ತಿರದಲ್ಲೇ ಇದೆ ಪಾಂಪೆ ಅಲ್ಲಿ ಹೋಗಿ ಬಂದಿದ್ದೀನಿ ನಾನು ಆ ಪಾಂಪೆಯ ಅವಶೇಷಗಳಲ್ಲಿ ಆ ನಮ್ಮ ಈ ಒಂದು ದರ್ಶಿನಿ ಹೋಟೆಲ್ಗಳಂತಾರೆ ಆ ರೀತಿಯಾದಂಥ ಹೋಟೆಲ್ಗಳಿದ್ದರದ್ದು ಚಿತ್ರ ಇದೆ ಚಿತ್ರ ಅಂದರೆ ವಸ್ತುತ ಅವುಗಳೇ ಇವೆ ಅವು ಈಗಲೂ ಕೂಡ ಅಲ್ಲಿ ಯಾರಾದರೂ ಅಡುಗೆ ತಿಂಡಿ ಮಾಡಿ ಸರ್ವೆ ಮಾಡ್ಬೋದು ಸಪ್ಲೈ ಮಾಡ್ಬೋದು ದುಡ್ಡನ್ನು ಚಾರ್ಜ್ ಮಾಡ್ಬೋದು ಅಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥವು ನೋಡ್ಬೋದು ಎಲ್ಲೆಲ್ಲಿ ಪಾತ್ರೆಗಳಿಡಬೇಕು ಎಲ್ಲಿ ಆ ಮೇಜು ಥರದ್ದು ಒಂದು ಜಾಗ ಉಂಟು ಎಲ್ಲಿ ಕೌಂಟರ್ ಇದೆ ಇದೆಲ್ಲ ಕೂಡ ಹಾಗೇ ಇದೆ ನಮ್ಮಲ್ಲೂ ಕೂಡ ಆ ಥರದ್ದಿತ್ತು ಅಂತ ಗೊತ್ತಾಗುತ್ತದೆ ಪ್ರಾಚೀನ ಸಂಸ್ಕೃತ ಸಾಹಿತ್ಯ ನೋಡಿದ್ರೆ ಗೊತ್ತಾಗುತ್ತದೆ ಎಷ್ಟೋ ನಮ್ಮ ಜಾನಪದ ಕಥೆಗಳಲ್ಲಿ ಕೂಡ ಅಡುಗೂಲ್ ಅಜ್ಜಿ ಅಂತ ಅಂತಾರೆ ಅಡುಗೂಲು ಅಂತ ಲಕಾರ ಅಲ್ಲ ಲಕಾರ ಅಡುಗೂಳ್ ಅಜ್ಜಿ ಅಡು ಅಂದರೆ ಅಡುಗೆ ಮಾಡಿದ ಕೂಳ್ ಅಂತಂದರೆ ಅನ್ನ ಅನ್ನಕ್ಕಿರುವ ಅಚ್ಚಗನ್ನಡ ಶಬ್ದ ಕೂಳು ಅಂತ ಹಳಗನ್ನಡದಲ್ಲಿ ಅದು ಒಳ ಕೂಳ್ ಅಂತ ಆಗುತ್ತೆ ಅಡುಗೂಳ್ ಅಜ್ಜಿ ಅಂದರೆ ಅಟ್ಟು ಅಡುಗೆ ಮಾಡಿ ಅನ್ನವನ್ನು ಬಡಿಸ್ತಕ್ಕಂಥ ಅಜ್ಜಿ ಆ ಥರದವರೆಲ್ಲ ಇದ್ದರು ಅಲ್ಲಿ ಹೋಗ್ತಾ ಇದ್ರು ಶ್ರೀನಾಥ ಅನ್ನುವ ಕವಿ ಐನೂರು ವರ್ಷಗಳ ಹಿಂದೆ ಇದ್ದ ಅವನು ಬರಿತಾನೆ ಯಾವ ರೀತಿಯಾಗಿ ಪೂಟಿ ಕೂಡ್ಲಮ್ಮ ಅಂತ ಪೂಟಿ ಕೂಡು ಅಂತಂದರೆ ಹೊತ್ತು ಹೊತ್ತಿನ ಕೂಡು ತೆಲುಗಿನಲ್ಲಿ ಕನ್ನಡದ ಳ ಡ ಆಗುತ್ತೆ ಕೂಳ್ ಅನ್ನೋದು ಅಲ್ಲಿ ಕೂಡು ಅಂತ ಆಗುತ್ತೆ ಪೂಟಿ ಕೂಡು ಅಂದರೆ ಆ ಹೊತ್ತಿನ ಊಟವನ್ನು ಹಾಕ್ತಕ್ಕಂಥ ಅಮ್ಮ ಅಂದರೆ ತಾಯಿ ಒಬ್ಬಕ್ಕೆ ಅಡುಗೆ ಮಾಡಿ ಬಡಿಸ್ತಾಳೆ ಅದಕ್ಕಾಗಿ ಒಂದು ಹಣ ಕೊಡಬೇಕಾಗಿತ್ತು ಅದರ ಮೆನು ಕಾರ್ಡ್ ಮೊದಲುಗೊಂಡು ಹೇಳ್ತಾನೆ ಏನೇನೆಲ್ಲ ಇತ್ತು ಅಂತ ನಾನು ತೆಲುಗು ಸಾಹಿತ್ಯ ಪರಿಚಯದ ಸಂದರ್ಭದಲ್ಲಿ ಆ ಕ್ರೀಡಾಭಿರಾಮು ಅನ್ನುವ ವಿಧಿ ಕಾವ್ಯದ ಪರಿಚಯ ಮಾಡಿಕೊಡುವಾಗ ಅಲ್ಲಿಯೇ ಬರ್ತಕ್ಕಂಥ ಎಲ್ಲ ವಿವರಗಳನ್ನು ಹೇಳಿದ್ದೆ ಆಸಕ್ತರಲ್ಲಿ ಕೇಳ್ಕೋಬಹುದು ಅಂದರೆ ಹೀಗಿದ್ದದ್ದೇ ಆದರೆ ಅನ್ನ ವಿತರಣೆಯ ಭಾವ ಮರೆಯಾಗಬಾರ್ದು ಅಸಹಾಯಕರಾದವರಿಗೆ ಬೇರೆ ಹೊರ ಊರಿಗೆ ಹೋದಾಗ ಏನೂ ಇಲ್ಲ ಅನ್ನೋರಿಗೆ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೋಟೆಲ್ ಇತ್ಯಾದಿ ಬೇಕು ಅನ್ನ ಸಿಗಬೇಕು ನಮ್ಮ ದೇಶದಲ್ಲಿ ಅದೊಂದು ಭಾಗ್ಯ ಇವತ್ತಿಗೂ ಅನ್ನದಾನ ತುಂಬ ನಡೆಯುತ್ತದೆ ಮಿಕ್ಕ ಯಾವ ದೇಶದಲ್ಲೂ ನಡೆಯೋಲ್ಲ ಈ ಭಾವ ಉಳಿಸ್ಕೊಳ್ಬೇಕು ಅನ್ನ ವಿತರಣೆಯೂ ಆಗಬೇಕು ಅನ್ನ ವಿಕ್ರಯ ಒಂದು ಜೀವಿಕಾ ವ್ಯಾಪಾರವಾಗಿ ನಡೆಯಲಿ ತೊಂದರೆ ಇಲ್ಲ ಆದರೆ ಇದಿದೆಯಲ್ಲ ಅದು ಯಾತಕ್ಕೆ ಅಂತ ಹೋಟೆಲಿರುವಾಗ ಇರುವಾಗ ಅನ್ನ ಸಂತರ್ಪಣೆ ಯಾಕೆ ಮಾಡಬೇಕು ಅನ್ನದಾನ ಯಾಕೆ ಮಾಡಬೇಕು ಅನ್ನುವ ಭಾವ ಬರಬಾರ್ದು ಇದನ್ನು ನಾವು ಗಮನಿಸಿಕೊಳ್ಬೇಕು ಡಿ ವಿ ಜಿಯವರು ಅವರು ಈ ಬೆಂಗಳೂರಿನ ಹೋಟೆಲ್ ಉದ್ಯಮದ ಬಗ್ಗೆ ಬಹಳ ಚೆನ್ನಾಗಿ ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಎರಡು ಪ್ರಕರಣದಲ್ಲಿದೆ ಹತ್ತನೇದು ಹನ್ನೊಂದನೇದು ಕೂಡ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದ ಪ್ರಾರಂಭ ಅಂತ ಒಂದು ಅದಾದ ಮೇಲೆ ಕೆ ಟಿ ಅಪ್ಪಣನವರು ಅಂತ ಹಿಂದೂ ಹೋಟೆಲ್ನ ಮಾಲೀಕರು ಅವರ ಬಗ್ಗೆನೂ ಬರೀತಾರೆ ಬೆಂಗಳೂರಿನಲ್ಲಿ ಮೊದಲು ಹೋಟೆಲ್ ಯಾವಾಗ ಆರಂಭವಾಯಿತು ಅಂತ ಡಿ ವಿ ಜಿ ಹೇಳ್ತಾರೆ ಅದು ಈ ಹಳೆ ಬೆಂಗಳೂರು ಅಂತ ನಾವೇನು ಹೇಳ್ತೀವಿ ಪೇಟೆ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟದ್ದು ಕ್ಯಾಂಟೋನ್ಮೆಂಟ್ ಅಂತ ದಂಡು ಅಂತ ಏನು ಹೇಳ್ತೀವಿ ಅಲ್ಲಿಯ ಹೋಟೆಲ್ ಬಗ್ಗೆ ಬರೆದಿಲ್ಲ ಅದು ಮತ್ತೂ ಹಿಂದೆ ಆಯಿತು ಡಿ ವಿ ಅವರು ಹೇಳ್ತಕ್ಕಂಥ ಈ ಹೋಟೆಲ್ಗಳು ಆರಂಭವಾಗಿದ್ದು ಈಗ ಒಂದು ನೂರ ಇಪ್ಪತ್ತೈದು ವರ್ಷಗಳ ಕೆಳಗೆ ಈ ಬೆಂಗಳೂರು ಸಿಟಿಯಲ್ಲಿ ಕ್ಯಾಂಟೋನ್ಮೆಂಟಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳರ ಹೊತ್ತಿಗೆ ಹೋಟೆಲ್ ಆರಂಭ ಆಗಿತ್ತಂತೆ ಎಂಡ್ ಆಫ್ ನೈನ್ಟೀನ್ ಸೆಂಚುರಿ ಹಲವಾರು ಹೋಟೆಲ್ಗಳಿದ್ವು ಬ್ರಾನ್ಸನ್ಸ್ ವೆಸ್ಟೆಂಡ್ ಅನ್ನುವಂಥ ಹೋಟೆಲ್ ಇವತ್ತಿನ ವೆಸ್ಟೆಂಡಿನ ಮುತ್ತಜ್ಜ ಅದು ಆರಂಭವಾಗಿದ್ದು ಅಂತ ಗೊತ್ತಾಗುತ್ತೆ ಅದು ಆರಂಭವಾಗಿದ್ದು ಲಾಜಿಂಗ್ ಆ್ಯಂಡ್ ಬೋರ್ಡಿಂಗ್ ಹತ್ತೇ ಹತ್ತು ಬೆಡ್ಗಳು ಹತ್ತು ಹಾಸಿಗೆ ಇರತಕ್ಕಂಥ ಒಂದು ಲಾಜ್ ಮತ್ತು ಹೋಟೆಲ್ಲಾಗಿ ಅಲ್ಲೆಲ್ಲ ಯುರೋಪಿಯನ್ಸ್ಗೆ ಅಂತ ಆ ಥರ ಆಗಿದ್ದು ಅಂತ ಆಮೇಲೆ ಅದನ್ನು ಟಾಟಾಸ್ ಅವರೆಲ್ಲ ತೊಗೊಂಡ್ರು ಅದು ಬೇರೆ ಕಥೆ ಆ ಹೋಟೆಲ್ಗೆ ಅದರದೇ ಆದಂಥ ವೈಭವದ ಇತಿಹಾಸ ಇದೆ ಮತ್ತು ಬಂದವು ಅಂದರೆ ಯುರೋಪಿಯರ ಸಹವಾಸದಿಂದ ಅಲ್ಲಿ ಮೊದಲು ಬಂತು ಆಮೇಲೆ ಇಲ್ಲಿ ಇಲ್ಲಿ ಮೊದಲು ಬಂದದ್ದು ಮುಳಬಾಗಲಿಂದ ಒಬ್ಬರು ಬ್ರಾಹ್ಮಣರು ಅವನಿ ನರಸಿಂಗರಾಯರು ಅಂತ ಡಿ ವಿ ಜಿಯವರ ಕುಟುಂಬಕ್ಕೆ ಪರಿಚಿತರು ಅವರು ಇಲ್ಲಿ ಹೋಟೆಲ್ ಉದ್ಯಮವನ್ನು ಮೊದಲು ಆರಂಭ ಮಾಡಿದ್ರಂತೆ ಆ ಅವನಿ ಅದರ ಇತಿಹಾಸ ಅದನ್ನೆಲ್ಲ ಬರೀತಾರೆ ಅದು ಗಂಗರ ಪಲ್ಲವರ ಚೋಳರ ನೊಳಂಬರ ವಿಜಯನಗರದವರ ಅನೇಕರ ರಾಜರುಗಳ ಆಶ್ರಯದಲ್ಲಿ ಬೆಳೆದಂಥದ್ದು ಅವನಿ ಅಲ್ಲಿ ಬೇಕಾದಂತೆ ರಾಮೇಶ್ವರ ರಾಮಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ಹೀಗೆ ನಾಲ್ಕು ಜನ ಅಣ್ಣ ತಮ್ಮಂದರ ಹೆಸರಿನ ಶಿವಲಿಂಗಗಳು ಆಂಜನೇಯೇಶ್ವರ ಅಂತ ಆಂಜನೇಯನು ಸ್ಥಾಪನೆ ಮಾಡಿದ ಶಿವಲಿಂಗ ಈಗ ಐದು ಶಿವಲಿಂಗಗಳ ದೇವಸ್ಥಾನಗಳಿವೆ ಸೀತಾದೇವಿ ಅಲ್ಲಿಯೇ ಲವಕುಶರನ್ನ ಹೆತ್ತು ಬಾಣಂತಿಯಾಗಿ ಅವರನ್ನ ಕಾಪಾಡಿದ್ದು ಅಂತೆಲ್ಲ ಕೂಡ ಉಂಟು ಅಂತ ಈಗಲೂ ತೋರಿಸ್ತಾರೆ ಅಲ್ಲಿ ಶಂಕರ ಮಠ ಕೂಡ ಉಂಟು ಚೋಳರ ಕಾಲದ ಪ್ರತಿಷ್ಠೆ ಬೇಕಾದಷ್ಟಿವೆ ಅಲ್ಲಿ ಅಲ್ಲಿ ಆ ಕಡೆಯಿಂದ ಬಂದವರು ಇವರು ನರಸಿಂಗರಾಯರು ಅಂತ ಅವರು ನರಸಿಂಗ ಅಂತ ಆ ಹೆಸರಾಗಿದ್ದವರು ಬೆಂಗಳೂರಿನಲ್ಲಿ ಹೋಟೆಲ್ ಇಟ್ಟ ಮೇಲೆ ನರಸಿಂಗರಾಯರು ಅಂತ ಗೌರವ ಪಡೆಯೋ ಥರ ಆಯ್ತಂತೆ ಅವರು ಬೆಂಗಳೂರಿನಲ್ಲಿ ಹೋಟೆಲ್ ಇಟ್ಟುಕೊಂಡು ಮತ್ತು ಬೆಂಗಳೂರಿಂದ ಕೋಲಾರಕ್ಕೆ ಅಥವಾ ಬೋರಿಂಗ್ ಪೇಟೆಗೆ ರೈಲಿನಲ್ಲಿ ಬರೋರಂತೆ ಆಮೇಲೆ ಒಂದು ಸ್ಪೆಷಲ್ ಜಟಕ ಮಾಡಿಕೊಂಡು ಮುಳುಬಾಗಲಿಗೆ ಬರೋರಂತೆ ಅವ್ರು ಬಂದಾಗ ಹತ್ತಾರು ಜನ ನಿಂಬೆಹಣ್ಣು ಕೊಟ್ಟು ಹಾರ ಹಾಕಿ ಸ್ವಾಗತ ಮಾಡ್ತಾ ಇದ್ರಂತೆ ಅವರು ಹೋಟೆಲ್ ಇದ್ದಿದ್ದು ಬೆಂಗಳೂರಿನ ದೊಡ್ಡಪೇಟೆ ಚಿಕ್ಕಪೇಟೆ ಎರಡೂ ಸೇರ್ತಕ್ಕಂಥ ಮೂಲೆಯಲ್ಲಿ ಚಿಕ್ಕಪೇಟೆಯ ಎಡಗಡೆಯ ಸಾಲಿನಲ್ಲಿ ಎಂಟು ಹತ್ತು ಮನೆಗಳಿಂದ ಈಚೆಗೆ ದಿವಂಗತ ರಾಜಸೇವಾಸಕ್ತ ಪಾಮಡಿ ಸುಬ್ಬರಾಮ ಶೆಟ್ಟರ ಅಂಗಡಿಯ ಸಮೀಪದಲ್ಲಿ ಎಷ್ಟು ಅಡ್ರೆಸ್ ಕೊಟ್ಟಿದ್ದಾರೆ ಅರೆ ಈಗ ಗುರ್ತು ಹಿಡಿಯೋದು ಕಷ್ಟ ಬೆಂಗಳೂರಿನ ಹೆರಿಟೇಜ್ ವಾಕ್ ಅಂತ ಏನಾದರೂ ಮಾಡೋದಾದಲ್ಲಿ ನಮ್ಮ ಸುರೇಶ್ ಮೂನಾ ಅವರು ಮಾಡಿಸಿದ್ದಾರೆ ಆ ರೀತಿಯಾದದ್ದು ಆ ಹೆರಿಟೇಜ್ ವಾಕರ್ಸ್ಗೆ ಜ್ಞಾಪಕ ಚಿತ್ರಶಾಲೆ ತುಂಬ ಒಳ್ಳೆಯ ಸಾಧನ ಭಾಳ ಒಳ್ಳೆಯ ವಿವರಗಳನ್ನು ಕೊಡತ್ವೆ ನೋಡಿ ಆ ಚಿಕ್ಕಪೇಟೆ ಬಳೆಪೇಟೆ ಸಂದಿಸ್ಥಾನದಲ್ಲಿ ಚಿಕ್ಕಪೇಟೆ ಕಡೆಗಿರ್ತಕ್ಕಂಥ ಎಡಗಡೆ ಸಾಲದಲ್ಲಿ ಎಂಟು ಹತ್ತು ಮನೆಗಳ ಆಚೆ ಇರತಕ್ಕಂಥದ್ದು ಆ ಬಿಲ್ಡಿಂಗ್ ಅಂತ ಆಮನಿಯವರ ಹೋಟೆಲ್ ಅಂತ ಡಿ ವಿ ಜಿಯವ್ರಿಗೆ ಅವರು ಬೆಂಗಳೂರಿಗೆ ಬರಷ್ಟೊತ್ತಿಗೆ ಆ ಹೋಟೆಲ್ ಇರಲಿಲ್ಲ ಯಾರೋ ಅದರ ಜಾಗವನ್ನು ಹೇಳಿದ್ರಂತೆ ಅವರು ಮುಳುಬಾಗ್ಲಿಗೆ ಬಂದು ದೇವರ ದರ್ಶನ ಮಾಡಿ ಪೂಜೆ ಸಂಭಾವನೆ ಎಲ್ಲ ಕೊಡ್ತಾ ಇದ್ರಂತೆ ಅವ್ರಿಗೆ ಮತ್ತು ಬೇರೆ ಸಹವಾಸಗಳು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿಂತಲೂ ಸೂಚನೆ ಕೊಡ್ತಾರೆ ಅದಾದ ಮೇಲೆ ಅದು ಯಾವಾಗ ಮುಚ್ಚೋಯಿತೋ ಗೊತ್ತಿಲ್ಲ ಅಂತಂತಾರೆ ಅದೆಲ್ಲ ಪ್ರಾಯಶಃ ಸಾವಿರದ ಎಂಟುನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಆಸ್ಪಾಸ್ನಲ್ಲಿ ಅಂತಂತಾರೆ ಆಮೇಲೆ ಬೆಂಗಳೂರಿನ ಎರಡನೇ ಹೋಟೆಲ್ ವೆಂಕಣ್ಣನವರು ಅಂತ ಅವರಿಟ್ಟಿದ್ದು ಅಂತ ಇದು ಚಿಕ್ಕಪೇಟೆಯಿಂದ ಆರ್ಕಾಡ್ ಶ್ರೀನಿವಾಸಾಚಾರ್ಯರು ರಸ್ತೆಯೊಳಗೆ ತಿರುಗಿದರೆ ಎಡಪಕ್ಕದ ನಾಲ್ಕನೆಯದು ಐದನೆಯದೋ ಮನೆ ಅಂತ ಅಲ್ಲೂ ಅಷ್ಟೇ ಕರೆಕ್ಟಾಗಿ ಹೇಳ್ತಾರೆ ಅಲ್ಲಿ ಒಬ್ಬರು ಗೌರ್ಮೆಂಟ್ ಅಡ್ವೊಕೇಟ್ ಎಸ್ ನಾರಾಯಣರಾಯರು ಅಂತಿದ್ದರಂತೆ ಅದು ಭಾರಿ ಮನೆ ಆ ಮನೆಯಲ್ಲಿ ಪಶುಪತಿ ಅಯ್ಯರಂತೂ ಒಬ್ಬರಿದ್ದರಂತೆ ಆ ಮನೆಯ ದಕ್ಷಿಣ ಪಾರ್ಶ್ವಕ್ಕೆ ಅಂಟಿಕೊಂಡಂತೆ ಇತ್ತು ಅಂತ ಹೇಳ್ಬಿಟ್ಟಂತಾರೆ ಇದು ಸಾವಿರದ ಒಂಬೈನೂರ ಐದು ಆರನೇ ಆಸ್ಪಾಸ್ನಲ್ಲಿ ಇದ್ದದ್ದು ಅಂದರೆ ಹತ್ತಿರ ನೂರಿಪ್ಪತ್ತು ವರ್ಷಗಳ ಕೆಳಗೆ ಆಗ ಡಿ ವಿ ಜಿಯವರು ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದರು ಚಾಮರಾಜಪೇಟೆಯಿಂದ ಅಲ್ಲಿಗೆ ಹೋಗಿ ಆ ಹೋಟೆಲ್ ರುಚಿ ನೋಡಬೇಕಾಗಿತ್ತು ಆಗ ಈಗ ಅಕ್ಕಪಕ್ಕ ಮನೆಗಳಲ್ಲೆಲ್ಲ ವೆಂಕಣ್ಣ ಅವ್ರ ಹೋಟೆಲ್ ಪ್ರಶಂಸೆ ಬರ್ತಾ ಇತ್ತಂತೆ ಹೋಗಿದ್ದೇನೋ ವೆಂಕಣ್ಣನ ಹೋಟ್ಲಿಗೆ ಏನೋ ಹೊಡೆದು ಬಂದಿದ್ದೀಯಾ ಅದಕ್ಕೆ ಹಸಿವಿಲ್ಲ ಅಂತ ಊಟ ಮಾಡ್ತಿಲ್ಲ ಈ ಥರದ ಮಾತುಗಳೆಲ್ಲ ಬರ್ತಾಯಿತ್ತಂತೆ ಆಗ ಅದು ಏನದು ಅಂತ ಡಿ ವಿ ಜಿ ಕೇಳಿದ್ರಂತೆ ಡಿ ವಿ ಜಿ ಹೋಟೆಲ್ಗೆಲ್ಲ ಹೋಗಿಯೇ ಇಲ್ಲ ಆಗ ಇನ್ನು ಯಾರೂ ಹೋಗಿದ್ದೇ ಇಲ್ಲ ಅಷ್ಟು ಮಾತ್ರಕ್ಕೆ ಬಂದರೆ ನಾನು ನನ್ನ ಇಪ್ಪತ್ತೈದನೇ ವಯಸ್ಸಿನವರೆಗೆ ಎಷ್ಟು ಬಾರಿ ಹೋಟೆಲ್ಗೆ ಹೋಗಿದ್ದೀನಿ ಅಂದರೆ ಐದಾರು ಬಾರಿಯೇ ಇದ್ದಿರ್ಬೋದು ಅಂತ ಅಷ್ಟು ಆ ರೀತಿಯಾದ ಸಂಪ್ರದಾಯ ಹಾಗಿದ್ದದ್ದು ನಾನು ಭಾರತೀಯ ವಿದ್ಯಾಭವನದಲ್ಲಿ ಉದ್ಯೋಗ ಮಾಡೋದಕ್ಕೆ ಹೋದಾಗ ಘನಪಾಟಿ ರಾಜಗೋಪಾಲ್ ಶರ್ಮ ಅವರು ವಾಂಗೋ ಕಾಫಿ ಸಾವಡಲಾಮ್ ಅಂತ ಹೇಳಿಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಸಮ್ರಾಟ್ ಹೋಟೆಲ್ ಕರ್ಕೊಂಡೋದ್ರು ನಾನು ಇದನ್ನು ನೀಂಗೋ ಅಂತಂದೆ ಅವರು ಶಿಖಾಧಾರಿಗಳಾದವರು ಕಚ್ಚೆ ಪಂಚೆ ಹುಟ್ಟವರು ಶ್ರೋತ್ರಿಯರು ಘನಪಾಠಿಗಳು ನಾನು ವೇದಾಂತಿ ವರು ವೈದಿಕ ಮಾತ್ರ ಇಲ್ಲ ಅಂತಂದರು ಅಲ್ಲಿ ಹೋದ ಮೇಲಿಂದ ಕಾಫಿ ಅಂತ ಹೇಳ್ಬಿಟ್ಟು ಅವರು ದೋಸೆ ಗೀಸೆ ಎಲ್ಲ ತರಿಸಿ ತಿನ್ನಿಸಿ ಹೀಗೆ ಈ ರೀತಿಯಾಗಿ ಆಗ ನಾನು ಅದೇ ಆರನೇದು ಏಳನೇದು ಬಾರಿ ಹೋಟೆಲ್ನ ಇರ್ತಕ್ಕಂಥದ್ದು ಅಷ್ಟು ಒಂದು ಮಡಿಯಾದ ರೀತಿನಲ್ಲಿ ಬೆಳೆದಿದ್ದು ಅಂದರೆ ನಮ್ಮ ಮನೇಲಿ ತುಂಬ ಮಡಿ ಇದೆ ಅಂತಲ್ಲ ಆದರೆ ಹಾಗಿತ್ತು ಮನೆಯಲ್ಲೆಲ್ಲ ಇರುವಾಗ ಹೊರಗೆ ಯಾಕೆ ಪರಸ್ಥಳಕ್ಕೆ ಹೋದರೆ ಹೊಟ್ಟೆಗೇನೂ ಗತಿ ಇಲ್ಲದೇ ಇದ್ದರೆ ಆಗ ಹೋಗಬೇಕಾದದ್ದು ಅಂತ ನಾಲ್ಗೆ ರುಚಿಗೆ ಹೋಟೆಲ್ಗೆ ಹೋಗಬೇಕು ಅಂತಲ್ಲ ಈಗಲಂತೂ ನನ್ನ ಸ್ನೇಹಿತ ವಾಸುಕಿ ಭಾಳ ಚೆನ್ನಾಗಿ ಹೇಳಿದ್ದೆ ಈಗ ಒಂದು ಹದಿನೈದು ವರ್ಷದ ಕೆಳಗೇನೆ ನೋಡಿ ಶನಿವಾರ ಮಧ್ಯಾಹ್ನ ಟ್ರಾಫಿಕ್ ಯಾತಕ್ಕೆ ಜಾಸ್ತಿ ಇರುತ್ತೆ ಅಂದರೆ ಎಲ್ಲರೂ ಹೋಟ್ಲ್ಗಳಿಗೆ ಹೋಗ್ತಾ ಇದ್ದಾರೆ ವೆಹಿಕಲಲ್ಲಿ ಅದಕ್ಕೆ ಜಾಸ್ತಿ ಆಗ್ತಾಯಿರೋದು ಅಂತ ಪ್ರೂವ್ ಮಾಡಿ ತೋರಿಸಿದ್ದ ವೀಕೆಂಡ್ಗಳು ಬಂದರೆ ಹೋಟ್ಲ್ಗಳಲ್ಲಿ ನೂಕು ನುಗ್ಲು ಈಗ ಆ ರೀತಿಯಾಗಿ ಆಗಿದೆ ಇವುಗಳು ತರಿ ಸರಿ ತಪ್ಪು ಅಲ್ಲ ಮಾರ್ಪಾಡೋ ನಾವು ನೋಡ್ತಕ್ಕಂಥದ್ದು ಹಾಗಾಗಿ ಡಿ ವಿ ಜಿ ಅವ್ರಿಗೆ ಅಷ್ಟು ಬಳಕೆ ಇರಲಿಲ್ಲ ಆಮೇಲೆ ತುಂಬ ಬಳಕೆ ಆಯಿತು ಅದು ಬೇರೆ ವಿಷಯ ಎಲ್ಲಿವರೆಗೂ ಅಂತಂದರೆ ಅವರ ತಮ್ಮಂದರಾದ ರಾಮರಾಯರ ಮಗ ಚಂದ್ರಮೌಳಿಯವರು ನನಗೆ ಹೇಳಿದರು ಇಲ್ಲಿಯೇ ನೆಟ್ಕಲ್ಲಪ್ಪ ಸರ್ಕಲ್ ಇದೆಯಲ್ಲ ಅದ್ರ ಹತ್ತಿರ ಟಾಂಗಾ ಸ್ಟ್ಯಾಂಡ್ ಜಟ್ಕಾ ಸ್ಟ್ಯಾಂಡ್ ಅಂತ ಇತ್ತಂತೆ ಅಲ್ಲಿ ಈಗೆಲ್ಲವೇ ಅವೆಲ್ಲ ಇಲ್ಲ ಆಗ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ಆ ಆಸ್ಪಾಸ್ನಲ್ಲಿ ಈಗ ಒಂದು ಐವತ್ತು ವರ್ಷಗಳಿಗೂ ಕೆಳಗೆ ರಾತ್ರಿ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆ ಹೊತ್ತಿಗೆ ಡಿ ವಿ ಜಿ ಹಿಂಗೆ ಕೇಳೋರಂತೆ ಬೆರಳೆತ್ತೋರಂತೆ ಏನು ಅಂತಂದರೆ ಒಂದೋ ಎರಡೋ ಬೋಂಡ ತೊಗೊಂಡ ಬಾ ಅಲ್ಲಿ ಜಟ್ಕಾ ಸ್ಟ್ಯಾಂಡ್ ಹತ್ತಿರ ಬಜ್ಜಿ ಬೋಂಡ ಬಿಸಿ ಬಿಸಿಯಾಗಿ ಹಾಕ್ತಾ ಇರ್ತಾರೆ ಅಂತ ಇವರಲ್ಲಿ ಹೋಗೋವ್ರಂತೆ ಚಂದ್ರಮೌಳಿಯವ್ರು ಹೋಗಿ ಬೋಂಡಾನೋ ಪಕೋಡಾನೋ ಬಜ್ಜಿನೋ ಆಂಬೆನೋ ಯಾವುದನ್ನೋ ಕಟ್ಟಿಸ್ಕೊಂಡು ಬರೋವಂತೆ ಡಿ ಜಿ ಒಂದೆರಡು ತಿಂದು ಮಲಗ್ತಾ ಇದ್ರಂತೆ ಹಾಗೆ ಅವ್ರ ರುಚಿ ಹಾಳಾದ್ದು ಚರಂಡಿ ಬೋಂಡಾಗಿರೋ ರುಚಿ ಇನ್ಯಾವುದಕ್ಕೂ ಬರೋಲ್ಲ ಅಂತ ಇದ್ರಂತೆ ಆ ರೀತಿ ಅವ್ರಿಗೆ ಆ ಭೋಜನ ರುಚಿ ಹೋಟೆಲ್ ರುಚಿ ಬಳ್ಕೊಂಡು ಬಂತು ಆಗ ಆ ಸ್ನೇಹಿತ ಹೇಳ್ತಾನೆ ಮುಂದಿನ ಭಾನುವಾರ ಕರ್ಕೊಂಡು ಹೋಗ್ತೀನಿ ಅಂತ ಅದ್ಯಾಕೆ ಅಷ್ಟು ತಡ ಅಂದ್ರಂತೆ ವೆಂಕಣ್ಣ ಹೋಟ್ಲಿಗೆ ಯಾವಾಗಂದರೆ ಆವಾಗ ಹೋದರೆ ಜಾಗ ಸಿಗೋದಿಲ್ಲ ಮೊದಲೇ ಹಣ ಕೊಟ್ಟು ರಿಜಿಸ್ಟ್ರು ಮಾಡಿಸ್ಬೇಕು ಹೆಸರು ಅಂತ ನೋಡಿ ಈ ಕಾಲದಲ್ಲಿ ಎಮ್ ಟಿ ಆರಲ್ಲಾಗಲಿ ಮೈಯಾಸಲ್ಲಾಗಲಿ ಯಾವುದ್ರೊಳಗಾಗಲಿ ಊಟ ತಿಂಡಿಗೆ ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ಮುಂಚೆ ಬರೆಸ್ಬೇಕು ಹೋಗಿ ಕಾದಿರಬೇಕು ಅಂತ ಇವರು ದಿನಗಟ್ಟಲೆ ಮುಂಚೆ ಅಲ್ಲಿ ಹೋಟೆಲ್ನಲ್ಲಿ ಆ ವೆಂಕಣ್ಣ ಹೋಟ್ಲಿನಲ್ಲಿ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆ ಒಳಗಾಗಿ ಬರೆಸಿಡಬೇಕು ಭಾನುವಾರ ತಿಂಡಿಗೋಸ್ಕರ ಅವರು ಭಾನುವಾರ ಬೆಳಗ್ಗೆ ಮಾತ್ರ ಇದ್ದಿದ್ದು ದೋಸೆ ಅದಕ್ಕಾಗಿ ಆ ತರಹ ಎಷ್ಟು ಜನ ಬರ್ತಾರೆ ಇಷ್ಟು ದೋಸೆ ತಿಂತಾರೆ ಅನ್ನೋದು ಬರಸಿಡಬೇಕು ಯಾಕೆಂದರೆ ಅವರು ಹಳೆಯ ಸರಕುಗಳನ್ನು ಹೇಳೋದಿಲ್ಲ ಮೊನ್ನೆದು ಆಚೆ ಮೊನ್ನೆದು ಹಿಟ್ಟು ಅಲ್ಲ ಅಲ್ಲ ನೆನ್ನೆ ಹುದುಗೆ ಬಂದಂಥದ್ದು ಇವತ್ತು ಬೆಳಗ್ಗೆ ಹಸನಾಗಿರುವಂಥ ಹಿಟ್ಟಲ್ಲಿ ಮಾಡ್ತಾರೆ ಆ ಶುಚಿ ಆ ರುಚಿ ಅದಕ್ಕೆ ಅವ್ರ ಸ್ನೇಹಿತ ಶೇಷಗಿರಿ ಎನ್ನುವರು ಏರ್ಪಾಟ್ ಮಾಡಿದ್ರಂತೆ ಇವ್ರು ಹೋಗ್ತಾರೆ ಅವರು ತಾವೊಬ್ಬರೇ ವೆಂಕಣ್ಣ ಒನ್ ಮ್ಯಾನ್ ಹೋಟೆಲ್ ಈಗ ಏಕಶ ಏಕೋಪಾಧ್ಯಾಯ ಶಾಲೆ ಅಂತಾರಲ್ಲ ಹಾಗೆ ಚಿಕ್ಕದಾದ ಹೋಟೆಲು ಅವರೇ ಎಲ್ಲ ಸರ್ವಿಂಗೂ ಅವ್ರದೇ ಕುಕ್ಕಿಂಗೂ ಅವ್ರದೇ ಕ್ಲೀನಿಂಗ್ ತಿಂದವರೇ ಮಾಡಬೇಕಾದದ್ದು ಸೆಲ್ಫ್ ಸರ್ವಿಸ್ ಹೋಟೆಲು ಆ ಥರ ಇದ್ದಿದ್ದು ಇವು ಬಂದ ತಕ್ಷಣ ನೋಡಿಬಿಟ್ಟು ನೀವು ಬ್ರಾಹ್ಮಣರು ಅಂದ್ರಂತೆ ಹೌದು ಅಂದರೆ ಸ್ನಾನವಾಗಿದೆಯೋ ಅಂದ್ರಂತೆ ಆಗಿದೆ ಹಾಗೆ ಹಣೆ ಮೇಲೆ ವಿಭೂತಿ ಯಾಕಿಲ್ಲ ಅಂದ್ರಂತೆ ಆ ಡಬ್ಬಿನಲ್ಲಿ ವಿಭೂತಿ ಇದೆ ಹಚ್ಕೊಳ್ಳಿ ಅಂದ್ರಂತೆ ಹೀಗೆ ಹೋಟೆಲ್ನಲ್ಲಿ ನೀನು ಸಂಧ್ಯಾವನ್ನೇ ಮಾಡಿದೀಯಾ ವಿಭೂತಿ ಇಟ್ಕೊಂಡಿದ್ದೀಯಾ ಆಚಮನ ಮಾಡಿದ್ಯಾ ಅಂತ ಕೇಳುವಂಥ ಒಂದು ಸಂಪ್ರದಾಯ ಭಾಳ ತಮಾಷೆಯಾಗಿ ಕಾಣಿಸುತ್ತೆ ಆಮೇಲೆ ಅಲ್ಲಿ ಗೋಡೆ ಹೊರ್ಕೊಂಡು ಮೂರು ನಾಲ್ಕು ಜನ ಕೂತಿದ್ರಂತೆ ಅವ್ರ ಸಾಲಿಗೆ ಡಿ ವಿ ಜಿ ಅವ್ರ ಸ್ನೇಹಿತರು ಇಬ್ಬರು ಸೇರಿಕೊಂಡಿರುತ್ತೆ ಎಲ್ರಿಗೂ ಒಂದೊಂದು ತುಂಡು ಬಾಳೆ ಎಲೆ ಕೊಟ್ಟಿರಂತೆ ಅಂಗಡಿಯಿಂದ ಬಿಸಿ ಬಿಸಿ ದೋಸೆ ತಂದು ಆ ಇಬ್ಬರು ಮೂರಿಗೆ ಒಂದೊಂದು ಎರಡೆರಡು ಬಡಿಸಿದ್ರಂತೆ ಆಮೇಲೆ ಚಟ್ನಿ ಒಳ್ಳೆ ತೆಂಗಿನಕಾಯಿ ಚಟ್ನಿ ಇವರು ಸರದಿ ಬರೋದ್ರೊಳಗಾಗಿ ಅವ್ರ ಸ್ನೇಹಿತ ಏ ನಿಮ್ಗೆ ದೊಡ್ಡಪ್ಪ ಕಣೋ ಅಂತಂದ್ರಂತೆ ಇವರು ದೊಡ್ಡಪ್ಪ ಅಂದರೆ ಯಾರೋ ದೂರದ ಬಳಗ ಅವ್ರು ಬರ್ತಾ ಇದ್ರಂತೆ ಅದನ್ನು ನೋಡಿ ಡಿ ವಿ ಜಿ ಆ ಸ್ನೇಹಿತ ಇಬ್ಬರು ಎದ್ದು ಓಡೋಗ್ಬಿಟ್ರಂತೆ ಆ ದೊಡ್ಡಪ್ಪನವರು ಮಡಿ ಉಟ್ಕೊಂಡು ಸ್ನಾನ ಮಾಡಿ ಹಣೆ ತುಂಬ ವಿಭೂತಿ ಜುಟ್ಟು ಕಟ್ಟಿಕೊಂಡು ರೇಷ್ಮೆ ರುಮಾಲು ಬೇರೆ ಹಣೆ ಮೇಲೆ ತಲೆ ಮೇಲೆ ಮೈಗೆ ಕೋಟು ರೇಷ್ಮೆ ವಸ್ತ್ರ ಉಂಗುರಗಳು ಎಲ್ಲ ಹಾಕ್ಕೊಂಡು ಬಂದ್ರಂತೆ ಅವ್ರು ಯಾವುದೋ ಮಂಡಿನಲ್ಲಿ ಗುಮಾಸ್ತರಾಗಿದ್ದರು ಆದರೆ ಅವರು ವಿಧುರರು ವಿಹೀನರು ಹಾಗಾಗಿ ಹೋಟೆಲ್ಗೆಲ್ಲ ದೊಡ್ಡವರು ಆ ಥರದವರು ಅಂದರೆ ಯಾರಿಗೆ ಹೆಂಡತಿ ಇಲ್ಲ ಪರಸ್ಥಳದವರು ಇನ್ಯಾವುದೋ ಉದ್ಯೋಗದ ಮೇಲೆ ಬಂದವರು ಇಂಥವ್ರು ಹೋಟೆಲ್ಗೆ ಹೋಗಬೇಕೇ ಹೊರತು ಸಂಸಾರಸ್ಥರು ಮಕ್ಕಳು ಇದೇ ಊರಿನವರು ಹೋಟೆಲ್ಗೆ ಹೋಗಬಾರ್ದು ಅಂತ ಈ ಥರ ಇದ್ದಿದ್ದು ಹೋಟೆಲ್ ಊಟ ಸದಾಚಾರಕ್ಕೆ ಅಲ್ಲ ಅಂತ ಹೀಗಾಗಿ ಇವ್ರು ಓಡೋಗ್ಬಿಟ್ರು ಅವ್ರ ಕಣ್ಣಿಗೆ ಬಿದ್ದರೆ ಕಷ್ಟ ಅಂತ ಆಮೇಲೆ ಅವರು ಹೊರಟೋದ್ಮೇಲಿಂದ ಬರ್ತಾರೆ ಆಗ ವೆಂಕಣ್ಣವ್ರು ಕೇಳ್ತಾರೆ ಅದೇಕೆ ಕಳ್ಳರ ಹಂಗೆ ಓಡೋದ್ರಲ್ಲ ಅಂತ ಈ ಸಂಗತಿ ಹೀಗೆ ಅಂತ ಓಹೋ ಹಾಗಿದ್ರೆ ಅವ್ರಿಗೆ ಬಂದರೆ ನಾನು ಚಾಡಿ ಹೇಳಲ್ಲ ಅಂತ ತಮಾಷೆ ಮಾಡಿದ್ರಂತೆ ಆಮೇಲೆ ಒಳ್ಳೆಯ ದೋಸೆ ಒಳ್ಳೆಯ ರಸಪಾಕ ಚೆನ್ನಾಗಿತ್ತು ಅದನ್ನು ಬಡಿಸ್ತಾರಂತೆ ಅವರ ಹೋಟೆಲ್ನಲ್ಲಿ ಮರದ ತಡಿಕೆಗಳಿಂದ ಹರಗೆ ಹಲಗೆ ತಡಿಕೆಗಳಿಂದ ಮೂರು ಭಾಗ ಮಾಡಿದರಂತೆ ಒಂದು ಅಡುಗೆ ಮತ್ತೊಂದು ಊಟ ತಿನ್ನೋದಕ್ಕೆ ಜಾಗ ಅದು ಎರಡು ತರಹ ಒಂದು ಬ್ರಾಹ್ಮಣರಿಗೆ ಇನ್ನೊಂದು ಬ್ರಾಹ್ಮಣೇತರರಿಗೆ ಅಂತ ತುಂಬ ಕಾಲ ಆ ಥರದ್ದಿತ್ತು ಅದು ಮೂರು ಲೌಕ್ ವೈದಿಕ ಬ್ರಾಹ್ಮಣರಿಗೆ ಲೌಕಿಕ ಬ್ರಾಹ್ಮಣರಿಗೆ ಬ್ರಾಹ್ಮಣೇತರರಿಗೆ ಅಂತ ಆಮೇಲೆ ಆಚೆ ಕಡೆಗೆ ಒಂದು ನೀರಿಂದು ಕೊಳಗ ಆ ಕೊಳಗದ ಪಕ್ಕ ಇನ್ನೊಂದು ಬಕೆಟ್ಟು ಆ ನೀರಿನ ಕೊಳಗದಿಂದ ನೀರು ತಗೊಂಡು ಈ ಬಕೆಟ್ಟಲ್ಲಿ ಕೈ ತೊಳ್ಕೊಬೇಕು ಮತ್ತು ಆ ಪಕ್ಕದಲ್ಲೇ ಒಂದಿಷ್ಟು ಸೀಗೆ ಪುಡಿ ಇರುತ್ತೆ ಕೈ ಜಿಡ್ಡಲ್ವ ಅದನ್ನು ತೊಳ್ಕೊಳ್ಳೋದಕ್ಕೆ ಮತ್ತು ಅಲ್ಲಿ ಒಂದು ಹಳೆ ಪಂಚೆ ತೂಗಾಕಿರ್ತಾರೆ ಬೇಕಿದ್ದವರು ಅಲ್ಲಿ ಕೈ ಒರೆಸ್ಕೋಬಹುದು ಅಂತ ಈ ತರಹ ಈ ರೀತಿಯಾದಂಥ ವ್ಯವಸ್ಥೆ ಮಾಡಿದಂತೆ ಕಾಫಿ ಕಾಫಿ ಕೊಟ್ಟರೆ ಯಾರೂ ಕಾಫಿ ಲೋಟ ಕಚ್ಕೊಂಡು ಕುಡಿಬಾರ್ದು ಮೇಲೆತ್ತುಕೊಂಡು ಕುಡಿಬೇಕು ಅಂತ ಇದು ಕಟ್ನಿಟ್ಟು ಹೀಗೆ ಅಂತ ಯಾರಾದರೂ ಈ ಕಟ್ಟುನಿಟ್ಟನ್ನು ಶಿಥಿಲ ಮಾಡಿಬಿಟ್ರೆ ಅವ್ರು ಮತ್ತೆ ಹೋಟೆಲ್ಗೆ ಸೇರಿಸ್ತಾ ಇರಲಿಲ್ಲವಂತೆ ಅವರು ಮತ್ತು ಮೆನು ಏನು ಭಾರ ಬಿಟ್ಟು ಮಿಕ್ಕ ದಿವಸಗಳಲ್ಲಿ ತಿಂಡಿ ಇಲ್ಲ ಊಟ ಮಾತ್ರ ಆ ಊಟ ಆರೇಳು ಮಂದಿಗಷ್ಟೇ ಇನ್ನು ಹೆಚ್ಚಿನವ್ರಿಗೆ ಅವಕಾಶವೇ ಇಲ್ಲ ಅವರೊಬ್ಬರು ಅಡುಗೆ ಮಾಡೋಕ್ಕೆ ಎಷ್ಟು ಸಾಧ್ಯವೋ ಅಷ್ಟೆ ಶನಿವಾರ ಮಧ್ಯಾಹ್ನ ಒಂದು ರವೆ ಉಂಡೆ ಕೋಡುಬಳೆ ಹೆಸರು ಉಂಡೆ ಓಮು ಪುಡಿ ಸಜ್ಜಪ್ಪ ಖಾರದ ಬಲಕ್ಕಿ ಈ ಥರದ್ದು ಮಾಡ್ತಾ ಇದ್ರಂತೆ ಅದು ಮಾಡಿ ನಾಲ್ಕು ಗಂಟೆ ಹೊತ್ತಿಗೆ ಹೊರಗಿಟ್ಟರೆ ಐದು ಗಂಟೆ ಒಳಗೆ ಖಾಲಿ ಆಗಿಬಿಡ್ತಾ ಇತ್ತಂತೆ ಇವರ ಐದು ಕಾಲರಷ್ಟೊತ್ತಿಗೆ ಎಷ್ಟೋ ಬಾರಿ ಡಿ ವಿ ಜಿ ಹೋಗಿ ಇಲ್ಲ ಅಂತ ಅನಿಸ್ಕೊಂಡು ಬಂದಿದ್ದಂತೆ ಭಾನುವಾರ ಬೆಳಗ್ಗೆ ಹಾಗೆ ಮಿತ ಸಂಖ್ಯೆಯಲ್ಲಿ ದೋಸೆ ಈ ಥರದ್ದಿತ್ತಂತೆ ವೆಂಕಣ್ಣೆಯೂವ್ರನ್ನ ಅವ್ರ ಸ್ನೇಹಿತರು ಕೇಳಿದ್ರಂತೆ ಊರಿನಲ್ಲಿ ಹೋಟ್ಲ್ಗಳು ಹೊಸ ಬರ್ತಾ ಇವೆ ನೀವು ನಿಮ್ಮ ವ್ಯಾಪಾರ ದೊಡ್ಡದು ಮಾಡ್ಕೋಬಾರ್ದೆ ದೊಡ್ಡ ಹೋಟ್ಲ್ ಇಟ್ಕೊಳ್ಳಿ ಇಷ್ಟೆಲ್ಲ ಮಡಿಗಿಡಿ ಮಾಡಬೇಡಿ ಅಂತ ಸ್ವಾಮಿ ನಾನು ಹೊಟ್ಟೆಗೆ ಎಷ್ಟು ಸಂಪಾದನೆ ಹೆಚ್ಚಿಗೆ ಹೊರಟು ನಾನು ಆಚಾರ ನಿಯಮ ಕಳ್ಕೋಬಾರ್ದು ಅದು ಸರಿನಾ ಅಂತಂದಂತೆ ಅವರವರ ಅಳತೆಗೋಲು ಈ ಆಚಾರ ಮಡಿ ಅವು ನಮ್ಮದಾದಂಥ ನಿಯಮ ಅನ್ನೋದು ಅವರವ್ರ ಕೈ ತೂಕ ಬಾಯಿ ಬಣ್ಣ ಒಬ್ಬರ ಮೈಲಿಗೆ ಇನ್ನೊಬ್ಬರಿಗೆ ಮಡಿ ಮತ್ತೊಬ್ಬರ ಮಡಿ ಇನ್ನೊಬ್ಬರಿಗೆ ಮೈಲಿಗೆ ಹೀಗಿರುತ್ತದೆ ಅದು ಏನು ಅಂತ ಹೇಳೋಕ್ಕಾಗಲ್ಲ ಮತ್ತು ಅದು ಒಂದು ಮಾರ್ಪಾಡಾಗ್ತಾ ಇದ್ದಂಥ ಸಮಾಜದ ರೀತಿ ಬಿಗುಮಾನಗಳು ಅವೆಲ್ಲ ಇದ್ದ ಕಾಲ ಈಗಲೂ ಇವೆ ಬಡವಾ ಶ್ರೀಮಂತ ಅಂತ ಇದೆ ಜಾತಿಗಳದ್ದು ಹೋಗಿರ್ಬೋದು ಬಡವ ಶ್ರೀಮಂತ ಸ್ಥಾನಮಾನ ಆ ಪ್ರದೇಶದವನು ಈ ಪ್ರದೇಶದವನು ಇಂಥ ಭೇದಗಳೆಲ್ಲ ಇದ್ದೇ ಇದೆ ಭೇದ ಇಲ್ಲದೆ ಜಗತ್ತಿದೆಯಾ ಹೀಗೆ ಈ ತರಹ ಹೋಟೆಲ್ ಆರಂಭ ಆಯಿತು ಆಮೇಲೆ ಒಂದೆರಡು ವರ್ಷ ಆದಮೇಲೆ ಹಲವು ಹೋಟ್ಲುಗಳು ಎಲ್ಲ ದೋಸೆ ಅಂಗಡಿ ಅಂತ ಕರಿತಾ ಇದ್ರು ಆಗ ಹೋಟೆಲ್ಗೆ ಯಾಕೆಂದರೆ ದೋಸೆ ಅಪರೂಪ ಈಗ ನಮಗೆ ಗ್ರೈಂಡರು ಮಿಕ್ಸಿ ಅದು ಇದು ಎಲ್ಲ ಬಂದು ಎಷ್ಟು ಬೇಕಾದ್ರೂ ಮಾಡಿ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಉಳಿಯೋದು ಇಲ್ಲ ಒಂದು ವಾರ ಬೇಕಾದ್ರೂ ಇಟ್ಕೊಂಡು ದಿವಸ ದೋಸೆ ಚಚ್ಕೋಬಹುದು ಮತ್ತಂತೂ ಎಡವು ಬಿದ್ದರೆ ಸಾಕು ಅದು ಈ ಬಸವನಗುಡಿ ಅಂಥ ಜಾಗದಲ್ಲಂತೂ ಹೇಳಲೇಬೇಕಾಗಿಲ್ಲ ಯಾವ ದಿಕ್ಕಲ್ಲಿ ಕಲ್ಲಿಸಿದ್ರೆ ಆ ದಿಕ್ಕಲ್ಲಿ ಒಳ್ಳೆಯ ಹೋಟೆಲ್ ಸಿಗುತ್ತೆ ಆದರೆ ಆ ಕಾಲದಲ್ಲಿ ದೋಸೆ ವಿರಳವಾಗಿತ್ತು ಮನೆಯಲ್ಲೂ ಅಷ್ಟೇ ನಾನೇ ನನ್ನ ಚಿಕ್ಕ ವಯಸ್ಸಿನಲ್ಲಿ ರುಬ್ಬಿದ ತಿರುವಿದ ದೋಸೆ ಬಹಳ ವಿಶೇಷವಾಗ್ತಾ ಇತ್ತು ಯಾವಾಗಲೂ ಹತ್ತು ದಿವ್ಸಕ್ಕೊಮ್ಮೆ ಎರಡನ್ನ ಎರಡು ಎರಡು ಬಾರಿ ಹೀಗೆ ಇದ್ದಿದ್ದು ಮಿಕ್ಕಂತೆ ದೋಸೆ ಬೇಕು ಅಂದರೆ ಅಕ್ಕಿ ಹಿಟ್ಟ ನೀರಲ್ಲಿ ಕಾದರಿ ಕೊಡ್ತಾ ಇದ್ದಿದ್ದು ನಾನು ಈ ದೋಸೆ ಬೇಡವೇ ಬೇಡವೆ ಮಾಡೋದಿದ್ದರೆ ತಿರುವಿದ ದೋಸೆ ಮಾಡೋದಿಲ್ಲರೆ ಇದನ್ನು ತಿನ್ನೋಲ್ಲ ಅಂತಿದ್ದೆ ಪಾಪ ನಮ್ಮ ತಾಯಿ ಒದ್ದಾಡೋರು ಅಂದರೆ ಆಗ ಅಷ್ಟು ವಿರಳವಾಗಿತ್ತು ಹಾಗಾಗಿ ಈ ಹೋಟೆಲ್ನಂದರೆ ದೋಸೆ ಅಂಗಡಿ ಅಂತಲೇ ಕರಿತಾಯಿದ್ರು ಆಗ ಆಗಲೇ ಒಂದು ಕಟ್ ಕಾಂಪಿಟೇಷನ್ ಬಂತು ಹಲವು ದೋಸೆ ಅಂಗಡಿಗಳು ಬೇರೆ ಬೇರೆ ಹೋಟೆಲ್ಗಳು ಕಾಳಮ್ಮನ ಗುಡಿ ಹತ್ತಿರ ಒಂದು ಚಿಕ್ಕಪೇಟೆ ಅಂಗಡಿ ಹತ್ತಿರ ಒಂದು ಈ ತರಹ ಆರು ಕಾಸಿಗೆ ಒಂದು ದೋಸೆ ಪಲ್ಯ ಐದು ಕಾಸಿಗೆ ಒಂದು ದೋಸೆ ಪಲ್ಯ ಇನ್ನೊಂದು ನಾಲ್ಕು ಕಾಸಿಗೆ ಅಂತ ಹೀಗೆ ಅಂತ ಕೊನೆಗೆ ಮೂರು ಕಾಸಿಗೆ ಅಂತ ಈ ಥರ ಕಾಂಪಿಟೇಟಿವ್ ರೇಟ್ಸು ಕೊನೆಗೆ ಆ ಹೋಟೆಲ್ನಲ್ಲಿ ದೋಸೆ ರುಚಿ ಅಂತಿರಲ್ಲ ಅದಕ್ಕೆ ಕಾರಣ ಮೊಟ್ಟೆ ಹಾಕಿದ್ದಾರೆ ಅದಕ್ಕೆ ಅಂತ ಮಡಿ ಬ್ರಾಹ್ಮಣರೆಲ್ಲ ಬಾಯಿ ಬಾಯಿ ಪಡ್ಕೊಂಡ್ಬಿಟ್ರು ಹೀಗಾಗಿ ಎಲ್ಲೂ ಯಾವ ಹೋಟ್ಲಿಗೂ ಇವರು ಮಡಿವಂತರು ಹೋಗದೆ ಅಲ್ಲಿ ವ್ಯಾಪಾರ ಕುಸಿದು ಹೋಗ್ಬಿಡ್ತು ಅಂದರೆ ಮಡಿವಂತರು ಎಷ್ಟು ಗಿರಾಕಿಗಳಿದ್ರು ಅಂತೂ ಗೊತ್ತಾಗುತ್ತೆ ಈ ಥರ ಆಗಿಬಿಡುತ್ತೆ ಇದನ್ನು ಡಿ ವಿ ಜಿ ಬರೀತಾರೆ ನೋಡಿ ಇದನ್ನು ಈ ಥರ ಬರೆದಿದ್ದನ್ನು ಇಟ್ಟುಕೊಂಡು ಡಿ ವಿ ಜಿ ಅವರು ಬ್ರಾಹ್ಮಣವಾದಿಗಳು ಜಾತಿವಾದಿಗಳು ಹಂಗೆ ಬರೆದಿದ್ದಾರೆ ಹಿಂಗೆ ಬರೆದಿದ್ದಾರೆ ಅಂದರೆ ಅಲ್ಲ ಆಗ ಇದ್ದಿದ್ದು ಹಾಗೆ ಅವ್ರದ್ದಾದ ಕಾಮೆಂಟ್ಸ್ ಏನೂ ಇಲ್ಲ ಜಸ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅದನ್ನು ನಾವು ನೋಡ್ತೀವಿ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರದಾಗತ್ತೆ ಈಗ ಬೆಂಗಳೂರಿನಲ್ಲಿ ಆರಂಭದಲ್ಲಿ ಮೊದಲು ಹೋಟೆಲ್ಗಳಿಟ್ಟವರು ಬ್ರಾಹ್ಮಣರು ಪಂಗಡದವರು ಉಡುಪಿ ಹೋಟೆಲ್ಗಳು ಅಂತ ಬಂದವು ನಮಗೆಲ್ಲ ಉಡುಪಿ ಅಂತ ಒಂದೇ ಬ್ರ್ಯಾಂಡು ಆದರೆ ಉಡುಪಿನಲ್ಲಿ ಕೋಟ ಬ್ರಾಹ್ಮಣರು ಇದ್ದಾರೆ ಕೋಟೇಶ್ವರ ಬ್ರಾಹ್ಮಣರು ಇದ್ದಾರೆ ಶಿವಳ್ಳಿ ಬ್ರಾಹ್ಮಣರು ಇದ್ದಾರೆ ಬೇರೆ ಬೇರೆ ಥರ ಬ್ರಾಹ್ಮಣರು ಇದ್ದಾರೆ ಎಲ್ಲರಿಂದಲೂ ಬಂತು ಅದಾದ ಮೇಲೆ ಇನ್ನೊಂದು ಪೀಳಿಗೆಗೆ ಮತ್ತೊಂದು ಜಾತಿಯವರಿಂದ ಬಂತು ಮುಂಬೈನ ಹೋಟೆಲ್ ಇಂಡಸ್ಟ್ರಿನೆಲ್ಲ ಡಾಮಿನೇಟ್ ಮಾಡಿದ್ದು ನಮ್ಮ ದಕ್ಷಿಣ ಕನ್ನಡದಿಂದ ಬಂದ ಬಂಟರ ವರ್ಗ ಬಂಟ್ ಜನಾಂಗ ಬಂದದ್ದು ಅಂತ ಈ ರೈ ಶೆಟ್ಟಿ ಈ ಥರ ಎಲ್ಲ ಸರ್ನೇಮ್ಗಳಿಟ್ಕೊಂಡಿದಾರಲ್ಲ ಅವರು ಅಂತ ಬೆಂಗಳೂರಿನ ಹೋಟೆಲ್ ಉದ್ಯಮ ಒಂದು ಕಾಲದಲ್ಲಿ ಅದೇ ದಕ್ಷಿಣ ಕನ್ನಡದಿಂದ ಬಂದ ಗಾಣಿಗರು ಅನ್ನೋ ಒಂದು ಪಂಗಡದವರದಾಗಿತ್ತು ಅಂತ ಹೋಟೆಲ್ ಇಂಡಸ್ಟ್ರಿ ಹೋಟೆಲ್ ಬ್ಯಾಂಕ್ ಅಂತೆಲ್ಲ ಬ್ಯಾಂಕ್ನ ಪ್ರಮುಖರಲ್ಲಿ ಒಬ್ಬರಾಗಿದ್ದಂಥ ಪುಂಡಲಿಕ್ ಅವರೇ ನನಗೆ ಹೇಳಿದರು ಅವ್ರಿಗೆ ಬದುಕಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದರು ಅವರು ನನಗೆ ಹೇಳಿದರು ಆ ಹೋಟೆಲ್ ಉದ್ಯಮದ ಬೆಂಗ್ ಬೆಂಗಾವಲಾಗಿದ್ದು ಅವರಿದ್ದರು ಅವರು ಹೇಳ್ತಾಯಿದ್ರು ನನಗೆ ಅಂದರೆ ಈ ಮಾತು ಹೇಳ್ತಿದ್ದೀನಿ ಒಂದೊಂದು ಜಾತಿ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾದ ಅಧಿಕಾರ ಪಡ್ಕೊಂಡು ಮಾಡತ್ವೆ ಇದೊಳಗೆ ಮಡಿ ಮೈಲಿಗೆ ಅಲ್ಲ ಕೊನೆಗೆ ಶುಚಿ ರುಚಿ ಇದೆಯಾ ಅದು ಬಹಳ ಮುಖ್ಯ ಶುಚಿ ನಮ್ಮ ಕಣ್ಣೆದಕ್ಕೆ ಕಣ್ಣೆದ್ರೆ ಕಾಣೋಷ್ಟಿದೆಯಾ ಅಂತ ಅಷ್ಟೇ ಬರ್ತಕ್ಕಂಥದ್ದು ರುಚಿ ಅಂತೂ ಪ್ರತ್ಯಕ್ಷಂ ಪ್ರಮಾಣ ಆದರೆ ಶುಚಿ ನಾವು ನಂಬಿಕೊಂಡಷ್ಟು ಈ ಥರದ್ದು ನಡೀತಾ ಇರ್ತದೆ ನನಗೇ ರುಚಿ ಇರೋವರೆಗೂ ಯಾವುದು ಉಳಿ ಉಳಿತಾನೆ ಇರುತ್ತವೆ ನಿಲ್ಲೋದೇ ಇಲ್ಲ ಇದಕ್ಕೇನು ಮಾಡಬೇಕಾಗಿಲ್ಲ ಎಷ್ಟೇ ಬೆಲೆ ಆಗಲಿ ಎಷ್ಟೇ ದುಬಾರಿ ಆಗಲಿ ಹೋಗ್ತಾರೆ ಜನ ಅದು ಒಳ್ಳೆಯದೇ ಆದದ್ದು ಅಂತ ನನಗನ್ಸುತ್ತೆ ಜೀವನದಲ್ಲಿ ಒಂದು ಸಂತೋಷ ಬೇಕು ಪ್ರತಿ ದಿವಸ ಮನುಷ್ಯನಿಗೆ ಮೂವತ್ತನೇ ಸಂತೋಷ ಊಟ ಆ ಊಟ ತಿಂಡಿಯನ್ನೆಲ್ಲಾದರೂ ಸುಖ ಇಲ್ಲದಿದ್ದರೆ ಹೇಗೆ ಮತ್ತು ಮಾಡರ್ನ್ ಹಿಂದೂ ಹೋಟೆಲ್ ಅಥವಾ ಹಿಂದೂ ಕಾಫಿ ಕ್ಲಬ್ ಅಂತ ಆರಂಭ ಆಗಿದ್ದು ಕೆ ಟಿ ಅಪ್ಪಣನವ್ರದ್ದು ಅದು ಮೂರನೇ ಹಂತ ಅಂದರೆ ನೋಡಿ ಇವರು ಹೇಳ್ತಾ ಇದ್ದಾರೆ ಮೊದಲಿಗೆ ನರಸಿಂಗರಾಯರದು ಅವನಿ ನರಸಿಂಗರಾಯರದು ಮತ್ತು ವೆಂಕಣ್ಣನವ್ರದು ಈಗ ಕೆ ಟಿ ಅಪ್ಪಣನವ್ರದು ಹೀಗೆ ಬಂತು ಅಂತ ಅವರು ತೆಲುಗು ಬ್ರಾಹ್ಮಣರು ಆರ್ ವಿ ಎಲ್ ನಿಯೋಗಿಗಳು ಅಂತ ಕರೀತಾರಲ್ಲ ಅಲ್ಲಿವರು ತುಂಬ ಬಡತನ ಆಗಿತ್ತಂತೆ ಚಿಕ್ಕ ವಯಸ್ಸಿಗೆ ತಂದೆ ತೀರು ಹೋಗಿ ಭಾಳ ಕಷ್ಟವಾಯಿತು ಆ ಸಂದರ್ಭದಲ್ಲಿ ಅವರು ಬದುಕು ಈಗಾಗಿದ್ದು ದೊಡ್ಡ ಕುಟುಂಬ ಚಿಕ್ಕ ವಯಸ್ಸಿನಲ್ಲೇ ಇವರು ತಂದೆ ತೀರು ಹೋಗಿಬಿಟ್ರು ಎಳೆ ಹುಡುಗ ಇವರೇ ಏಳೆಂಟು ವಯಸ್ಸಿನ ಹುಡುಗ ಮುಂಜಿಯೂ ಆಗಿಲ್ಲ ತಂದೆ ಹೋಗಿಬಿಟ್ಟಿದ್ದಾರೆ ಆಗ ಹೊಟ್ಟೆಪಾಡು ಹೇಗೆ ಮಾಡೋದು ಅಂತ ಬಂತು ಆ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮ ಆರಂಭವಾಯಿತು ಅಂತ ಗೊತ್ತಾಗುತ್ತದೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ಬಂಧು ಬಳಗ ಸ್ನೇಹಿತರು ಇವರೆಲ್ಲ ಇರ್ತಾ ಇದ್ದಂತೆ ಅವ್ರ ಮನೆ ಪಕ್ಕದಲ್ಲೇ ಒಬ್ಬರು ರಾಮಯ್ಯನವರು ಅಂತ ಇದ್ದರಂತೆ ಅವರು ಡಿ ವಿ ಜಿಯವರ ಬಂಧುವರ್ಗಕ್ಕೆ ಸೇರಿದವರು ಬೃಹತ್ ಬ್ರಾಹ್ಮಣರು ಅವರು ಈ ಥರ ಹುಡುಗ ಅನಾಥನಾಗ್ಬಿಟ್ಟ ಕುಟುಂಬ ಎಲ್ಲ ಬೀದಿಗೆ ಬಿಡುತ್ತೆ ಅಂತ ಗೊತ್ತಾಯ್ತಂತೆ ಆಗ ಬೆಂಗಳೂರಿನಲ್ಲಿ ಪ್ಲೇಗ್ ಸಾವಿರದ ಎಂಟುನೂರ ಒಂಬತ್ತೆಂಟರ ಆಸ್ಪಾಸ್ನಲ್ಲಿ ಬಂದು ಸಾವಿರಾರು ಜನ ಸತ್ತೋಗ್ಬಿಟ್ರಂತೆ ಆ ಥರ ಸತ್ತವರಲ್ಲಿ ಕೆ ಟಿ ತಂದೆ ತಿರುಮಲ ಸ್ವಾಮಯ್ಯನವರು ಅವರು ಒಬ್ಬರು ಹೀಗಾಗಿ ಅವರು ಚಿಕ್ಕ ಹುಡುಗ ಹೋಟೆಲ್ ಆರಂಭ ಮಾಡಿದ್ದು ಮುನ್ನೂರು ರೂಪಾಯಿ ಸಾಲ ತೊಗೊಂಡು ಪಾತ್ರೆ ಪಡಗ ಎಲ್ಲ ಇಟ್ಟುಕೊಂಡು ಯಾಕೆಂದರೆ ಅವ್ರ ಕುಟುಂಬದಲ್ಲಿ ಮಡಿ ಹೆಂಗಸರಿದ್ದರಂತೆ ಆ ಮಡಿ ಹೆಂಗಸರು ಅಡುಗೆ ಮಾಡೋದು ಇನ್ನು ದುಡ್ಡು ಕಾಸಿನ ವ್ಯವಹಾರ ಈ ರಾಮಸ್ವಾಮಿಯವರು ಅಂತ ಅವ್ರು ನೋಡೋದು ಮತ್ತು ನಿರ್ವಾಹ ಸಪ್ಲೈಯಿಂಗು ಇವೆಲ್ಲ ಅಪ್ಪಣ್ಣ ಮಾಡುವಂಥದ್ದು ಅಂತ ಹೀಗೆ ಅದು ಆ ಥರ ಆಗಿ ಹಳೆಯ ತರಗುಪೇಟೆಗೆ ಆರ್ಕಾಡ್ ಶ್ರೀನಿವಾಸು ರಸ್ತೆ ತಿರುಗುವ ಜಾಗದಲ್ಲಿ ಗುಂಡಣ್ಣನವರ ರಿಲಯನ್ಸ್ ಮೆಡಿಕಲ್ ಶಾಪಿನ ಪೂರ್ವ ದಿಕ್ಕಿನ ಭಾಗವನ್ನು ಅಂಗಡಿಯಾಗಿ ಗೊತ್ತು ಮಾಡಿದರು ಅಂತ ಇಷ್ಟು ಸ್ಪೆಸಿಫಿಕ್ಕಾಗಿ ಕೊಡ್ತಾರೆ ಇಲ್ಲಿಯೇ ಈ ಪಕ್ಕದ ರಸ್ತೆಯಲ್ಲಿ ಮಹಿಳಾ ಸಮಾಜದ ರಸ್ತೆಯಲ್ಲಿ ತಿರುಗ್ಕೊಂಡು ಹೋದರೆ ಸನ್ನಿಧಿ ರಸ್ತೆಗೆ ಅದು ಸೇರುವ ಜಾಗದಲ್ಲಿ ಕಾರ್ನರ್ ಹೌಸ್ನಲ್ಲಿ ಈ ಡಾಕ್ಟರ್ ಗುಂಡಣ್ಣನವರ ಮೊಮ್ಮಕ್ಕಳಿದ್ದಾರೆ ನನಗೆ ಬೆಳಗ್ಗೆ ಸಂಚಾರ ಮಾಡುವಾಗ ಈಗ ಒಂದೆರಡು ವರ್ಷದ ಕೆಳಗೆ ಅವರ ಪರಿಚಯವಾಯಿತು ಅವರು ಹೇಳಿದ್ರು ನೀವು ಮಾತಾಡ್ತಿದ್ರಿ ಜ್ಞಾಪಕ ಚಿತ್ರಶಾಲೆಯಲ್ಲಿ ಗುಂಡಣ್ಣನವರು ಅಂತ ಅವರು ನಮ್ಮ ತಾತಂದರು ಅಂತ ನನಗೆ ತುಂಬ ಸಂತೋಷವಾಯಿತು ಕೇಳಿ ಇದು ಮೊದಲನೇ ಸಂಪುಟದಲ್ಲಿ ಅವರ ಬಗ್ಗೆ ಬರ್ತದೆ ಅಷ್ಟು ಒಳ್ಳೆಯ ರಸವತ್ತಾದ ವ್ಯಕ್ತಿತ್ವ ಅವ್ರದ್ದು ರಿಲಯನ್ಸ್ ಮೆಡಿಕಲ್ ಶಾಪ್ ಅಂತ ಇತ್ತು ಅಲ್ಲಿ ಅವರು ಎಲ್ಲರಿಗೂ ಸೇವಾ ರೂಪದಿಂದ ಮಾಡ್ತಾಯಿದ್ರು ಅವರ ಔದಾರ್ಯ ಅವರ ವಿನೋದ ಅವರ ಸಾಹಿತ್ಯ ಪ್ರೀತಿ ಅವರ ಲೋಕಸೇವೆ ಎಲ್ಲ ಅನನ್ಯವಾದಂಥದ್ದು ಅದಕ್ಕೆ ಹತ್ತಿರದ ಜಾಗದಲ್ಲಿ ಅದು ಪ್ಲೇಗೆ ಬಂದ ಹೊಸದಾಗಿದ್ದರಿಂದ ನೋಡಿ ಇವರಿಗೆ ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಯಿತು ಅದು ಒಳ್ಳೆಯ ಅಬ್ಸರ್ವೇಷನ್ ಬಹಳ ಮಂದಿ ಸರ್ಕಾರಿ ಚಾಕರಿಯಲ್ಲಿದ್ದಂಥ ವ್ಯಕ್ತಿಗಳು ತಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬೆಂಗಳೂರಿಂದ ದೂರ ಅದು ಊರಿಗೆ ಕಳಿಸಿ ಮಾವಂದ್ರ ಊರಿಗೋ ಯಾರಿಗೋ ಎಲ್ಲ ಕಳಿಸಿ ಉಂಟಿಗಳಾಗ್ಬಿಟ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕು ಅರೆ ಹೊಟ್ಟೆ ಪಾಡಿಗೆ ಮನೆಯವರಿಲ್ಲ ಅದಕ್ಕೆ ಅವರಿಗೆಲ್ಲ ಹೋಟೆಲ್ ಬೇಕಾಯಿತು ಆಗ ಅಪ್ಪಡಿನವರು ಹೋಟೆಲ್ಗೆ ಬರೋಕ್ಕೆ ಆರಂಭ ಮಾಡಿದ್ರು ಊಟದ ಬೆಲೆ ಹೊತ್ತಿಗೆ ಎರಡು ಆಣೆ ದಿನಕ್ಕೆ ನಾಲ್ಕು ಆಣೆ ಖಾಯಂ ಆಗಿ ತಿಂಗಳಿಗೆ ಏಳು ರೂಪಾಯಿ ಕೊಟ್ಟರೆ ಆಗುತ್ತೆ ಅಂತ ಈ ಥರ ಒಂದಷ್ಟು ಗಿರಾಕಿಗಳನ್ನೆಲ್ಲ ಸೇರಿಸಿಕೊಂಡು ಮತ್ತು ಅವರು ದಿನ ಎರಡು ಕಾಸಿಗೆ ಬಂದರಂತೆ ಬಾಳೆಕಾಯಿ ಬೋಂಡ ಬೇರೆ ಮಾರ್ತಾಯಿದ್ರಂತೆ ಹೀಗೆಲ್ಲ ಮಾಡಿ ಎಷ್ಟೋ ಕಷ್ಟಪಟ್ಟು ಮುಂದೆ ಬಂದರು ತುಂಬ ಇತ್ತು ಅಂತ ಕೂಡ ಗೊತ್ತಾಗುತ್ತದೆ ಆಮೇಲೆ ಅದು ಹಿಂದೂ ಕಾಫಿ ಕ್ಲಬ್ ಅಂತ ಚಿಕ್ಕಪೇಟೆಗೆ ವರ್ಗಾವಣೆ ಆಯಿತು ಅಲ್ಲಿ ಚಿಕ್ಕಪೇಟೆಯಲ್ಲಿ ಬೇತಿಂಗ್ ಘಾಟ್ ಸ್ಟ್ರೀಟ್ ಅಂತ ಕರೀತಾರೆ ಸ್ನಾನಘಟ್ಟದ ರಸ್ತೆ ಅಂತ ಆ ಧರ್ಮಾಂಬುದಿ ಕೆರೆಗೆ ಹತ್ತಿರ ಇತ್ತೇನೋ ಅದರ ಕಾಲುವೆ ಯಾವುದೋ ಹರಿತಾ ಇದ್ದರಿಂದ ಅಲ್ಲಿ ಆ ಬೇತಿಂಗ್ ಘಾಟ್ ರಸ್ತೆಯ ಹತ್ತಿರದಲ್ಲಿ ಈ ಐರಿಷ್ ಪ್ರೆಸ್ ಕೃಷ್ಣಯ್ಯರ್ ಅಂತ ಡಿ ವಿ ಜಿಯವರ ಪುತ್ ಪುಸ್ತಕಗಳು ಪತ್ರಿಕೆ ಎಲ್ಲ ಇದ್ದಿದ್ದ ಜಾಗ ಅದರ ಪಕ್ಕದ ಪಕ್ಕದ ಅಂಗಡಿ ಈ ಹಿಂದೂ ಕಾಫಿ ಕ್ಲಬ್ ಆಯಿತು ಅಲ್ಲಿಂದ ಡಿ ವಿ ಜಿಯವರಿಗೆ ಪರಿಚಯ ಸಾವಿರದ ಒಂಬೈನೂರ ಎಂಟರ ಆಸ್ಪಾಸ್ನಲ್ಲಿ ಅಪ್ಪಣ್ಣನವರ ಹೋಟೆಲ್ ಒಂದು ಸಂಸ್ಕೃತಿ ಕೇಂದ್ರವಾಗಿತ್ತು ಅಂತ ಒಂದೊಂದು ಕಾಲದಲ್ಲಿ ಒಂದೊಂದು ಹೋಟೆಲ್ಗಳಿಗೆ ಆ ರೀತಿಯಾದ ಯೋಗ ಬಂದ್ಬಿಡುತ್ತೆ ಇಂಗ್ಲೆಂಡ್ನಲ್ಲಿ ಈ ಹದಿನೆಂಟನೇ ಶತಮಾನದಲ್ಲಿ ಕಾಫಿ ಕ್ಲಬ್ಗಳು ಅಂತ ಬೆಳೆದವು ಕಾಫಿ ಕುಡಿಯೋ ಅಭ್ಯಾಸ ಆಗಲೇ ಆ ದೇಶಗಳಿಗೆಲ್ಲ ಆರಂಭವಾಗಿದ್ದು ಆಗ ಸ್ಯಾಮ್ಯುಯಲ್ ಜಾನ್ಸನ್ ಇಷ್ಟು ಪ್ರಭಾವಿತನಾಗ್ಬಿಟ್ಟ ಮಹಾವಿದ್ವಾಂಸ ವಿಮರ್ಶಕ ನಿಘಂಟುಕಾರ ಲೇಖಕ ಅವನು ಅಲಿವರ್ ಗೋಲ್ಡ್ಸ್ ಪಿತ್ತು ಥ್ಯಾಕರೆ ಈ ಥರ ಅನೇಕರು ಲೇಖಕರೆಲ್ಲ ಇದ್ದರು ಅವನೇ ಒಂದು ಕಾಫಿ ಕ್ಲಬ್ ಆರಂಭ ಮಾಡಿಬಿಟ್ನಂತೆ ಅವನು ಮಹಾ ದಡೂತಿ ವ್ಯಕ್ತಿ ತಿಂಡಿಪೋತ ತಿಂಡಿಪೋತ್ರ ತಿಂಡಿ ಹೋಟೆಲ್ ಮಾಡಿಬಿಟ್ರೆ ಬಹಳ ಕಷ್ಟ ನನ್ನ ಬಂಧುಗಳೊಬ್ಬರಿದ್ದರು ಅವ್ರ ತಂದೆ ಹೋಟೆಲ್ ಮಾಡಿದ್ರಂತೆ ಆಕೆ ಹೇಳ್ತಾಯಿದ್ರು ನನ್ನ ತಂದೆ ಕಸಿನ್ ಹೆಂಡತಿಯವರು ಇದೆ ಹಾರೋಹಳ್ಳಿ ಅಂತ ಇದೆಯಲ್ಲ ಕನಕ್ಪುರದ ಹತ್ರ ಅಲ್ಲಿ ಹೋಟೆಲ್ ಮಾಡಿದ್ರಂತೆ ನಾನು ಕೇಳಿದೆ ಹೋಟೆಲ್ ಹೇಗೆ ನಡೀತಾಯಿತು ಅಂತ ನಾವಿಷ್ಟು ಜನ ಮಕ್ಕಳು ತಿಂದ ಮೇಲೆ ಉಳಿದದ್ದೇನಾದರೂ ಇದ್ದರೆ ಅದನ್ನು ವ್ಯಾಪಾರ ಮಾಡಬೇಕು ಆ ದುಸ್ಥಿತಿ ಇತ್ತು ಅಂತ ಅಷ್ಟು ಅಷ್ಟು ಮನೆ ತುಂಬ ಮಕ್ಕಳು ಎಲ್ಲರೂ ತುಂಬ ದೊಡ್ಡ ದೊಡ್ಡದಾಗಿ ತಿನ್ನುವಂಥವ್ರೆ ಎಲ್ಲರ ಹೊಟ್ಟೆಗಳು ದೊಡ್ಡ ದೊಡ್ಡ ಚೀಲಗಳೇನೆ ಈ ತರಹ ನಮ್ಮ ತಂದೆಯವರ ತಮ್ಮಂದಿರ ಮಾವಂದಿರಿ ಕೂಡ ಮದನ್ಪಲ್ಲಿ ಅಂತ ಆಂಧ್ರ ಪ್ರದೇಶದ ಊರು ಅಲ್ಲಿ ಹೋಟೆಲ್ ಇಟ್ಟಿದ್ರು ಅವರು ರಾಮಯ್ಯರಂತ ಎಲ್ಲರೂ ಅಪ್ಪು ಮಾಮ ಅಂತ ಇದ್ದರು ತುಂಬ ಉದಾರಿಗಳಾಗಿದ್ದವು ತುಂಬ ದೊಡ್ಡ ಕುಟುಂಬ ಬಹಳಷ್ಟು ಜನ ಮಕ್ಕಳು ಮೂರು ಜನ ಗಂಡು ಮಕ್ಕಳು ಅವರ ಅಳಿಯಂದರು ಮೊಮ್ಮಕ್ಕಳು ಎಲ್ಲ ಸೇರಿಬಿಟ್ರೆ ಒಂದು ಅರವತ್ತೆಪ್ಪತ್ತು ಜನ ಮನೆಗೆ ಬಂದುಬಿಡೋರು ರಜಾಗಳಲ್ಲಿ ನಾವುಗಳು ಕೂಡ ಹೋಗ್ತಾ ಇದ್ವಿ ಅವ್ರ ಮನೆಗಳಿಗೆ ಚಿಕ್ಕ ಹುಡುಗರು ಆ ಮದನಪಲ್ಲಿಯಿಂದ ಇದ್ದು ಅಲ್ಲಿಂದ ನಮ್ಮ ಊರಿಗೆ ಒಂದು ದಿವಸ ಬಿಟ್ಟುಕೊಂಡು ಹೋಗಬೇಕಾಗಿತ್ತು ಅಲ್ಲಿ ತಂಗಬೇಕಾಗಿತ್ತು ಆ ಮನೆಯವ್ರಿಗೆಲ್ರಿಗೂ ಊಟ ತಿಂಡಿ ಎಲ್ಲ ಸಪ್ಲೈ ಮಾಡ್ತಾ ಹೋಟೆಲ್ನೂ ನಡೆಸ್ತಾಯಿದ್ರು ಆ ಪುಣ್ಯಾತ್ಮರು ನಿಜವಾಗ್ಲೂ ಯಾವ ಪುಣ್ಯಲೋಕದಲ್ಲಿದ್ದಾರೋ ಒಂದು ದಿವಸ ಕೂಡ ಬೇಸರ ಪಟ್ಟದ್ದಿಲ್ಲ ಯಾಕೆ ಮನೆಗೆ ಇಷ್ಟು ಜನ ಬಂದರು ಏನು ಮಾಡಿದ್ರು ಹೋಟೆಲ್ ನಡೆಯೋದು ಹೇಗೆ ಅದು ಹೇಗೆ ಮಾಡ್ತಾಯಿದ್ರು ನಾನು ತುಂಬ ಚಿಕ್ಕ ಹುಡುಗ ಏಳೆಂಟು ವರ್ಷ ಈ ಕಷ್ಟ ಎಲ್ಲ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆದರೆ ಅಷ್ಟು ನಡೆಸ್ತಾ ಇದ್ರು ಆ ರೀತಿಯಾಗಿ ಆಗ್ತಾ ಇತ್ತು ದೊಡ್ಡವರ ರೀತಿ ಹಳೆ ಕಾಲದವ್ರ ರೀತಿ ನೋಡಿದಾಗ ಅದು ಒಳ್ಳೆತನವೋ ಅವಿವೇಕವೋ ಏನೋ ಯಾರು ಈ ಕಾಲದಲ್ಲಿ ಹೇಳೋಕ್ಕಾಗೋಲ್ಲ ಆದರೆ ಅದೊಂದು ದೊಡ್ಡ ರೀತಿ ಅಂತ ಅದನ್ನಂತೂ ಗೌರವಿಸ್ಬೋದು ಹೀಗೆ ಈ ಥರ ನಡೀತಾ ಇತ್ತು ಮತ್ತು ಈ ಹೋಟೆಲ್ಗಳಲ್ಲಿ ಬಿಡುವಾಗಿ ಇರ್ತಾ ಇತ್ತಲ್ವ ಎಲ್ಲರೂ ಬಂದು ಸೇರಿಕೊಳ್ತಾ ಇರೋ ಅವಸರದ ಅಡಿಗೆ ಇರ್ತಾ ಇರಲಿಲ್ಲ ಎಲ್ಲರೂ ಬಂದು ಸೇರಿಕೊಂಡು ಮಾತಾಡೋದಿತ್ತು ಗೋಪಾಲಕೃಷ್ಣ ಅಡಿಗರು ಮೈಸೂರಿನಲ್ಲಿ ಶಾರದಾ ವಿಲಾಸ್ ಕಾಲೇಜ್ನಲ್ಲಿ ಅಲ್ಲಿಯೂ ಆಂಗ್ಲ ಅಧ್ಯಾಪಕರಾಗಿದ್ದಾಗ ಹಾಗೆ ಅಲ್ಲಿ ಮೈಸೂರಿನ ಒಂದು ಕಾಫಿ ಹೋಟೆಲ್ ಅಷ್ಟು ನವೋದಯದ ಬಳಿಕ ಬಂದ ನವ್ಯ ಸಾಹಿತ್ಯಕ್ಕೆ ಒಂದು ಕೇಂದ್ರವಾಯಿತು ಅಂತಂತಾರೆ ಗೋಪಾಲಕೃಷ್ಣ ಅಡಿಗರ ಅವರ ಸಮಕಾಲೀನರ ಅವರ ಶಿಷ್ಯವರ್ಗದ ಬರವಣಿಗೆಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಆ ಥರದ ಒಂದು ನಡೀತಿತ್ತು ಇಲ್ಲಿಯೇ ಎಂ ಟಿ ಆರ್ ವಿಷಯದಲ್ಲಿ ಬಂದರೆ ನಮ್ಮ ವಿ ಸೀತಾರಾಮಯ್ಯನವರಾಗಲಿ ಅಥವಾ ನಮ್ಮ ಮಲ್ಲಿಗೆ ಕವಿಯಂಥ ಹೆಸರಾದಂತಹ ಕೆ ಎಸ್ ನರಸಿಂಹಸ್ವಾಮಿಗಳು ಆಮೇಲಿಂದ ನಮ್ಮ ರಾಮಸ್ವಾಮಿಯವರಿಗೆ ಬಂಧುಗಳಾಗಿದ್ದಂಥ ಮೋಟಗಾನಹಳ್ಳಿ ಶಾಸ್ತ್ರಿಗಳು ಈ ಥರ ಅನೇಕರು ಅಲ್ಲಿಗೆ ಹೋಗ್ತಾ ಇದ್ದರು ಡಿ ವಿ ಜಿಯವರು ಆಗ ಈಗ ಹೋಗ್ತಾ ಇದ್ದರು ಅಲ್ಲಿ ಇವರಿಗೆ ಪ್ರತ್ಯೇಕವಾದ ರೂಮ್ನಲ್ಲಿ ಕೂಡಿಸ್ಬಿಟ್ಟು ಯಜ್ಞನಾರಾಯಣ ಮಯ್ಯರು ಅಂತ ಯಜ್ಜಣ್ಣ ಅಂತ ಕರೀತಾ ಇದ್ದರು ಅವರು ಅದನ್ನು ಆರಂಭ ಮಾಡಿದವರು ರವೆ ಇಡ್ಲಿ ಮೊದಲಾದವನ್ನೆಲ್ಲ ತಂದುಕೊಟ್ಟಂಥ ಖ್ಯಾತಿ ಅವ್ರಿಗೆ ಉಂಟಲ್ಲ ಎಮ್ ಟಿ ಆರ್ ಇಸ್ ಎ ಕಲ್ಚರಲ್ ಸೆಂಟರ್ ಅಂತ ಆಗಿದೆ ಅಲ್ಲಿಗೆಲ್ಲ ಬರ್ತಾಯಿದ್ರು ಶಿವರಾಮ್ಕಾರ ಅಂತರೂ ಬರ್ತಾಯಿದ್ರು ಅವರು ಶಿವರಾಮ್ಕಾರ ಬಳಗವೆ ಎಲ್ಲ ಕೋಟದವರೇನೆ ಹೀಗೆ ಅಲ್ಲೆಲ್ಲ ಇದ್ದರು ಆ ಥರ ಒಂದೊಂದು ಊರಿನಲ್ಲಿ ಒಂದೊಂದು ವಿಶಿಷ್ಟವಾದದ್ದಿತ್ತು ಇಲ್ಲಿ ವಿದ್ಯಾ ವಿದ್ಯಾರ್ಥಿ ಭವನಕ್ಕೂ ಆ ಥರದ ಖ್ಯಾತಿ ಹಾಗೆ ದ್ವಾರಕಾ ಹೋಟೆಲ್ ಮುಂಚೆ ಇಲ್ಲಿಯೇ ಬಸವನಗುಡಿ ಬಸವಣ್ಣನಗುಡಿ ರಸ್ತೆಯಲ್ಲೇ ಇದ್ದಾಗ ಆಗಲೂ ಅಷ್ಟೇ ನಾನು ಎಷ್ಟೋ ಬಾರಿ ಜಾನಪದ ವಿದ್ವಾಂಸರು ಒಳ್ಳೆಯ ಸಿನಿಮಾ ಸಾಹಿತ್ಯ ಎಲ್ಲ ಮಾಡಿದಂಥ ಮಹಾ ಸಜ್ಜನರು ಮೂರ್ತಿಗಳಾದಂಥ ಎಸ್ ಕೆ ಖಾನ್ ಅವರನ್ನು ನೋಡಿದ್ದೀನಿ ಅವರಲ್ಲಿಯೇ ಉಳ್ಕೊಳ್ತಾ ಇದ್ರು ಅಲ್ಲಿ ಅಲ್ಲಿ ಬೋರ್ಡ್ಗಳು ಬಹಳ ಸ್ವಾರಸ್ಯಕಾರಿಯಾಗಿರ್ತಾ ಇತ್ತು ದೊಡ್ಡ ಹಾಸ್ಯ ಸಾಹಿತಿ ವಿದ್ವಾಂಸರು ಅರಾಮಿತ್ರ ಅವರು ಅಪ್ಪ ಆ ಹೋಟೆಲ್ಗೆ ಕರ್ಕೊಂಡು ಹೋಗಯ್ಯ ನಾಗರಾಜ್ ಅಂತ ನನ್ನ ಗುರುಗಳ ಹೇಳ್ತಾ ಇದ್ದರು ನನ್ನ ಗು ಸಂಗೀತ ಗುರುಗಳು ನಾಗವಲ್ಲಿ ನಾಗರಾಜ್ ಅವರು ಅವ್ರ ಮನೆಯ ಆತ ನಾಗರಾಜ್ ಅವರು ಅವ್ರು ಹೇಳ್ತಾಯಿದ್ರು ನಾಗರಾಜ್ ಅಲ್ಲಿ ಆ ಮೂರನೇ ಬಾರಿ ಖಂಡಿತ ಚಟ್ನಿ ಕೊಡೋಲ್ಲ ಅಂತ ಬೋರ್ಡ್ ಹಾಕಿದೆಯಲ್ಲ ಆ ಕರ್ಕೊಂಡು ಕರ್ಕೊಂಡೋಗು ದೋಸೆ ಚೆನ್ನಾಗಿದೆ ಅಂತ ಈ ರೀತಿಯಾದ ಇದ್ವು ಖಂಡಿತ ಚಟ್ನಿ ಕೊಡೋಲ್ಲ ಅಂತೆಲ್ಲ ಬೋರ್ಡ್ ಇರಲಿಲ್ಲ ಮೂರು ಬಾರಿ ಮಾತ್ರ ಚಟ್ನಿ ಚಟ್ನಿಂತಲೂ ಏನೋ ಇತ್ತು ಅಂತ ಅನ್ಸುತ್ತೆ ಈಗ ಅದು ಇಲ್ಲ ಅಲ್ಲಿ ಅಂದರೆ ಬೋರ್ಡ್ ಇದ್ದಿದ್ದಾಗ ಹೌದು ಈ ಥರದ್ದು ಒಂದು ಸ್ವಾರಸ್ಯಗಳು ಪರ್ಸನಾಲಿಟಿ ಬಂದುಬಿಡುತ್ತೆ ಒಂದು ಹೋಟೆಲ್ಗೆ ಒಂದು ವ್ಯಕ್ತಿತ್ವ ಅಂತ ಬರ್ತದೆ ಅದೇ ಈಗ ಮ್ಯಾಗ್ನಲ್ಸ್ ಅಂತ ಅದ್ರೊಳಗೆ ಯಾವ ವ್ಯಕ್ತಿತ್ವ ಇಲ್ಲ ಸಾಮೂಹಿಕವಾಗಿ ಎಲ್ಲ ಕಡೆಗೂ ಒಂದೇ ಇರುತ್ತೆ ಅದು ನೀವು ಪರಲೋಕದಲ್ಲಿ ಸ ಸಂಯಮನಿ ಯಮನ ಲೋಕ ಯಮನ ರಾಜಧಾನಿಯಲ್ಲಾಗಲಿ ಅಮರಾವತಿನಲ್ಲಾಗಲಿ ಒಂದೇ ಟೇಸ್ಟು ಕೆಟ್ಟ ಟೇಸ್ಟು ಆದರೆ ಇವುಗಳು ಹಾಗಲ್ಲ ವಿದ್ಯಾರ್ಥಿ ಭವನ್ ದೋಸೆ ಬೇರೆ ಸಿ ಟಿ ಆರ್ ಅಂತ ಏನು ಹೇಳ್ತಾರೆ ಆ ಹೋಟೆಲ್ ಮಲ್ಲೇಶ್ವರದಲ್ಲಿರೋದು ಅದರ ರುಚಿ ಬೇರೆ ಮತ್ತು ಇದಂತೂ ಸರಿಯೇ ಸರಿ ನಮ್ಮ ಎಮ್ ಟಿ ಇದ್ದೇ ಇದೆ ದ್ವಾರಕಾದ ಬೇರೆ ಹೀಗೆ ಅದೇ ತರಹ ಸಮ್ರಾಟ್ ಹೋಟೆಲಿಂದು ಬೇರೆ ಇದೇ ಆಗಿರ್ತಕ್ಕಂಥ ದೋಸೆ ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ಇತ್ತು ಗುಂಡಪ್ಪನ ಹೋಟೆಲ್ ಅಂತ ಒಂದು ಇತ್ತಂತೆ ನಾನು ಅದನ್ನು ನೋಡಿಲ್ಲ ಅದರ ತಿಂಡಿ ತೀರ್ಥಗಳ ಸ್ವಾರಸ್ಯವನ್ನು ಅನೇಕರು ಹೇಳ್ತಾ ಇರ್ತಾರೆ ಅಲ್ಲಿಂದಲೇ ಆಗಬೇಕು ವಿ ಸೀತಾರಾಮಯ್ಯನವರು ಅಲ್ಲಿಂದಲೇ ಚೌಚೌ ಬರಬೇಕು ಈ ಥರ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ರಂತೆ ಹೀಗೆ ಒಂದು ಸಾಂಸ್ಕೃತಿಕವಾದ ವ್ಯಕ್ತಿತ್ವ ಒಂದು ನಗರಕ್ಕೆ ಅಂಥದ್ದು ಮಹತ್ವ ಬೇಕು ಅಂತ ಅನಿಸುತ್ತೆ ನನಗನ್ನಿಸುತ್ತೆ ಆರ್ ಕಲ್ಚರಲ್ ಐಕಾನ್ಸ್ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಈಚೆಗೆ ಯಾವುದೋ ವಾಟ್ಸಪ್ನಲ್ಲಿ ನಾನು ವಿದ್ಯಾರ್ಥಿ ಭವನದವರು ಒಂದು ವಿಡಿಯೋ ಮಾಡಿದ್ದನ್ನು ನಾನು ನೋಡಿದ್ದೆ ತುಂಬ ಆಕರ್ಷಕವಾಗಿ ಭಾಳ ಸುಂದರವಾದಂಥ ಒಂದು ವಿಡಿಯೋ ಆಗಿತ್ತು ಆ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂಥದ್ದು ಅಲ್ಲಿ ಸಾಹಿತಿಗಳದ್ದೆಲ್ಲರದು ಫೋಟೋಗಳನ್ನು ಮೊದಲುಗೊಂಡೆಲ್ಲ ಹಾಕಿರುವಂಥದ್ದು ನೋಡಿದ್ದೀನಿ ಆ ಹೋಟೆಲ್ ಮಾಲೀಕರ ಮನೆಗೂ ನಾನು ಹೋಗಿದ್ದೀನಿ ಅವರ ಪರಿಚಯವೂ ಉಂಟು ಹಾಗೆ ನಮ್ಮ ಮೈಯರು ಅಂದರೆ ಎಂ ಟಿ ಆರ್ ಅದನ್ನಿಟ್ಟವರು ಮತ್ತು ಮಯ್ಯಾಸ್ ಹೋಟೆಲ್ ಮಾಡಿದವರು ಇವ್ರದ್ದೆಲ್ಲರದ್ದು ಚೆನ್ನಾದ ಬಳಕೆ ಉಂಟು ನೋಡಿದ್ದೀನಿ ಸಂತೋಷಪಟ್ಟಿದ್ದೀನಿ ಅಂದರೆ ಅದು ಒಂದು ಉದ್ಯಮ ಶುಷ್ಕವಾಗಲ್ಲದೆ ಅದೊಂದು ಸಾಂಸ್ಕೃತಿಕ ಮಹತ್ವ ಇರುವಂತೆ ಆಗಬೇಕು ವಿದ್ವಾಂಸರು ಸಹೃದಯರು ರಸಿಕರು ಬರ್ತಾ ಇರಬೇಕು ಎಲ್ಲ ಸಮುದಾಯಗಳವರು ಬರಬೇಕು ಮೆಚ್ಚಬೇಕು ಮದ್ರಾಸ್ನಲ್ಲಿ ಇನ್ನೇನು ಮುಂದಿನ ತಿಂಗಳಿಂದ ಅದು ಸೀಸನ್ ಅಂತ ಶುರು ಆಗುತ್ತೆ ಚೆನ್ನೈ ಮ್ಯೂಸಿಕ್ ಡಾನ್ಸ್ ಸೀಸನ್ ಅಂತ ಎರಡು ತಿಂಗಳು ಡಿಸೆಂಬರ್ ಜನವರಿ ಪೂರ್ತಿ ಇರುತ್ತದೆ ಅಲ್ಲಿ ಅನೇಕ ಸಭಾಗಳು ಒಂದು ಎಂಬತ್ತು ತೊಂಬತ್ತು ಸಭಾಗಳಿವೆ ಅದರೊಳಗಂತೂ ಒಂದು ಮೂವತ್ತು ನಲವತ್ತು ಪ್ರಮುಖವಾದ ಸಭೆಗಳಿವೆ ಅದರೊಳಗೆ ಟಾಪ್ ಟೆನ್ ಅಂತ ಒಂದು ಸಭಾಗಳಿದೆ ಅದು ಸಭಾ ಇರ್ಬೋದು ನಾರದ ಗಾನಸಭಾ ಇರ್ಬೋದು ರಸಿಕರಂಜನಿ ಸಭಾ ಇರ್ಬೋದು ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಇರ್ಬೋದು ಇಂಥವೆಲ್ಲ ಉಂಟು ಅಲ್ಲಿ ಸಂಗೀತ ಏನು ನೃತ್ಯ ಏನು ಅನ್ನುವಂಥದ್ರ ಜೊತೆಗೆ ಅದರ ಹೊರಗೇ ಯಾವ ತಿಂಡಿ ಮಾಡ್ತಾರೆ ಯಾವ ಅಡುಗೆ ಮಾಡ್ತಾರೆ ಅದಕ್ಕೆ ಕಾಂಟ್ರಾಕ್ಟ್ ಎಲ್ಲ ತೊಗೊಂಡಿರ್ತಾರೆ ಅದರ ಬಗ್ಗೆ ಒಂದು ವಿಶೇಷವಾದಂಥ ಡಿಮ್ಯಾಂಡ್ಸ್ ಇರುತ್ತೆ ಎಂತೆಂಥದ್ದು ನಡೆಯಬೇಕು ಅಂತ ನೀವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ವಿ ಶ್ರೀರಾಮ್ ಅಂತ ಮದ್ರಾಸಿನ ಸಾಂಸ್ಕೃತಿಕ ಜೀವನ ಸಾಂಸ್ಕೃತಿಕವಾದ ಮಹತ್ವ ಇರುವ ಸ್ಥಳಗಳು ಪ್ರದೇಶಗಳು ಮನುಷ್ಯರು ಇತ್ಯಾದಿಗಳ ಬಗ್ಗೆ ಭವನಗಳು ಇವುಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ ತಮಿಳಿನಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಆಸಕ್ತರು ಕೇಳಿ ನೋಡ್ಬೋದು ಹಲವಾರು ಪುಸ್ತಕಗಳನ್ನು ಅವ್ರು ಬರೆದಿದ್ದಾರೆ ಅವರು ಈ ಸೀಸನ್ನಲ್ಲಿ ಏನು ಊಟ ಏನು ತಿಂಡಿ ಸ್ವಾರಸ್ಯ ಅಂತಲೇ ಎರಡು ಗಂಟೆ ಮಾತಾಡಿದ್ದಾರೆ ಅಂದರೆ ಅದು ಒಂದು ದೇಶದ ಒಂದು ನಾಡಿನ ಒಂದು ಸಾಂಸ್ಕೃತಿಕವಾದ ಹೆಮ್ಮೆ ಆಗುವ ಮಟ್ಟಕ್ಕೆ ಬರ್ತದೆ ಅದು ಆಗುವಂಥದ್ದು ಒಳ್ಳೆಯದು ಇಲ್ಲಿ ಅನ್ನವಿಕ್ರಯ ಮತ್ತೊಂದು ಅಂತ ಅಲ್ಲ ಎಲ್ಲರೂ ಬದುಕಬೇಕಲ್ವ ಇಷ್ಟೋ ಜೀವನ ಪದ್ಧತಿಗಳು ಒಂದು ಉದ್ಯಮದ ರೂಪ ತೊಗೊಳುತ್ತವೆ ಅದು ಆಗೋದು ಖಂಡಿತ ತಪ್ಪಲ್ಲ ಒಂದು ಸಣ್ಣ ತೊರೆಯಾದದ್ದು ಒಂದು ಮಹಾನದಿಯಾದಾಗ ಮಹಾನದಿಯಲ್ಲಿ ಅನೇಕ ಪ್ರವಾಹಗಳು ಬಂದು ಸೇರಿಕೊಂಡಿರ್ತವೆ ಬೇರೆ ಬೇರೆ ರೀತಿಯಾದ ಬಗ್ಗಡ ಆಗುತ್ತೆ ಕೆಸರ ಆಗುತ್ತೆ ಎಲ್ಲ ಆಗುತ್ತೆ ಆದರೆ ಒಂದು ನದಿ ಒಂದು ನಾಡಿಗೆ ಜೀವನಾಡಿಯೂ ಆಗುತ್ತದೆ ಅದು ಮಡಿಯಾಗಿರ್ತಕ್ಕಂಥ ಒಂದು ಸಣ್ಣ ತೊರೆಯೋ ಅಥವಾ ತಲಕಾವೇರಿ ತೀರ್ಥೋದ್ಭವದ ಕುಂಡವೋ ಆ ಪ್ರಮಾಣದಲ್ಲಿದ್ದರೆ ಎಲ್ಲರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ ಸ್ವಲ್ಪವೇ ಮಾತ್ರ ಹೀಗಾಗಿ ನಾವು ಅಲಕನಂದದಲ್ಲೋ ಮಂದಾಕಿನಲ್ಲೋ ಕಾಣ್ತಕ್ಕಂಥ ಸಣ್ಣ ಜರಿ ಕಾಶಿಗೆ ಬರೋಷ್ಟೊತ್ತಿಗೆ ಮುಂದೆ ಎಷ್ಟು ದೊಡ್ಡದಾಗಿಬಿಡತ್ತೆ ಅಂತ ನೋಡಿದಾಗ ಗಂಗೆ ಆ ರೀತಿಯಾದದ್ದೇನೆ ಹೀಗಿರುವಂಥ ಆ ಒಂದು ನದಿಯ ಪ್ರವಾಹದಂತೆ ಜನಜೀವನ ನಾಗರಿಕತೆ ಬೆಳೆಯುತ್ತೆ ಬೆಳೆದಾಗ ಅಲ್ಲಿಯ ಸ್ವಾರಸ್ಯಗಳನ್ನು ನಾವು ಉಳಿಸ್ಕೊಳ್ಬೇಕು ಅಂದರೆ ಅದು ಒಂದು ಆರೋಗ್ಯಕರವಾದ ರೀತಿಯಲ್ಲಿ ಬೆಳೀಬೇಕು ಅದು ಬಹಳ ಮುಖ್ಯ ಈಚೆಗೆ ಯಾವುದೋ ಒಂದು ವಿಡಿಯೋನೂ ಕೂಡ ನೋಡಿದ್ದೆ ಯಾವುದೋ ಒಂದು ಹೋಟೆಲ್ಗೆ ನಮ್ಮ ಸುಧಾಮೂರ್ತಿಯವರು ಹೋಗಿ ಆ ಹೋಟೆಲ್ನ ಜೊತೆ ಹೋಟೆಲ್ನ ಊಟ ಇತ್ಯಾದಿಗಳ ಬಗ್ಗೆ ಮೆಚ್ಚಿಕೊಂಡಿದ್ದು ಬೈ ಟು ಕಾಫಿ ಅವರು ನಡೆಸ್ತಕ್ಕಂಥ ಹೋಟೆಲ್ ಅಂತ ಕೇಳಿದ್ದೀನಿ ಅದು ತುಂಬ ಚೆನ್ನಾಗಿದ್ದಂಥ ವಿಡಿಯೋ ಅವರು ನಾನು ಹೇಗೆ ಅನ್ನ ಪೋಲ್ ಮಾಡೋದಿಲ್ಲ ಅಂತೆಲ್ಲ ಹೇಳಿ ತೋರ್ಪಡಿಸಿದ್ದು ಅಲ್ಲಿ ಅಡುಗೆ ತಿಂಡಿ ಇತ್ಯಾದಿಗಳು ಅದನ್ನು ಒಬ್ಬರು ಮಹಾರಾಷ್ಟ್ರದ ಕಡೆಯವರು ಹಿಂದಿನಲ್ಲಿ ಆ ಇಡೀ ಕಾರ್ಯಕ್ರಮ ನಡೆದದ್ದು ಅಲ್ಲಿ ತೋರ್ಪಡಿಸಿದ ರೀತಿ ಇತರ ಎಷ್ಟೋ ನಡೀತಾ ಇರುತ್ತದೆ ಈಗ ಐಸ್ ಕ್ರೀಮ್ ಇಂಡಸ್ಟ್ರಿ ಅಂತ ತೆಗೆದುಕೊಂಡ್ರೆ ನನ್ನ ಸ್ನೇಹಿತರಾದ ಮಂಟಪ್ರಭಾಕರ್ ಉಪಾಧ್ಯಾಯರು ಅದನ್ನು ಒಂದು ಪವಿತ್ರ ಕಾಯಕ ಅನ್ನುವಂಥ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ನಡೆಸಿದ್ದಾರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತದೆ ಅವರ ಚಿಕ್ಕಪ್ಪಂದರು ಅವರಿಗೆ ಈ ವಿಷಯದಲ್ಲಿ ಮಾರ್ಗದರ್ಶಕರು ಗೋಪಾಲ್ ಉಪಾಧ್ಯರು ಅಂತ ಸಾಲಗ್ರಾಮದಲ್ಲಿದ್ದರು ಈಚೆಗೆ ಕೆಲವು ವರ್ಷ ಕೆಲವು ತಿಂಗಳ ವರ್ಷಗಳ ಹಿಂದೆ ತೀರ್ಕೊಂಡರು ಅವರ ಶಿಸ್ತು ಅವರ ಸಂಪ್ರದಾಯ ಅದನ್ನು ನೋಡಿದಾಗ ಬಹಳ ಮೆಚ್ಚುಗೆ ಆಗುತ್ತದೆ ಈ ಥರ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಪ್ರಾಮಾಣಿಕವಾಗಿ ದುಡಿದು ನ್ಯಾಯವಾದ ಲಾಭ ಮಾಡಿಕೊಂಡು ಲೋಕಕ್ಕೆ ಒಳ್ಳೆಯ ವಿಷಯವನ್ನು ಕೊಟ್ಟರೆ ಒಳ್ಳೆಯ ಸರ್ವಿಸ್ ಕೊಟ್ಟರೆ ಅದು ಅತ್ಯಂತ ಪ್ರಶಂಸನೀಯವಾದಂಥದ್ದು ಅದನ್ನು ಡಿ ವಿ ಜಿಯಲ್ಲಿ ಹೇಳ್ತಾರೆ ಹಾಗೆ ಒಂದು ಸಾಂಸ್ಕೃತಿಕವಾದ ಕೇಂದ್ರವಾಯಿತು ಅಲ್ಲಿಗೆ ವಿದ್ವಾಂಸರು ಸಂಗೀತಗಾರರು ಕೆಲಸಗಾರರು ಎಲ್ಲರೂ ಬರ್ತಾಯಿದ್ರಂತೆ ಪ್ರತಿ ಸಂಜೆ ಸುಮಾರು ಆರರಿಂದ ಏಳುವರೆವರೆಗೂ ಒಂದು ಮಿತ್ರಗೋಷ್ಠಿ ಸೇರ್ತಾಯಿತ್ತು ಸಂಗೀತ ವಿದ್ವಾನ್ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು ಆ ಗೋಷ್ಠಿಗೆ ಇಂಡಿಪೆಂಡೆಂಟ್ ಬೋರ್ಡ್ ಅಂತ ಹೆಸರಿಟ್ಟಿದ್ರು ಏನು ಯಾತಕ್ಕೆ ಅಂತ ಕೇಳಿದ್ರೆ ಅಲ್ಲಿ ಎಲ್ಲರೂ ಸ್ವಾತಂತ್ರ್ಯವ್ರಪ್ಪ ನಿಮ್ಮ ಬಾಯಿಗಳಿಗೆ ಲಂಗು ಲಗಾಮಿಲ್ಲ ಅದಕ್ಕೆ ಅಂತ ಅನೇಕರು ಬರ್ತಾಯಿದ್ರು ರಾಜಕೀಯ ವ್ಯಕ್ತಿಗಳು ಬರ್ತಾಯಿದ್ದರು ಪ್ರಜಾಪ್ರಮುಖರು ಬರ್ತಾಯಿದ್ರು ಹೀಗೆಲ್ಲ ಅವರ ವಿಷಯ ಎಲ್ಲ ಹೇಳ್ತಾರೆ ಆ ಐದನೇ ಸಂಪುಟದಲ್ಲಿ ವೈದಿಕ ಧರ್ಮ ಸಂಪ್ರದಾಯಸ್ಥರಿನಲ್ಲಿ ವಿದ್ವಾನ್ ಬಾಲ ಸರಸ್ವತಿ ಅಂತ ಒಬ್ಬರು ಪರಿಚಯ ಮಾಡಿಕೊಡ್ತಾರೆ ತಮಾಷೆ ತಂಡ ಅಂತ ಅವರು ಬರ್ತಾಯಿದ್ರಂತೆ ವಿದ್ವಾನ್ ವೆಂಕಟಾಚಾರ್ಯರು ಆ ಸದಸ್ಯರು ಆ ತಂಡಕ್ಕೆ ಇನ್ನೊಬ್ಬರು ಈಗ ಅನೇಕರು ಬರ್ತಾಯಿದ್ರು ಮತ್ತು ಅದು ಉದ್ಯಮದ ಕಾಲ ಹಾಗಾಗಿ ಸ್ವದೇಶಿ ಸ್ವರಾಜ್ಯಗಳ ಚಳವಳಿಗಳ ಸದಸ್ಯರುಗಳು ಹೋರಾಟಗಾರರು ಎಲ್ಲ ಬರ್ತಾ ಇದ್ರಂತೆ ಕಾಂಗ್ರೆಸ್ನಲ್ಲಿ ಆಗ ಮಾಡ್ರೇಟ್ಸ್ ಎಕ್ಸ್ಟ್ರೀಮಿಸ್ಟ್ ಅಂತ ಇದ್ದರು ಆ ಎಲ್ಲ ಗುಂಪುಗಳು ಬರ್ತಾ ಇತ್ತಂತೆ ಇವೆಲ್ಲದರ ಚರ್ಚೆಯನ್ನು ನಡೀತಾ ಇರ್ತಂತೆ ಊರಿನಲ್ಲಿ ನಡೆದ ಮಾರಾಮಾರಿ ಅಧಿಕಾರ ಪ್ರಪಂಚದ ವಾರ್ತೆ ಸಂಗೀತದ ತರ್ಕ ಶಾಸ್ತ್ರದ ತರ್ಕ ಖಾಲಿ ಹರಟೆ ಎಲ್ಲ ನಡೀತಾ ಇತ್ತಂತೆ ಆಮೇಲೆ ಅದರ ವಿನೋದಗಳು ಅಲ್ಲಿ ಬರ್ತಾ ಇದ್ದವ್ರು ಯಾರ್ಯಾರು ಏನು ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಅಲ್ಲಿಯೇ ಎಸ್ ಜಿ ಶಾಸ್ತ್ರಿ ಅಂತ ನಾನು ಹಿಂದಿಯೂ ಹಲವು ಬಾರಿ ಪ್ರಸ್ತಾವಿಸಿದ್ದೆ ಮೈಸೂರು ಸ್ಯಾಂಡಲ್ ಸೋಪು ಮತ್ತು ಗಂಧದ ಎಣ್ಣೆ ಕಾರ್ಖಾನೆ ಇತ್ಯಾದಿಗಳಿಗೆಲ್ಲ ಮೂಲ ಕಾರಣರಾದವರು ಗರಳಪುರಿ ಶಾಸ್ತ್ರಿಗಳು ಸೋಸಲೆ ಗರಳಪುರಿ ಶಾಸ್ತ್ರಿಗಳು ಅವರ ಅಜ್ಜಂದರು ಅದೇ ಹೆಸರಿನ ವಿದ್ವಾಂಸರಾಗಿದ್ದರು ಅವರು ಮುಂಬಡಿ ಕೃಷ್ಣರಾಜ ಒಡೆಯರ್ ಕಾಲದವರು ಅವರನ್ನ ಕುರಿತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ ಮೂವರು ವಿದ್ವಾಂಸರು ಅಂತ ವೆಂಕಟಾಚಾರ್ಯ ಶಾಸ್ತ್ರಿಗಳು ಬರೆದಿದ್ದಾರೆ ಹಾಗಲ್ಲದೆ ಈಚೆಗೆ ಚಿನ್ಯಾ ರವಿಶಂಕರನ್ನವರು ಸನ್ಸ್ ಆಫ್ ಸರಸ್ವತಿ ಅಂತ ಇಂಗ್ಲೀಷ್ನಲ್ಲಿ ಒಂದು ಅದ್ಭುತವಾದ ಪುಸ್ತಕ ತಂದಿದ್ದಾರೆ ಸಾಹಿತ್ಯಾಸಕ್ತರು ವಿದ್ವತ್ ಪ್ರೀತಿ ಇರೋರು ಎಲ್ಲ ಓದಲೇಬೇಕಾದಂಥ ಪುಸ್ತಕ ಆ ಪುಸ್ತಕದಲ್ಲಿ ರವಿಶಂಕರ್ ಅವರು ಸೋಸಲೆ ಗರಳಪುರಿ ಶಾಸ್ತ್ರಿಗಳು ಮತ್ತು ಅವರ ಕುಟುಂಬ ಮತ್ತು ಕುಣಿದಲ್ ರಾಮಶಾಸ್ತ್ರಿಗಳು ಈ ಥರ ಇವರೆಲ್ಲರ ಬಗ್ಗೆ ಭಾಳ ಸೊಗಸಾಗಿ ಬರೆದಿದ್ದಾರೆ ತುಂಬ ಒಳ್ಳೆಯ ಸಂಶೋಧನೆ ಮಾಡಿ ಬರೆದಿದ್ದಾರೆ ಆ ವಂಶಕ್ಕೆ ಸೇರಿದವರು ಅವರು ಎಮ್ ಎಸ್ ಪುಟ್ಟಣ್ಣನವರು ಅಂತ ಪ್ರಸಿದ್ಧರಾದಂಥ ಲೇಖಕರಾಗಿದ್ದರಲ್ಲ ಅವರ ಮರಿಮಗ ಇವರು ಅವರು ಅಮೆರಿಕಾದಲ್ಲಿ ಕಂಪ್ಯೂಟರ್ ಸೈನ್ಸ್ನ ಪ್ರೊಫೆಸರ್ ಆಗಿದ್ದಾರೆ ಅವರು ಇಷ್ಟು ಸಂಶೋಧನೆ ಮಾಡಿ ಯಾವುದೇ ರೀತಿಯಿಂದ ವಿದ್ವತ್ತೆಯ ಲೇಖನ ಮಾಡಬೇಕು ವಿದ್ವಾಂಸರ ಜೀವನದ ಬಗ್ಗೆ ಬರೀಬೇಕು ಅಂದರೆ ಅದನ್ನು ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ಅಂತ ಹೇಳ್ಬೋದು ಅಷ್ಟು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ಅಲ್ಲಿ ಎಸ್ ಜಿ ಶಾಸ್ತ್ರಿಗಳು ಆಗ ವಿದ್ಯಾರ್ಥಿಗಳಾಗಿದ್ದರು ಅವರು ಈ ಕಾಫಿ ಕ್ಲಬ್ಗೆ ಬಂದು ಮಾತಾಡ್ತಾ ಇದ್ರಂತೆ ಹರಟೆಕ್ ಹೊಚ್ತಾ ಇದ್ದರಂತೆ ಅವರು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ವಿದ್ಯಾರ್ಥಿಯಾಗಿದ್ದರು ಆಗ ಇದೇ ಚಾಮರಾಜಪೇಟೆಯ ರಾಮೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮಳೆ ಬರ್ತಾ ಇರೋ ಮಳೆ ಬರದೇ ಇರೋದರಿಂದ ಪರ್ಜನ್ಯ ಜಪ ಏರ್ಪಾಟ್ ಮಾಡಿದ್ದಾರೆ ಅಂತಂದ್ರಂತೆ ಆಗ ಡಿ ವಿ ಜಿ ವಿನೋದವಾಗಿ ಮಂತ್ರಕ್ಕೆ ಮಾವಿನಕಾಯಿ ಕಾಯಿವು ಅಂದ್ರಂತೆ ಆಗ ಎಸ್ ಜಿ ಶಾಸ್ತ್ರಿಗಳು ಹಾಗಂದ್ರೆ ಏನು ನಿಮ್ಗೆ ಏನು ತಿಳಿದಿದೆ ಅಂತೆಲ್ಲ ಆರು ಭಟ ಮಾಡಿದ್ರಂತೆ ಆಗ ಯಾರೂ ಅಂತ ನೋಡ್ಕೊಂಡು ಓಹೋ ಏನು ಶಾಸ್ತ್ರಿಗಳೇ ಯಾವತ್ತಿನಿಂದ ಬಂತು ನಿಮಗೆ ಮಂತ್ರಾಭಿಮಾನ ಅಂತೆಲ್ಲ ಗೇಲಿ ಮಾಡಿದ್ರಂತೆ ಹಾಗೆ ಎಸ್ ಜಿ ಶಾಸ್ತ್ರಿಗಳಲ್ಲೇ ಹೀಗೆಲ್ಲ ನೀನು ಪಬ್ಲಿಕ್ಕಲ್ಲಿ ಹರಟಿದ್ರೆ ವಧೆ ತಿಂತೀಯಾ ಅಂದ್ರಂತೆ ಈ ಥರದ ವಿನೋದಗಳು ಕೂಡ ಬೇಕಾದಂತೆ ನಡೀತಾ ಇತ್ತು ಅಂತ ಬರೀತಾರೆ ಆಮೇಲೆ ದೊಡ್ಡಪೇಟೆಯ ಕಡೆಗೆ ವ್ಯಾಪಾರ ಸ್ಥಾನವನ್ನು ಶಿಫ್ಟ್ ಮಾಡ್ತಾರೆ ಅಲ್ಲಿ ಮಾಡರ್ನ್ ಹಿಂದೂ ರೆಸ್ಟೋರೆಂಟ್ ಅಂತ ಆಮೇಲೆ ಮುಂದೆ ಮಾಡರ್ನ್ ಹಿಂದೂ ಹೋಟೆಲ್ ಅಂತ ಹೀಗೆ ಆಯಿತು ಅಲ್ಲಿ ಇವ್ರ ಪಾಪ ಸಾಲ ಕೊಟ್ಟು ಎಷ್ಟೋ ಜನಕ್ಕೆ ಊಟ ತಿಂಡಿಗಳು ಕೊಟ್ಟರು ಯಾರೂ ಸಾಲ ತೀರಿಸಲಿಲ್ಲ ಅಂದರೆ ಬರೆದಿಟ್ಕೊಳ್ಳಿ ಅಕೌಂಟಲ್ಲಿ ನಾವು ಆಮೇಲೆ ಕೊಡ್ತೀವಿ ಅಂತ ಊಟ ತಿಂಡಿ ಮಾಡಿ ಹೋಗುವಂಥವ್ರು ಹೀಗಾಗಿ ಹತ್ತಾರು ಸಾವಿರ ರೂಪಾಯಿಗಳ ನಷ್ಟ ಆಯ್ತಂತೆ ಹತ್ತಿರ ಈಗ ನೂರು ವರ್ಷಗಳಿಗೂ ಹಿಂದೆ ಅವರ ಬಾಕಿದಾರರಿಗೆ ಜ್ಞಾಪಕ ಪತ್ರಗಳನ್ನು ನಾನೇ ನನ್ನ ಕೈಯಿಂದ ಬರದೆ ಅಂತಾರೆ ಡಿ ವಿ ಜಿ ನಾನು ಈಗಿನ ಮಂತ್ರಿಗಳಲ್ಲಿ ಎಷ್ಟೋ ಮಂದಿಗೆ ತೆರಿಗೆ ಲೆಕ್ಕ ಮರೆತು ಹೋಗುವುದೆಂದು ಪತ್ರಿಕೆಗಳಲ್ಲಿ ನಾವು ಓದಿದ್ದೇವೆ ಹೌದು ಎಷ್ಟೋ ಜನ ರಾಜಕಾರಣಿಗಳು ಎಷ್ಟೋ ಜನ ಸಿನಿಮಾ ಆ್ಯಕ್ಟ್ರುಗಳು ಹೌದಾ ಇನ್ಕಮ್ ಟ್ಯಾಕ್ಸ್ ಕೊಡಬೇಕಾ ಅದು ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ದು ನಾನು ಪೇಪರ್ಗಳಲ್ಲಿ ಓದಿದ್ದೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಓದಿದ್ದೆ ಆ ಥರ ಅಪ್ಪಣ್ಣನವರ ಗಿರಾಕಿಗಳು ಅಂಥ ಮರವಿನವರು ಅಂತ ಆಮೇಲೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬಳೆಪೇಟೆಯ ಉತ್ತರದ ಕೊನೆಯೂ ಶೇಷಾದ್ರಿ ರಸ್ತೆಯೂ ಸೇರುವ ಕಡೆ ಬಳೆಪೇಟೆಯ ರಸ್ತೆ ಅಂತಂದರೆ ಅದು ಎಲ್ಲಿಗೆ ಬರುತ್ತೆ ಹಾಗೇ ಕೆ ಜಿ ಸರ್ಕಲ್ ಅಂತ ಇದೆಯಲ್ಲ ಅದನ್ನು ದಾಟ್ಕೊಂಡು ಬಂದರೆ ಅದು ತೋಟದಪ್ಪ ರಸ್ತೆ ಅಂತ ಇರ್ತಕ್ಕಂಥದ್ದು ಆ ತೋಟದಪ್ಪ ರಸ್ತೆ ಅಲ್ಲ ಅದು ಹಾಂ ಹೌದೌದು ಆ ಅಣ್ಣಮ್ಮನ ದೇವಸ್ಥಾನ ಅಲ್ಲಿ ಬರುತ್ತೆ ಅದನ್ನು ಗುಬ್ಬಿ ಸುಬೇದಾರ್ ಚಿತ್ರಂ ರಸ್ತೆ ಯಾವುದು ತೋಟದಪ್ಪ ರಸ್ತೆ ರೈಲ್ವೆ ಸ್ಟೇಷನ್ ಮುಂದಿನದು ಸುಬೇದಾರ್ ಚಿತ್ರಂ ರಸ್ತೆಯಲ್ಲಿ ಅದು ಬರುತ್ತೆ ಅಲ್ಲಿ ಅಂಡಮನ್ ದೇವಸ್ಥಾನ ಇದೆ ಈಗ ಅಪರ್ಣ ತ್ರಿವೇಣಿ ಅಂತೆಲ್ಲ ಥಿಯೇಟ್ರಸ್ ಇವೆ ಮತ್ತು ಕಪಾಲಿ ಥಿಯೇಟ್ರ್ ಕೂಡ ಇತ್ತು ಮೂವಿ ಲ್ಯಾಂಡ್ ಕೂಡ ಇತ್ತು ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಆನಂದರಾವ್ ಸರ್ಕಲ್ ಇದೆಯಲ್ಲ ಆ ಜಂಕ್ಷನ್ನಲ್ಲಿ ಮಾಡನ್ ಹಿಂದೂ ಹೋಟೆಲ್ ಅಂತ ಇದ್ದಿದ್ದು ಈಗ ಅದು ಹೊರಟೋಯ್ತು ಬೇರೆದೆಲ್ಲ ಆಗಿದೆ ಆ ಜಾಗವನ್ನು ಕೊಡಿಸಿ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ ನೋಡಿ ನಮ್ಮ ದೇಶದಲ್ಲಿ ಪಟ್ಟಣಗಳು ಬೆಳೆಯುತ್ತಿವೆ ಕೈಗಾರಿಕೆಗಳು ವ್ಯಾಪಾರವು ಹೆಚ್ಚುತ್ತಿದೆ ಈಗ ಬೆಂಗಳೂರಿಗೆ ಬರುವ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಇಂಥ ಪಟ್ಟಣದಲ್ಲಿ ಪ್ರಯಾಣಿಕರ ಸೌಕರ್ಯಕ್ಕಾಗಿ ಒಳ್ಳೆಯ ಹೋಟೆಲ್ಗಳು ಅವಶ್ಯ ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕು ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತಂದರೆ ಅವ್ರ ಬುದ್ಧಿ ಎಷ್ಟು ಕಡೆಗೆ ಪ್ರಸರಿಸ್ತಾ ಇತ್ತು ಒಬ್ಬ ಎಂಜಿನಿಯರಿಗೆ ಈ ಹೋಟೆಲ್ಗಳ ವಿಷಯ ಯಾಕ್ರಿ ಹಾಕಿರಿ ಅವರು ದಿವಾನ್ರಾದ ಮೇಲೆ ಸರ್ವತೋಮುಖವಾಗಿರಬೇಕಲ್ವ ಹಾಗಾಗಿ ಉದ್ಯಮಗಳಾಗುತ್ತವೆ ಕಾರ್ಖಾನೆಗಳು ಬೆಳೆಯುತ್ತವೆ ಊರು ದೊಡ್ಡದಾಗುತ್ತೆ ಓಡಾಟ ಹೆಚ್ಚಾಗುತ್ತೆ ಎಲ್ರಿಗೂ ಬಂಧುಗಳಿರೋದಿಲ್ಲ ಮತ್ತು ನಗರದಲ್ಲಿ ಯಾರ ಮುಖ ಯಾರೂ ನೋಡ್ರಲ್ಲ ಹಾಗೆ ಹೋಟೆಲ್ಗಳೇ ಬೇಕಾಗುತ್ತವೆ ಈ ಎಲ್ಲ ಕಾರಣದಿಂದ ಅದು ಇರಬೇಕು ಅಂತ ಹೀಗೆ ಮಾಡಿ ಅವ್ರಿಗೆ ಉತ್ತೇಜನ ಕೊಟ್ಟರಂತೆ ಆ ರೀತಿಯಾಗಿ ಆರಂಭವಾಯಿತು ನೋಡಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅದಕ್ಕೆ ಅರವತ್ತನೇ ವರ್ಷ ವರ್ಧಂತಿ ಅಂದರೆ ಕಾಫಿ ಕ್ಲಬ್ ಬಿಟ್ಟಾಗ್ಲಿಂದ ಸಾವಿರದ ಎಂಟುನೂರ ತೊಂಬತ್ತೆಂಟರಿಂದ ಐವತ್ತೆಂಟರ ಆ ಆಸ್ಪಾಸ್ನಲ್ಲಿ ಅರವತ್ತು ವರ್ಷವನ್ನೂ ಕಾಣ್ತು ಅಪ್ಪಣ್ಣನವ್ರದು ಬದುಕು ನೋಡಿ ಅರವತ್ತು ವರ್ಷ ಇಂಡಸ್ಟ್ರಿ ನಡೆಸಿದ್ರು ಆಮೇಲೂ ನಡೆಸಿದ್ರು ಆಗ ವಿಶೇಷ ಏನೋ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಆ ಪ್ರಕರಣವನ್ನು ವಿಶೇಷ ಏನವರ ಬದುಕಿನ ಬಗ್ಗೆ ಬರೆದಾಗ ಡಿ ವಿ ಜಿ ಬರೆದಿದ್ದಾರೆ ಇಂಥ ಅಪ್ಪಣ್ಣನವರು ತುಂಬ ಉದಾರಿಗಳು ಧರ್ಮಿಷ್ಠರು ಸದಾಚಾರಿಗಳು ಆಗಿದ್ದರು ಅಂತ ಗೊತ್ತಾಗುತ್ತದೆ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರ ಭಜನೆ ಹರಿಕತೆ ಇಂಥವೆಲ್ಲ ನಡೀತಾ ಇತ್ತು ಅಂತ ಇಷ್ಟೋ ಸ್ವಾಮಿಗಳೆಲ್ಲ ಬಂದು ಚಾತುರ್ಮಾಸ್ಯ ಬಿಡಾರ ಎಲ್ಲ ಮಾಡ್ತಾ ನಾನು ಈ ರೀತಿಯಾದದ್ದನ್ನು ನೋಡಿದ್ದೀನಿ ಎಷ್ಟೋ ಜನ ಹೋಟೆಲ್ ಉದ್ಯಮದವರು ತುಂಬ ಧಾರ್ಮಿಕವಾಗಿ ದೇವಾಲಯಗಳಿಗೆ ಇತ್ಯಾದಿಗಳಿಗೆಲ್ಲ ತುಂಬ ಉಪಕಾರ ಮಾಡಿರೋದು ಸೇವೆ ಸಹಕಾರ ದಾನ ಮಾಡಿರ್ತಕ್ಕಂಥದ್ದು ಅದರೊಳಗೂ ನನಗೆ ನಾನು ಕೋಲಾರದ ಕಡೆಯವನಾದರೂ ದಕ್ಷಿಣ ಕನ್ನಡದ ಉತ್ತರ ಕನ್ನಡದ ಸಂಪರ್ಕ ನನಗೆ ಹೆಚ್ಚು ಈಚಿನ ವರ್ಷಗಳಲ್ಲಿ ಸ್ವಲ್ಪ ಹೋಗಿದೆ ಓಡಾಡೋದು ಕಡಿಮೆ ಆಗಿದೆ ಬೆನ್ನೋವು ಮತ್ತೊಂದು ಅಂತ ಅವಧಾನಗಳನ್ನೆಲ್ಲ ಮಾಡ್ತಾ ಇದ್ದ ಒಂದು ಇಪ್ಪತ್ತು ವರ್ಷಗಳ ಕಾಲದಲ್ಲಂತೂ ಆ ಕರಾವಳಿಯ ಜಿಲ್ಲೆಗಳಲ್ಲಿ ಅತ್ಯಂತ ಓಡಾಡ್ತಾ ಇದ್ದೆ ಅಲ್ಲಿಯ ದೇವಸ್ಥಾನಗಳನ್ನು ಪ್ರತಿಯೊಂದನ್ನು ನಾನು ಅಲ್ಲಿ ಸ್ಥಳೀಯರಷ್ಟೇ ಚೆನ್ನಾಗಿ ಬಲ್ಲೆ ಅಲ್ಲಿಯ ದೇವಸ್ಥಾನಗಳಿಗೆ ಹೆಚ್ಚು ನಡ್ಕೊಳ್ತಾ ಇದ್ದವರು ಈ ಮುಂಬೈ ಮೊದಲಾದ ಪಟ್ಟಣಗಳಲ್ಲಿದ್ದ ಹೋಟೆಲ್ ಇಂಡಸ್ಟ್ರಿನವರು ಅವರೆಲ್ಲ ಯಾವ ರೀತಿಯಲ್ಲಿ ನಾಗಮಂಡಲ ಮಾಡಿಸ್ತಾ ಇದ್ದಿದ್ದು ಒಂದು ಡಕ್ಕೆ ಬಲಿ ಒಂದು ಭೂತಕೋಲ ಒಂದು ಅಷ್ಟಬಂಧ ಒಂದು ಬ್ರಹ್ಮಕಲಶ ಇಂಥದ್ದನ್ನೆಲ್ಲ ಮಾಡಿಸೋದಕ್ಕೆ ಎಷ್ಟು ಉದಾರವಾಗಿ ದಾನ ದೇಣಿಗೆ ಎಲ್ಲ ಕೊಡ್ತಾಯಿದ್ರು ಒಂದು ಕಂಬಳ ಮಾಡಿಸೋದಿದ್ದರೆ ಒಂದು ಹೊನಲು ಬ ಹೊನಲು ಬೆಳಕಿನಲ್ಲಿ ಆಟ ಈ ಥರದ್ದೆಲ್ಲ ಮಾಡಿಸ್ತಾ ಇದ್ದು ಒಂದು ಯುವತಿ ಮಂಡಲ ಯುವಕ ಮಂಡಲ ಅದರ ಚಟುವಟಿಕೆಗಳಿಗೆ ಕೊಡ್ತಾ ಇದ್ದದ್ದು ಅಲ್ಲಿಂದ ತುಂಬ ತುಂಬ ಅನುಕೂಲವಾಗಿದೆ ಅಂದರೆ ಈ ಎಲ್ಲ ಉದ್ಯಮಗಳು ಬೆಳೀತಾ ಇದ್ದಂತೆ ಅವುಗಳಲ್ಲಿ ಒಂದು ಲೋಕೋಪಕಾರದ ಆಯಾಮವು ಬಂದರೆ ಬಹಳ ದೊಡ್ಡದಾಗುತ್ತದೆ ಅಂತ ಗೊತ್ತಾಗುತ್ತದೆ ಮತ್ತು ಅಲ್ಲಿ ಅವರು ಬೇಕಾದಷ್ಟು ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರಂತೆ ವಿದ್ಯಾರ್ಥಿಯೋ ಯಾಚಕನೋ ಯಾರು ಬಂದರೂ ಬರಿಗೆನವರಾಗಿ ಹೋಗಿರಲಿಲ್ಲ ಅವರು ಅನೇಕ ಮಂದಿಗೆ ಅನ್ನ ವಸ್ತ್ರ ದಾನಗಳನ್ನು ಮಾಡ್ತಾ ಇದ್ದರು ಅಂತ ಮತ್ತೆ ಇನ್ನೂ ಕೆಲವು ಹೋಟೆಲ್ ಬಂದುವಂತೆ ನಲವತ್ತೈದು ವರ್ಷಗಳ ಹಿಂದೆ ಹೋಟೆಲ್ ಉದ್ಯಮದಲ್ಲಿ ಹೆಸರಾಗಿದ್ದ ಇನ್ನೊಂದು ಸ್ಥಳ ಬಳೆಪೇಟೆಯಲ್ಲಿದ್ದ ಅಣ್ಣಯ್ಯಪ್ಪನವರ ಫಲಾಹಾರದ ಅಂಗಡಿ ಅವರು ನಮ್ಮ ಕೋಲಾರ ದೇವರಾಯ ಸಮುದ್ರದ ಪ್ರಾಂತದವರು ದೇವರಾಯ ಸಮುದ್ರದಿಂದ ತುಂಬ ಜನ ಹೋಟೆಲ್ ಇಂಡಸ್ಟ್ರಿಯವರು ಬಂದಿದ್ದಾರೆ ಕೆ ವಿ ಐಆರ್ ಪ್ರಸಿದ್ಧರಾದ ಲೇಖಕರು ಅಂಗಸಾಧಕರು ಅವರ ತಂದೆ ಕೂಡ ಹೋಟೆಲ್ ಇಟ್ಟಿದ್ದರು ಅಂತ ಗೊತ್ತಾಗುತ್ತದೆ ನಮ್ಮ ಬಂಧುವರ್ಗದಲ್ಲಿ ಅದೊಂದು ಮಡಿ ಇತ್ತು ಹೋಟೆಲ್ ಇಟ್ಟವರು ಮೈಲಿಗೆ ಅಂತ ಅನ್ನ ವಿಕ್ರಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನೆಗಳೆಲ್ಲ ಆ ಮಾತುಗಳು ನಡೀತಾ ಇದ್ದಿದ್ದು ನಾನು ನೋಡಿದ್ದೀನಿ ನಮ್ಮ ಸೋದರ ಮಾವು ನಮ್ಮ ಸೋದರತ್ತೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಈ ಥರದವರೆಲ್ಲ ಕೆಲವರು ಹೇಳ್ಕೊಳ್ತಾ ಇದ್ರು ಅವರು ಹೋಟೆಲ್ ಇಟ್ಟಿದ್ದಾರೆ ಅವ್ರ ಮನೆಯಿಂದ ಹೆಣ್ಣು ತರೋದೆ ಹೆಣ್ಣು ಕೊಡೋದೆ ಹೇಗೆ ಅಂತ ಪ್ರಶ್ನೆಗಳು ಆದರೆ ಏನಿದೆ ಅದರೊಳಗೆ ತಪ್ಪು ಅದೇನೂ ಇಲ್ಲ ಆದರೆ ಆ ಕಾಲ ಹಾಗಿತ್ತು ಅದು ಒಂದು ಮಡಿವಂತಿಕೆಗೆ ಅದು ಏನಂತ ಹೇಳೋಣ ಈಗ ನೋಡಿದರೆ ವಿನೋದ ಅಥವಾ ಆಹಾಂತ ಆಶ್ಚರ್ಯ ಕೆಲವೊಮ್ಮೆ ಕೋಪವೂ ಬರುತ್ತೆ ಆದರೆ ಆ ಕಾಲದಲ್ಲಿ ಆ ಪದ್ಧತಿಗಳು ಹಾಗೇ ಇದ್ದದ್ದು ಅಂತ ಗೊತ್ತಾಗುತ್ತದೆ ಆಗ ಅಲ್ಲಿ ವಿಶೇಷ ಅಂತಂದರೆ ಈ ಅಣ್ಣಪ್ಪಯ್ಯನವ್ರದ್ದು ಬೆಳಗಿನ ಹೊತ್ತಿನ ಪೂರಿ ಸಂಜೆಯ ಖಾರದ ಅವಲಕ್ಕಿ ಈ ಖಾರದ ಅವಲಕ್ಕಿ ಎಷ್ಟು ಪ್ರಸಿದ್ಧಿ ಅಂದರೆ ಬೆಂಗಳೂರಿನಿಂದ ಪರಸ್ಥಳಕ್ಕೆ ಹೋಗೋವರು ಇವರ ಅಂಗಡಿಯ ಮುಂದೆ ನಿಂತು ಹೋಗಲೇಬೇಕು ಅಲ್ಲಿ ಒಂದು ರೂಪಾಯಿ ಕೊಟ್ಟರೆ ಒಂದು ದೊಡ್ಡ ಪೊಟ್ಟಣ ತುಂಬ ಬರ್ತಾ ಇತ್ತಂತೆ ಮತ್ತು ಕಾಡೆಗೆ ಒಂದು ಚಿಕ್ಕ ಪೊಟ್ಟಣ ದೊಡ್ಡಪಟ್ಟಣ ಮನೆಗೆ ತೊಗೊಂಡು ಹೋಗೋದಕ್ಕೆ ಚಿಕ್ಕಪಟ್ಟಣ ದಾರಿಯಲ್ಲೇ ಖಾಲಿ ಮಾಡೋದಕ್ಕೆ ಅಂತ ಅದಕ್ಕೆ ಕೆಲವು ರಸಿಕರು ಅವಲಕ್ಕಿಯಲ್ಲಿ ಹಾಕಿದ ಅರಪಾವು ಕರಿಬೇವು ಎರಡಾಣೆಗೆ ಕರೆದ ಗೋಡಂಬಿ ಎರಡಾಣೆಗೆ ಆಣೆಗೆ ಕರಿಬೇವನ್ನ ಎಣ್ಣೆಯಲ್ಲಿ ಕರೆದ್ರೆ ಅದಕ್ಕೊಂದು ರುಚಿ ಬರುತ್ತಲ್ಲ ಅದು ಮತ್ತು ಗೋಡಂಬಿ ಎರಡೂ ಸೇರಿಸ್ಕೊಂಡು ತಿಂದ್ಕೊಂಡು ಹೋಗ್ತಾ ಇದ್ರಂತೆ ಈ ವ್ಯಾಪಾರ ಆಗ ಅಂತಂದರೆ ಸಾಮಾನ್ಯ ಈಗ ನೂರು ಹತ್ತು ವರ್ಷಗಳ ಕೆಳಕ್ಕೆ ದಿನಕ್ಕೆ ನೂರೈವತ್ತು ರೂಪಾಯಿ ವ್ಯಾಪಾರ ಆಗ್ತಾ ಇತ್ತಂತೆ ಈ ಯಾವುದೂ ಕರಿದ ಕರಿಬೇವು ಗೋಡಂಬಿ ಇದೇ ವ್ಯಾಪಾರ ಅಷ್ಟಾಗ್ತಾ ಇತ್ತಂತೆ ಅಲ್ಲಿಂದೀಚೆಗೆ ಬಂದದ್ದು ಚಿಕ್ಕಪೇಟೆ ಉಡುಪಿ ಹೋಟೆಲ್ಲು ದಿವಾನ್ ಕೃಷ್ಣಮೂರ್ತಿಗಳು ಈ ಮನೆಯನ್ನು ಹೋಟೆಲ್ಗೆ ಕೊಟ್ಟರು ಅಂತ ಆಕ್ಷೇಪ ಮಾಡಿದ್ರಂತೆ ಎಷ್ಟೋ ಜನ ಆದರೆ ಆ ಹೋಟೆಲ್ಲೇ ಸಂಗೀತ ವಿದ್ವಾನ್ ಅನಂತಶಾಸ್ತ್ರಿಗಳು ಕಲೋಪಾಸಕರು ಅನ್ನೋ ಎರಡನೇ ಸಂಪುಟದಲ್ಲಿ ಅವರು ವಿವರ ಬಂದಿದೆ ಆ ಅನಂತಶಾಸ್ತ್ರಿಗಳಿಗೆ ಮನೆಯಂತೆ ಆಗ್ಬಿಟ್ಟಿತ್ತಂತೆ ಎಲ್ಲದರ ಜೊತೆಗೆ ಮಾಂಧಾತನ ಮಿಠಾಯಿ ಅಂಗಡಿ ಅಂತ ಒಂದು ತುಂಬ ಹಳೆಯದಿತ್ತಂತೆ ಅದು ಉತ್ತರ ಪ್ರದೇಶದಿಂದ ಬಂದವರದ್ದು ಒಬ್ಬರದಾಗಿತ್ತು ಪ್ರಯಾಗದಿಂದ ಬಂದಿದ್ದರಂತೆ ಅವರು ಹರಿರಾಮ್ ಮಿಶ್ರಾ ಅಂತ ಅವರು ತಂದು ನಾರ್ತ್ ಇಂಡಿಯನ್ ಡಿಶಸ್ ಸಿಹಿ ತಿಂಡಿಗಳು ಅದು ಘೀವರ್ ಇರ್ಬೋದು ಮತ್ತು ಈಗ ಬಾದಶ ಇರ್ಬೋದು ದಿಲ್ಪಸಂದು ಈ ಏನೇನೋ ಇರುತ್ತಲ್ಲ ಅವನ್ನೆಲ್ಲ ಮಾಡ್ತಾ ಇದ್ರಂತೆ ಮಾಡಿ ಕೊಡ್ತಾ ಇದ್ರಂತೆ ಆಮೇಲೆ ಡಿ ವಿ ಜಿ ಆ ಪ್ರಕರಣವನ್ನು ಮುಗಿಸ್ತಾ ಹೇಳ್ತಾರೆ ಈಚೆಗೆ ಹೋಟೆಲ್ ಉದ್ಯೋಗ ನಮ್ಮ ದೇಶದಲ್ಲಿ ದೊಡ್ಡದಾಗಿ ಬೆಳೆದಿದೆ ಭಾರಿ ಭಾರಿ ಕಾರ್ಖಾನೆಗಳು ಹುಟ್ಟಿಕೊಳ್ತಿವೆ ಇದು ಕಾಲ ವೇಗದಿಂದ ಆಗಿರುವ ಕೆಲಸ ಅದಕ್ಕಿಂತ ಹೆಚ್ಚಿನದೇನೆಂದರೆ ಸರ್ಕಾರ ತಾನೇ ಹೋಟೆಲ್ದಾರನಾಗಿರುವುದು ಈ ಅಶೋಕ ಎಲ್ಲ ಮುಂಚೆ ಸರ್ಕಾರದ್ದೇ ಆಗಿತ್ತು ಈಗ ಅದರ ಸ್ಥಿತಿ ಏನಾಗಿದೆ ಗೊತ್ತಿಲ್ಲ ಮತ್ತು ಎಷ್ಟೋ ಪ್ರವಾಸ ಕ್ಷೇತ್ರಗಳಲ್ಲಿ ಕೆ ಎಸ್ ಟಿ ಡಿ ಸಿನವರು ಯಾರೋ ಮಾಡ್ತಕ್ಕಂಥ ಹೋಟೆಲ್ಗಳಿವೆ ಎಷ್ಟೋ ಕಡೆ ನಾನು ಅದು ಚೆನ್ನಾಗಿರುವಂಥದ್ದು ಕಂಡಿಲ್ಲ ಅವುಗಳಲ್ಲಿ ತಿಗಳೆಗಳು ಮೊದಲುಗೊಂಡು ಬಂದು ನನ್ನ ಸ್ನೇಹಿತರೆಲ್ಲ ಮೈಯೆಲ್ಲ ಕಡಿಸ್ಕೊಂಡಿದ್ದಂಥ ದುಸ್ಥಿತಿಯನ್ನು ಕೂಡ ನಾನು ನೋಡಿದ್ದೀನಿ ಹಂಪೆಯಲ್ಲಿ ಒಮ್ಮೆ ಸರ್ಕಾರ ಕೈ ಹಾಕಿದ್ರೆ ಎಷ್ಟೋ ಬಾರಿ ನಮ್ಮ ಕರ್ಜಿಗೆ ಅವರು ಭಾಳ ಚೆನ್ನಾಗಿ ಹೇಳಿದರು ಗೌರ್ಮೆಂಟ್ ಟಚ್ ಇಸ್ ಗೋಲ್ಡ್ ಅನ್ ಈಸ್ ಮಿದಾಸ್ ಟಚ್ ಅಂತ ಮೈದಾಸ್ ಅಂತ ಗ್ರೀಕ್ ಪುರಾಣಗಳಲ್ಲಿ ಬರ್ತಾನೆ ಅವ್ನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತ ನಾನು ಖರ್ಜಿಗೆ ಅವ್ರನ್ನ ಕೇಳಿದೆ ಇದೇನು ಸರ್ ನೀವು ಗೋಲ್ಡನ್ ಟಚ್ ಅಲ್ವೇ ಇದು ಮೈದಾಸ್ ಅಂತ ಬಂಗಾರ ಆಗುತ್ತೆ ಅಂದರೆ ಒಳ್ಳೇದಲ್ವಾ ಆದರೆ ಅಲ್ಲಪ್ಪ ನಾನು ಕೆಮಿಸ್ಟ್ರಿನವನು ಸ್ವಲ್ಪ ಯೋಚನೆ ಮಾಡಿದ್ರು ಕೆಮಿಸ್ಟ್ರಿ ಪ್ರಕಾರ ಗೋಲ್ಡ್ ಇಸ್ ಅನ್ ಇನರ್ಟ್ ಮೆಟಲ್ ಬಂಗಾರ ರಿಯಾಕ್ಟಿವ್ ಮೆಟಲ್ ಅಲ್ಲ ಹಾಗೆ ಸರ್ಕಾರ ಮುಟ್ಟಿದರೆ ಬಂಗಾರ ಆಗುತ್ತೆ ಅಂದರೆ ಇನರ್ಟ್ ರಿಯಾಕ್ಷನ್ ಇರೋದಿಲ್ಲ ಚಟುವಟಿಕೆ ಇರೋದಿಲ್ಲ ಜಡವಾಗಿಬಿಡುತ್ತೆ ಅಂತ ಅರ್ಥ ಅಂತಂದರು ಈ ತರಹ ಆಗಿಬಿಡ್ತದೆ ಹಾಗಾಗಬಾರ್ದು ಎಷ್ಟು ದೇಶಗಳು ಟೂರಿಸಮನ್ನೇ ಮುಖ್ಯವಾಗಿ ಇಟ್ಕೊಂಡು ಬೆಳೆದಿವೆ ನಮ್ಮ ದೇಶದಲ್ಲಿ ಟೂರಿಸಮ್ಗೆ ಬೇಕಾದಂಥ ಸಾವಿರಾರು ಎಡೆಗಳಿವೆ ಆದರೆ ಸರಿಯಾಗಿ ಬೆಳೆದಿಲ್ಲ ಅಷ್ಟು ಮಾತ್ರವಲ್ಲ ಸಾಮಾನ್ಯರಿಗೆ ಎಟುಕುವಂತಹ ಒಳ್ಳೆಯ ಹೋಟೆಲ್ಗಳು ಕಷ್ಟ ಇಲ್ಲ ಮಾಡುವುದು ಅದು ಮಾಡೋಲ್ಲ ಇಲ್ಲ ಎಕ್ಸ್ಟ್ರಾ ಆರ್ಡಿನರಿ ಆದಂಥ ಏಯ್ಟ್ ಸ್ಟಾರೋ ನೈನ್ ಸ್ಟಾರೋ ಟೆನ್ ಸ್ಟಾರ್ ಹೋಟೆಲ್ ಮಾಡ್ತಾರೆ ಅಲ್ಲಿ ಸಾಮಾನ್ಯರ ದಿಕ್ಕಲ್ಲೂ ತಿರುಗೋಕ್ಕಾಗೋಲ್ಲ ಇಲ್ಲದೇ ಇದ್ದರೆ ಭಾಳ ಕೆಟ್ಟ ಕೊಳಕ ಆಗಿರ್ತಕ್ಕಂಥದ್ದು ಮನುಷ್ಯ ಮಾತ್ರ ಕಾಲಿಡೋಕ್ಕಾಗೋಲ್ಲ ನೊಣ ತೆಗಣೆ ಹಲ್ಲಿ ಅಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಆ ರೀತಿಯಾದದ್ದು ಆಗಿಬಿಡತ್ವೆ ಹಾಗಲ್ಲದೆ ಒಂದು ಒಳ್ಳೆಯ ಮಧ್ಯಮ ದರ್ಜೆಯ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ ಅದನ್ನೆಲ್ಲ ಕುರಿತು ಡಿ ವಿ ಜಿಯವರು ಧ್ವನಿಸ್ತಾರೆ ಹೀಗಾಗಿ ನ ನಾವು ಇಷ್ಟು ಮಾತ್ರ ಗುರುತಿಟ್ಟುಕೊಳ್ಳಬೇಕು ಪಾಶ್ಚಾತ್ಯ ರಾಜ್ಯಗಳಲ್ಲಿ ಹೋಟೆಲ್ ವ್ಯಾಪಾರ ಟೂರಿಸ್ಟ್ ವ್ಯಾಪಾರ ಎಂಬ ಪ್ರವಾಸೋದ್ಯಮ ರಾಜ್ಯದ್ದು ಸರ್ಕಾರದ್ದು ಅಂತ ಪ್ರವಾಸ ಪ್ರಶ್ನೆ ಎದ್ದಿದೆ ರಾಜ್ಯಕ್ಕೆ ಅಲ್ಲಿ ಅನುಕೂಲ ಇರಬಹುದು ಸಮಾಜದ ಸುಸ್ಥಿತಿಗೆ ಅದು ಎಷ್ಟು ಪ್ರತಿಕೂಲ ಅಂತ ಚರ್ಚೆ ನಡೀತಾ ಇದೆ ಯಾವುದೋ ಒಂದು ಮಿತಿನಲ್ಲಿ ಹಿತದಲ್ಲಿ ಇದ್ದರೆ ಒಳ್ಳೆಯದು ಅದು ಮೀರಿ ಅದೇ ವ್ಯಾಪಾರವಾದರೆ ಅಂದರೆ ಕಟ್ ಥ್ರೋಟ್ ಬಿಸ್ನೆಸ್ ಆದರೆ ಒಳ್ಳೆಯದಾಗೋಲ್ಲ ಸರ್ಕಾರ ಎಲ್ಲಕ್ಕೂ ಕೈ ಹಾಕಬಾರ್ದು ಕಟ್ಟ ಕಡೆಗೆ ಅವರ ತೀರ್ಮಾನ ಅದೇ ಜನಸಾಮಾನ್ಯರನ್ನು ಉದ್ಯಮಶೀಲರಾಗುವಂತೆ ಮಾಡಬೇಕು ಅಂತ ಇದು ಬಹಳ ಮುಖ್ಯ ಹಾಗೆ ಮಾಡದೇ ಇದ್ದರೆ ಪ್ರಯೋಜನಕ್ಕೆ ಬರೋದಿಲ್ಲ ಜನಸಾಮಾನ್ಯರಲ್ಲಿ ಉದ್ಯಮಶೀಲತೆ ಬೆಳೀಬೇಕು ಸರ್ಕಾರ ಅದಕ್ಕೆ ಬೇಕಾದ ವಾತಾವರಣ ಕಲ್ಪಿಸಿಕೊಡಬೇಕು ಇದಾದ ಮೇಲೆ ಅವರು ಬಳ್ಳಾರಿಯ ನಾಟಕದ ಕಂಪನಿಗಳು ಅಂತ ಒಂದು ಪ್ರಕರಣದಲ್ಲಿ ತುಂಬ ಸ್ವಾರಸ್ಯಕಾರಿಯಾಗಿ ಬಳ್ಳಾರಿಯ ನಾಟಕದ ಕಂಪನಿಗಳ ಬಗ್ಗೆ ಬರೀತಾರೆ ಎಷ್ಟು ತರಹ ಅವರ ಅನುಭವ ಇತ್ತು ಅಂತ ಗೊತ್ತಾಗುತ್ತದೆ ಅದು ಮತ್ತೆ ಸಾವಿರದ ಒಂಬೈನೂರ ಒಂಬತ್ತರ ಆಸ್ಪಾಸ್ನಲ್ಲಿ ಬಳ್ಳಾರಿಯ ಸುಮನೋರಮ ಸಭಾ ಅಥವಾ ಸುಗುಣ ವಿಲಾಸ ಸಭಾ ಅನ್ನುವ ಕಂಪನಿ ಬಂದಿತ್ತಂತೆ ಅದನ್ನು ಸ್ಥಾಪನೆ ಮಾಡಿದವರು ಕೋಲಾ ಕೋಲಾಚಲಂ ಶ್ರೀನಿವಾಸರಾಯರು ಅಂತ ಅವರು ಅಡ್ವೊಕೇಟ್ ಅವರು ಮಲ್ಲಿನಾಥ ಅನ್ನುವ ವ್ಯಾಖ್ಯಾನ ಶಿರೋಮಣಿ ಮಹಾಮಹೋಪಾಧ್ಯಾಯ ಕಾಳಿದಾಸಾದಿ ಮಹಾಕವಿಗಳ ಪಂಚಮಹಾಕಾವ್ಯಗಳಿಗೆ ವ್ಯಾಖ್ಯಾನ ಮಾಡೋದು ಮಹಾವಿದ್ವತ್ ಕವಿ ಸಕಲಶಾಸ್ತ್ರ ಕೋವಿದ ಅವನು ವಂಶದವರು ಆ ಕಂಪನಿ ಇಲ್ಲಿಗೆ ಬಂದು ನಾಟಕ ಆಡೋದಕ್ಕೆ ಸಹಕಾರ ನೆಟ್ಕಲ್ಲಪ್ಪನವರು ಇಲ್ಲಿಯೇ ನೆಟ್ಕಲ್ಲಪ್ಪ ಸರ್ಕಲ್ ಅಂತ ಇದೆಯಲ್ಲ ಆ ನೆಟ್ಕಲಪ್ ನೋಡಿನ ತಾತಂದರು ಅಂತ ಅನಿಸುತ್ತೆ ಅವರು ಏರ್ಪಾಟ್ ಮಾಡಿಕೊಟ್ಟಿದ್ದು ಅಂತ ಅಲ್ಲಿಗ ಅಲ್ಲಿ ಈ ಸರಸ ವಿನೋದಿನಿ ಸಭಾ ಅಂತ ಮತ್ತೊಂದು ಸಭೆ ಬಂತು ಅದನ್ನು ಧರ್ಮವರಂ ಕೃಷ್ಣಮಾಚಾರ್ಯರು ಅಂತ ಅವರು ವಕೀಲರು ಅವರು ಸ್ಥಾಪನೆ ಮಾಡಿದ್ದು ಅವರು ಮಹಾಪಂಡಿತರು ಆಗಿದ್ದರು ಅವರು ಚಿತ್ರನಳೀಯು ಅಂತ ಒಂದು ತೆಲುಗು ನಾಟಕ ಬರೆದಿದ್ದು ಅದು ಬಹಳ ಜನಪ್ರಿಯವಾಗಿತ್ತು ಈ ನಳದ ಮೇಂತಿ ಕಥೆ ಅದು ಹಾಡುಗಳು ಕಂದ ವೃತ್ತ ಎಲ್ಲ ಇದ್ದಂಥದ್ದಾಗಿತ್ತು ಅಲ್ಲಿ ಕೃಷ್ಣಮಾಚಾರ್ಯರೇ ಬಾಹುಕನ ಪಾತ್ರ ಮಾಡ್ತಾಯಿದ್ರು ಕಾರ್ಕೋಟಕನ ಕೈನಲ್ಲಿ ಕಚ್ಚಿಸಿಕೊಂಡಂಥ ನಳನ ಪಾತ್ರ ಮೊದಲು ನಳನ ಪಾತ್ರವನ್ನು ಅವರ ಸೋದರಳಿಯ ಅವರು ಇವರು ಬಳ್ಳಾರಿ ರಾಘವ ಅವರು ಕೆಲವು ಕಾಲ ಮಾಡಿದರು ಮತ್ತು ಅವರ ಸೋದರಮ್ಮ ಅವನ ಕಂಪನಿ ಬಿಟ್ಟು ಈ ಕೋಲಾಚಲಂ ಶ್ರೀನಿವಾಸರಾಯರ ಕಂಪನಿಗೆ ಸೇರಿಕೊಂಡ್ರು ಅಂತ ಈ ಚಿತ್ರನಳಿಯಂ ನಾಟಕದ ವಿಮರ್ಶೆ ಇದನ್ನೆಲ್ಲ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಬರು ತಮ್ಮ ಸಾಹಿತ್ಯ ಮತ್ತು ಜೀವನ ಕಲೆ ಆ ಪುಸ್ತಕದಲ್ಲಿ ಪ್ರಸ್ತಾವ ಮಾಡ್ತಾರೆ ಮತ್ತು ಬಳ್ಳಾರಿ ರಾಘವ ಟಿ ರಾಘವ ಅಂತ ಬಳ್ಳಾರಿ ರಾಘವಾಚಾರ್ಯ ಅಂತ ಅವರು ಬಹಳ ಪ್ರಸಿದ್ಧರಾದರು ಅವರ ಹೆಸರಿನಲ್ಲಿ ಬಳ್ಳಾರಿನಲ್ಲಿ ಒಂದು ಸ್ಮಾರಕ ಭವನವೂ ಇದೆ ಮತ್ತು ಅವರದು ವಿಗ್ರಹವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅವರು ನಮ್ಮ ಕೈಲಾಸಂ ಮೊದಲಾದವರ ಜೊತೆಗಾರರಾಗಿದ್ದವರು ಅದ್ಭುತವಾದ ನಟರು ಅಂತ ಪ್ರಸಿದ್ಧರಾಗಿದ್ದರು ಅವರು ಹೋಗಿ ಇಂಗ್ಲೆಂಡ್ನಲ್ಲಿ ಬರ್ನಾಡ್ ಶಾ ಮೊದಲಾದವರು ಎದುರಿಗೆ ನಾಟಕ ಮಾಡಿದಾಗ ಬರ್ನಾಡ್ ಶಾ ಅಂತ ನಾಟಕಕಾರ ಕೂಡ ಅವ್ರು ಮೆಚ್ಚಿಕೊಂಡಿದ್ದಂತೆ ಎಲ್ಲಿವರೆಗೂ ಅಂತಂದರೆ ಬರ್ನಾಡ್ ಶೆ ಶೇಕ್ಸ್ಪಿಯರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಶೇಕ್ಸ್ಪಿಯರ್ನ ನಾಟಕಗಳು ವಿಶೇಷವಾಗಿ ಅವರು ಮಾಡೋರು ಅದರೊಳಗೂ ಶೈಲಾಕ್ ಆಗಲಿ ಮತ್ತು ಇದ್ರಗ ಹ್ಯಾಮ್ಲೆಟ್ ಆಗಲಿ ಮ್ಯಾಕ್ಬತ್ ಇಂಥ ಪಾತ್ರಗಳನ್ನು ಮಾಡಿದಾಗ ಲಿಯರ್ ಈ ಥರ ಪಾತ್ರಗಳನ್ನು ಮಾಡಿದಾಗ ಹೇಳಿದ್ರಂತೆ ಬರ್ನಾಡ್ ಶಾ ನನಗೆ ಶೇಕ್ಸ್ಪಿಯರ್ನ ನಾಟಕಗಳು ಇಷ್ಟ ಇಲ್ಲ ಆದರೆ ನೀನು ಮಾಡಿರೋ ಪಾತ್ರಗಳು ತುಂಬ ಇಷ್ಟ ಆಯಿತು ಅಂತ ಈ ಥರದ ಸರ್ಟಿಫಿಕೇಟ್ ತೊಗೊಳ್ಳೋದು ವಿಶೇಷ ಅವರು ತೆಲುಗು ಕನ್ನಡ ಮತ್ತು ಇಂಗ್ಲೀಷ್ ಮೂರು ಭಾಷೆಗಳಲ್ಲಿ ಒಳ್ಳೆಯ ನಟರಾಗಿದ್ದರು ಅವರ ನಟನ ಕೌಶಲದ ಬಗ್ಗೆ ಕನ್ನಡದ ಹಲವು ಸಾಹಿತಿಗಳು ಬರೆದಿದ್ದಾರೆ ಅವರು ನಾಟಕ ಶಿರೋಮಣಿ ವರದಾಚಾರ್ಯರು ಇಬ್ಬರು ಹೆಚ್ಚು ಕಡಿಮೆ ಸಮಕಾಲೀನರು ಇಬ್ಬರು ಹಿರಣ್ಯ ಕಶಪು ಈ ಥರ ಪಾತ್ರಗಳು ಮಾಡ್ತಾಯಿದ್ರು ಇಬ್ಬರದ್ದು ಬೇರೆ ಬೇರೆಯಾದಂಥ ಶೈಲಿ ಬೇರೆ ಬೇರೆ ಆದಂಥ ಅಪೀಲಿತ್ತಂತೆ ಆ ಕೋಲಾಚಲಂ ಶ್ರೀನಿವಾಸರಾಯರು ಅವರು ಸಂಸ್ಕೃತ ತೆಲುಗು ಸಾಹಿತ್ಯದಲ್ಲಿ ನಿಷ್ಣಾತರಂತೆ ನೋಡಿ ಆ ಕಾಲದ ವಕೀಲರಿಗೆ ಎಷ್ಟು ಪಾಂಡಿತ್ಯ ಇರ್ತಾ ಇತ್ತು ಎಷ್ಟು ಕಲಾ ಪ್ರತಿಭೆ ಇರ್ತಾಯಿತ್ತು ನಾನು ನನ್ನ ಸ್ನೇಹಿತರು ಅಡ್ವೊಕೇಟ್ರುಗಳನ್ನು ಕೆಲವರನ್ನ ಕೇಳಿದ್ದೆ ಈಗ ಬಾರ್ ಕೌನ್ಸಿಲಲ್ಲಿ ಇಂಥ ವಿದ್ವಾಂಸರು ಆ ರೀತಿಯಾದವರು ಯಾರು ಸಿಗ್ತಾರಾ ಅಂತ ಅಯ್ಯೋ ನಮ್ಮ ಬಾರ್ ಕೌನ್ಸಿಲ್ ಬಾರೇ ಆಗಿಬಿಟ್ಟಿದೆ ಅಂತಂದಿದ್ರು ಅಲ್ಲಿ ನಾನು ಹೋಗಿ ಕೆಲವು ಬಾರಿ ಭಾಷಣಗಳನ್ನು ಮಾಡಿ ನೋಡಿದ್ದೀನಿ ಏನು ಅಂಥ ವಿದ್ವತ್ತೆ ರಸಿಕತೆ ಇರುವಂತೆ ಕಾಣಿಸಲಿಲ್ಲ ಏನು ಮಾಡೋದು ಕಾಲ ಪ್ರಭಾವ ಅವರು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಎಲ್ಲ ಕಡೆಗಳಲ್ಲೂ ಬೇಕಾದಂತೆ ನಾಟಕಗಳು ಮಾಡ್ತಾಯಿದ್ರಂತೆ ಮತ್ತು ಶ್ರೀನಿವಾಸರಾಯರು ಹಿಸ್ಟ್ರಿ ಆಫ್ ಡ್ರಾಮಾ ಅಂತ ಒಂದು ದೊಡ್ಡ ಗ್ರಂಥ ಬೇರೆ ಇಂಗ್ಲೀಷಲ್ಲಿ ಬರೆದಿದ್ದಂತೆ ವಿಜಯನಗರ ಪತನಮು ಅಂತ ತಾಳಿಕೋಟ ಅಂತ ಹೆಸರಾದಂಥ ಮತ್ತೊಂದು ಹೆಸರಿನಲ್ಲಿರ್ತಕ್ಕಂಥ ಒಂದು ರೂಪಕವನ್ನು ಬರೆದಿದ್ದಂತೆ ಮತ್ತು ಇವರಲ್ಲೆಲ್ಲ ಒಂದು ಕಾಮನ್ ಫ್ಯಾಕ್ಟ್ರ ಉದಾರಿಗಳು ಸಹೃದಯರು ರಸಿಕರು ವಿದ್ವಜ್ಜನರು ಪಂಡಿತರು ಪ್ರತಿಭಾಶಾಲಿಗಳು ಜೊತೆಗೆ ಉದಾರಿಗಳು ಸರಸಿಗಳು ಸ್ನೇಹಶೀಲರು ಅವರು ಕಂ ತಮ್ಮ ಕಂಪನಿಯ ನಟರನ್ನು ಎಲ್ಲರನ್ನೂ ಸೇರಿಸ್ಕೊಂಡು ಊಟ ತಿಂಡಿ ಹಾಸಿಗೆ ಎಲ್ಲ ಏರ್ಪಾಟನ್ನು ನೆಟ್ಕಲ್ಲಪ್ನವ್ರು ಮಾಡಿಕೊಟ್ರಂತೆ ಮತ್ತು ನೋಡಿ ಇಲ್ಲಿ ಜಾತಿಗಳು ಮತ್ತೊಂದು ಅವುಗಳ ಪ್ರಸ್ತಾವದ ವೈಷಮ್ಯಗಳೇ ಬರ್ತಾ ಇರಲಿಲ್ಲ ಆ ಶ್ರೀನಿವಾಸರಾಯರು ಆ ಒಂದು ಸರಸ ವಿನೋದಿನಿ ಸುಗುಣ ವಿಲಾಸ ಸಭಾ ಅಂತ ಯಾವುದಿದೆ ಆ ಸಭೆಯವರು ಬೆಂಗಳೂರಿಗೆ ಬಂದಾಗ ಇಲ್ಲೇ ಮಿಂಟೋ ಹಾಸ್ಪಿಟಲ್ ಅಂತಿದೆಯಲ್ಲ ಕಣ್ಣ ಆಸ್ಪತ್ರೆ ಅದರ ಹತ್ರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಸೀತಾರಾಮ ಮಂದಿರ ಅಂತ ಇತ್ತಂತೆ ಮತ್ತು ಸುಲ್ತಾನ್ಪೇಟೆಯಲ್ಲಿ ದೊಡ್ಡ ಕಟ್ಟಡ ಇತ್ತಂತೆ ಈ ಥರ ಬೇರೆ ಬೇರೆ ಕಟ್ಟಡಗಳಲ್ಲಿ ಇವರಿಗೆಲ್ಲ ವಸತಿ ಸೌಕರ್ಯ ಎಲ್ಲ ಮಾಡಿದ್ರಂತೆ ಒಂದು ದಿವಸ ಪ್ರಹ್ಲಾದ ನಾಟಕ ಆಗಿತ್ತಂತೆ ಭಕ್ತ ಪ್ರಹ್ಲಾದ ನಾಟಕ ಎಲ್ಲ ಆದ ನಾಟಕದಲ್ಲಿ ಗಂಡು ಹೆಣ್ಣು ಎಲ್ಲ ಪಾತ್ರಗಳನ್ನು ಗಂಡಸರೇ ಮಾಡ್ತಾ ಇದ್ದಿದ್ದು ಹಾಗಾಗಿ ಕಯಾದು ಅಥವಾ ಲೀಲಾವತಿ ಅಂತ ಹೇಳ್ತಾರಲ್ಲ ಹಿರಣ್ಯಕಶಿಪುನ ಪತ್ನಿ ಆ ಪಾತ್ರವನ್ನು ಕರ್ನೂಲ್ ರಾಮರಾಯರು ಅಂತ ಮಾಡಿದ್ರಂತೆ ಆ ರಾಮರಾಯರು ಮಾಡಿದ ಪಾತ್ರನ ಕಂಡು ಮರಳಾದ ಎಷ್ಟೋ ಜನ ಇಲ್ಲಿಯ ನಟಕಲಪ್ಪದವರ ಮನೆಯ ಹತ್ತಿರ ಒಂದು ಶಾಲೆನಲ್ಲಿ ಅವರನ್ನು ತಂಗಿಸಿದ್ದರಂತೆ ಅವರು ಬಾಲ್ಕನಿನಲ್ಲಿ ನಿಂತುಕೊಂಡು ಕರ್ನೂಲ್ ರಾಮರಾಯರು ಹಾಗೆ ಹೀಗೆ ತಮ್ಮ ಮುಖವನ್ನು ಹೀಗೆ ಹೀಗೆ ತಿರುಗಿಸ್ಕೋತಾ ಇದ್ದರಂತೆ ಗಂಡಸರು ಅಲ್ಲಿ ಪೋರ್ಟಿಕೋದಲ್ಲಿ ನಿಂತುಕೊಂಡು ಮುಖ ಹೀಗೆ ಹೀಗೆ ತಿರುಗಿಸ್ಕೋತಾ ಇದ್ದರೆ ಬೀದಿ ಜನ ಎಲ್ಲ ನಿಂತು ನೋಡ್ತಾ ಇದ್ರಂತೆ ನಿನ್ನೆ ಕಯಾದು ಮಾಡಿದ್ರು ಎಷ್ಟು ಸುಂದರರಾಗಿದ್ದಾರೆ ಅಂತ ಆಗ ಯಾರೋ ಬಂದು ಏನಯ್ಯ ಬೆಪ್ಪು ಪಡೆದು ಹೋಯ್ತೆ ರಾಮರಾಯ ಗಂಡಸು ಆತನ ಮುಖವಿಲಾಸಕ್ಕೆ ನೀವು ಹೀಗೆ ಮನಸೋಲೋದೆ ಅಂತಂತಿದ್ರಂತೆ ಅಂದರೆ ಆ ಕಾಲದಲ್ಲಿ ಸ್ತ್ರೀ ವೇಷ ಮಾಡೋರು ಹಗಲಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಅಂಥವ್ರನ್ನೇ ಆರಿಸ್ತಾ ಇದ್ದರು ಅಂತ ಮದ್ರಾಸದಲ್ಲಿ ಕೂಡ ಅಷ್ಟೇ ನಾಟಕಗಳೆಲ್ಲ ಆರಂಭವಾದಾಗ ಲಾಯರ್ಗಳೇ ಅಡ್ವೊಕೇಟ್ಸೇ ಮೊದಲು ಆರಂಭ ಮಾಡಿದ್ದು ಅಲ್ಲಿ ಅಮಚಾರ ಡ್ರಾಮಾ ಅಸೋಸಿಯೇಷನ್ ಅಂತ ಅಲ್ಲಿ ಎಲ್ಲ ತರುಣರ ಲಾಯರ್ಗಳು ಸ್ತ್ರೀ ವೇಷಗಳನ್ನ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರಂತೆ ಯಾಕೆ ಬಾಲಗಂಧರ್ವ ಅಂತ ಬಹಳ ಪ್ರಸಿದ್ಧರಾದ ರಂಗಭೂಮಿಯ ನಟ ಅದನ್ನು ಕುರಿತು ಒಳ್ಳೆಯ ಒಂದು ಸಿನಿಮಾ ಕೂಡ ಮರಾಠಿನಲ್ಲಿ ಬಂದಿದೆ ತುಂಬ ನೋಡಬೇಕಾದಂಥ ಸಿನಿಮಾ ಬಹಳ ಸೊಗಸಾದದ್ದು ಅವರು ಸ್ತ್ರೀವೇಷ ಹಾಕಿದ್ರೆ ಆ ಸ್ತ್ರೀವೇಷದ ಶೋಕಿ ಸ್ಟೈಲು ಸೀರೆ ಒಡವೆ ಅದನ್ನು ನೋಡಿ ಇಡೀ ಮಹಾರಾಷ್ಟ್ರದ ಹೆಂಗಸರು ತಮ್ಮ ಫ್ಯಾಷನ್ನ ಡಿಸೈನ್ ಮಾಡ್ಕೋತಾ ಇದ್ದರಂತೆ ಈ ಥರ ಇತ್ತು ಇಲ್ಲಿಯಾದರೂ ಅಷ್ಟೇ ಅನೇಕರು ನಟರು ಸ್ತ್ರೀ ವೇಷ ಮಾಡ್ತಾಯಿದ್ರು ಆಮೇಲೆ ಸ್ತ್ರೀಯರೇ ಬಂದರು ಅಶ್ವತ್ಥಮ್ಮ ಲಕ್ಷ್ಮೀಬಾಯಿ ಕಮಲಾಬಾಯಿ ಈ ಥರದವ್ರ ಕಾಲಕ್ಕೆ ಆರಂಭವಾಯಿತು ಅಂತ ಗೊತ್ತಾಗುತ್ತದೆ ಅಲ್ಲಿ ಒಟ್ಟಂ ಶಾಮರಾಯರು ಅಂತ ಮತ್ತೊಬ್ಬರು ನಟರು ಬರ್ತಾ ಇದ್ದರಂತೆ ಅವರು ಬಹಳ ವಿನೋದಶಾಲಿಗಳಾಗಿದ್ರಂತೆ ಅವರಿಗೆಲ್ಲ ಬರೀ ನಟನೆ ಮಾತ್ರ ಅಲ್ಲ ಸಾಹಿತ್ಯದಲ್ಲಿ ಒಳ್ಳೆಯ ಕೌಶಲ್ಯ ಇರ್ತಾ ಇತ್ತು ಇಂಗ್ಲೀಷ್ ತೆಲುಗು ಕನ್ನಡ ಸಾಹಿತ್ಯಗಳಲ್ಲೆಲ್ಲ ಇಂಗ್ಲೀಷ್ನ ಒಂದು ವಿನೋದವಾದ ಪದ್ಯ ಅದು ಲಿಮರಿಕ್ ತರಹ ಇದೆ ಓಲ್ಡ್ ಮದರ್ ಹಬ್ಬರ್ಡ್ ವೆಂಟ್ ಟು ಎ ಕಬ್ಬರ್ಡ್ ಟು ಫೆಚ್ ಅರ್ ಪೂರ್ ಡಾಗಿ ಎ ಬೋನ್ ಬಟ್ ವೆನ್ ಶಿ ವೆಂಟ್ ತೇರ್ ದಿ ಕಬ್ಬೋರ್ಡ್ ವಾಸ್ ಬೇರ್ ಸೋ ದಿ ಪೂರ್ ಡಾಗಿ ಎ ಹ್ಯಾಡ್ ನನ್ ಅಂತ ಈ ಒಂದು ಪದ್ಯ ಸಾಮಾನ್ಯವಾದದ್ದು ಯಾರೋ ಒಬ್ಬಳು ಹಬ್ಬರ್ಡ್ ಅಂತ ಒಬ್ಬಳಿದ್ಲು ಅವಳು ತನ್ನ ನಾಯಿಗೆ ಒಂದು ಮೂಳೆ ಹಾಕೋಣ ಅಂತ ಅಲ್ಮಾರ ಹತ್ತಿರಕ್ಕೆ ಹೋದ್ಲು ಅಲ್ಲಿ ಒಂದೂ ಮೂಳೆ ಇರಲಿಲ್ಲ ನಾಯಿಗೇನು ಸಿಗಲಿಲ್ಲ ಇಷ್ಟೇ ಈ ಸಾಮಾನ್ಯವಾದ ಶಿಶುಗೀತದ್ದಂಥದ್ದು ಇದನ್ನು ಇಟ್ಟುಕೊಂಡು ಓಲ್ಡ್ ಮದರ್ ಅಂಡ್ ನೋಟ್ ಶಿ ವಾಸ್ ಮದರ್ ಅಂಡ್ ನಾಟ್ ಎ ಫಾದರ್ ನಾಟ್ ಇವನ್ ಎ ಬ್ರದರ್ ಅಂಡ್ ಶಿ ವಾಸ್ ಓಲ್ಡ್ ನಾಟ್ ಯಂಗ್ ಅಂಡ್ ನಾಟ್ ಯೂತ್ಫುಲ್ ಹೌ ಪ್ಯಾಥೆಟಿಕ್ ಅಂತೆಲ್ಲ ಹೇಳಿ ಅತಿವಾದ ಅತಿ ವ್ಯಾಖ್ಯಾನ ಮಾಡಿ ವಿನೋದ ಮಾಡ್ತಾ ಈಗ ಮಾಡುವಾಗ ಧ್ವನಿಯಲ್ಲಿ ಬದಲಾವಣೆ ತುಟಿಯಲ್ಲಿ ಕೊಂಕು ಮುದುಕರಂತೆ ಆ ಮುಖಭಾವ ತೋರಿಸೋಣ ಹೆಣ್ಣು ಧ್ವನಿಯ ಕೀರಲು ಅನುಕರಣೆ ಈ ಥರದ್ದನ್ನು ಮಾಡ್ತಾ ಇದ್ರಂತೆ ಅಂದರೆ ಆ ವಿನೋದ ಯಾವ್ಯಾವ ರೀತಿಯೆಲ್ಲ ಇರ್ತಾಯಿತ್ತು ಅಂತ ಒಮ್ಮೆ ಬಳ್ಳಾರಿ ರಾಘವ ಅವರು ವಿಜಯನಗರ ಪತನ ಅಥವಾ ತಾಲಿಕೋಟ ಅನ್ನುವ ನಾಟಕ ಮಾಡ್ತಾ ಅಲ್ಲಿ ಒಂದು ಹಾಡು ಬಂತು ಆ ಹಾಡಿನಲ್ಲಿ ಅವನು ಹಾಡು ಹಾಡ್ತಕ್ಕಂಥ ಒಬ್ಬ ಪಾತ್ರಧಾರಿ ಬರ್ತಾನೆ ಕುಂಬಾರ ಗುಂಡಯ್ಯ ಅಂತ ಆ ಒಂದು ಕುಂಬಾರ ಗುಂಡಯ್ಯನ ಪಾತ್ರ ಮಾಡುವಾಗ ಇವರು ವಿನೋದಕ್ಕೆ ಅಲ್ಲಿ ಮಧ್ಯದಲ್ಲಿ ಕಾಮಿಕ್ ರಿಲೀಫ್ ಥರ ಪಾತ್ರ ಬರುತ್ತೆ ಬಳ್ಳಾರಿ ರಾಘವ ಅವರು ಹೇಳಿದ್ರಂತೆ ನೀನು ಮುಂದೆನೇ ಫಸ್ಟ್ ರೋಲ್ನಲ್ಲೇ ಫಸ್ಟ್ ಸೀಟಲ್ಲಿ ಕೂತ್ಕೋಬೇಕು ಅಂತ ಡಿ ವಿ ಜಿಗೆ ಇಲ್ಲ ನಾನು ಆಗಿ ಕೂತ್ಕೊಳ್ಳಲ್ಲ ಅಂದರೆ ನೀನು ಆ ಕೂತ್ಕೊಳ್ಳದೆ ಇದ್ರೆ ನಾನು ನಿನ್ನ ಹೆಸರನ್ನು ಕೂಗಿ ಮುಂದೆ ಕರೆಸ್ತೀನಿ ಆವಾಗ ನಾಟಕ ಕೆಟ್ಟೋಗುತ್ತೆ ಆ ಥರ ನೀನು ಫಸ್ಟ್ ಮಾಡಬೇಡ ಅಂತಂದ್ರಂತೆ ಯಾಕೆ ಅಂದರೆ ಆ ಕುಂಬಾರ ಅನ್ನೋ ಪಾತ್ರ ಮಾಡೋದ್ರಿಂದ ಗುಂಡಪ್ಪ ಎದುರು ಕೂತಿರಬೇಕು ಅಂತ ಈ ಥರ ಈ ರೀತಿಯಾದ ಒಂದು ಸ್ನೇಹದ ವಿನೋದ ರಾಘವಾಚಾರ್ಯರಿಗೆ ಸಂಗೀತ ಬರ್ತಾ ಇರಲಿಲ್ಲ ಆ ಕಾಲದಲ್ಲಿ ರಂಗಭೂಮಿಯ ನಟರಿಗೆಲ್ಲ ಸಂಗೀತ ಬರ್ತಾಯಿತ್ತು ತಮಗೆ ತೋಚದಂತೆ ಕೀರ್ ಕೂಗಲು ಕಿರ್ಚಲು ಕಂಠದಲ್ಲಿ ಹಾಗೆ ಹಾಡ್ತಾ ಇದ್ರಂತೆ ಆದರೆ ಅವರ ಅಭಿನಯ ತುಂಬ ಚೆನ್ನಾಗಿರ್ತಿತ್ತಂತೆ ಅವರ ಹಗಲೊತ್ತು ಅಂದರೆ ಸಂಜೆ ಹೊತ್ತು ನಾಟಕ ನಡೀತಾ ಇತ್ತಲ್ಲ ಹಗಲೂ ಅವರು ತುಂಬ ರಾಘವ ಅವ್ರ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಆ ಮುಖಲಕ್ಷಣ ಆ ಮೂಗು ಕಣ್ಣು ನೇರ ಎಲ್ಲ ಬಹಳ ಅದ್ಭುತವಾದದ್ದು ಅವರು ಒಳ್ಳೆಯ ಫ್ಯಾಷನಿನ ಕೋಟು ಶರಾಯಿ ನೆಕ್ಟೈ ಈ ಧರಿಸ್ತಾ ಇದ್ರು ತಲೆ ಮೇಲೆ ಮಾತ್ರ ಕೆಲವು ಸತಿ ಟೋಪಿ ಇಟ್ಕೊಳ್ತಾ ಇದ್ರಂತೆ ಕೆಲವೊಮ್ಮೆ ಪಂಜಾಬಿನ ಚುಂಗಿರ್ತಕ್ಕಂಥ ರುಮಾಲು ನನಗೆ ಈ ಮೈಸೂರು ಪೇಟ ಅಷ್ಟು ಅಂದ ಅನಿಸೋಲ್ಲ ಅದು ಓವರ್ ಜೊಮೆಟ್ರಿಕಲಿ ಪರ್ಫೆಕ್ಟ್ ಹಾಗಲ್ಲದೆ ಈ ಪಂಜಾಬಿ ಕಡೆಯವರು ರಾಜಸ್ಥಾನದ ಕಡೆಯವರು ಓರಿಯಾ ಕಟ್ಕೋತಾರೆ ಮಹಾರಾಷ್ಟ್ರದ ಕಡೆಯೂ ಉಂಟು ಯಾಕೆ ಉತ್ತರ ಕರ್ನಾಟಕದ ಕಡೆಯೂ ಕೋರೆ ರುಮಾಲ್ ಕಟ್ತಾರೆ ಅದು ಹೆಚ್ಚಿನ ಸೌಂದರ್ಯ ಈ ಮಧ್ಯದ ಬೈತಲೆ ತೊಗೊಳೋಕ್ಕಿಂತ ಸೈಡ್ ಬೈತಲೆ ತೊಗೊಂಡಂತೆ ಅದರ ಸ್ವಾರಸ್ಯ ಅಂತ ಅವರು ಈ ತರಹ ಎಲ್ಲ ಕಾಲದಲ್ಲೂ ಸ್ಫುರದ್ರೂಪಿಗಳ ಇದ್ದರು ಅವರು ಒಮ್ಮೆ ಈ ತಾಲಿಕೋಟೆಯಲ್ಲಿ ಪಠಾಣ್ ರುಸ್ತುಮ್ ಅಂತ ಪಾತ್ರ ಮಾಡಿದ್ರಂತೆ ಹಾಗೆ ಮಾಡ್ತಾ ಮೀಸೆ ಹುರಿ ಮಾಡುವಾಗ ಮೀಸೆ ಕಿತ್ಕೊಂಡು ಬಂದುಬಿಡ್ತರು ಆಗವ ಅವ್ರಿಗೆ ಮೀಸೆ ಇರಲಿಲ್ಲ ಯಾವ ಪಾತ್ರ ಮಾಡೋದಕ್ಕೂ ಸರಿಯಾಗಬೇಕು ಅಂದರೆ ಕ್ಲೀನ್ ಶೇವ್ ಮಾಡಿರಬೇಕು ಆಗ ಅವರ ಸಮಯ ಸ್ಫೂರ್ತಿ ನೋಡಿ ಎಂಥದ್ದು ಎಲೆ ಹಾಳು ಮೀಸೆಯೇನೇನಿದ್ದೇನು ಪ್ರಯೋಜನ ನನಗೆ ವಿಜಯವನ್ನು ತರಿಸಿಕೊಡಲಿಲ್ಲ ಅಂತ ಮತ್ತೊಂದು ಕಿತ್ಕೊಂಡು ಬಿಟ್ರಂತೆ ಇದು ಬಹಳ ಸ್ವಾರಸ್ಯಕಾರಿಯಾದದ್ದು ಅಂದರೆ ಆ ಥರ ಪ್ರತ್ಯುತ್ಪನ್ನ ಮತಿತ್ವ ಅಲ್ಲಿಂದಲ್ಲಿಗೆ ಹುಟ್ಟಬೇಕಾಗುತ್ತದೆ ಸ್ಥಾನಂ ನರಸಿಂಹರಾಯರು ಅಂತ ಇವರ ಸಮಕಾಲೀನರು ಆಂಧ್ರ ಪ್ರದೇಶದಲ್ಲಿದ್ದ ಮಹಾ ನಟ ಅವರು ಸತ್ಯಭಾಮೆ ಮೊದಲಾದ ಸ್ತ್ರೀವೇಷಗಳನ್ನು ಅದ್ಭುತವಾಗಿ ಮಾಡ್ತಾಯಿದ್ರು ಕೃಷ್ಣ ತುಲಾಭಾರ ನಾಟಕ ಮಾಡುವಾಗ ರುಕ್ಮಿಣಿ ತುಳಸಿದಳ ಹಾಕಿದ್ರೆ ಆಗ ಕೃಷ್ಣ ತೂಗ್ತಾನೆ ಸತ್ಯಭಾಮಿ ಏನು ಒಡವೆ ಹಾಕಿದ್ರು ತೂಗೋಲ್ಲ ಅಂತ ಕಥೆ ಉಂಟು ರುಕ್ಮಿಣಿ ತುಲಾ ಭಾರದಲ್ಲಿ ಆ ತುಲೆಯೊಳಗೆ ತುಳಸಿ ದಳ ಹಾಕಬೇಕು ಹಾಕಿದಾಗ ಆ ತಕ್ಕಡಿನ ಅಡ್ಜಸ್ಟ್ ಮಾಡಿರ್ತಾರೆ ಮೇಲಿಂದ ಎಳಿತಾರೆ ಇಲ್ಲದರೆ ಕೃಷ್ಣನ ಭಾರ ಎಲ್ಲಿ ತುಳಸಿ ದಳದ ಭಾರ ಎಲ್ಲಿ ನಿಜವಾಗಿ ಭಕ್ತಿಯಿಂದ ಆಗಾಗಿದ್ದು ನಾಟಕದಲ್ಲಿ ಆಗೋಕ್ಕೆ ಸಾಧ್ಯವೇ ಹಾಗಾಗಿ ಮೇಲಿಂದ ಆ ತಕ್ಕಡಿಯಿಂದ ಎಳೆಯುವಂಥವ್ರು ಇರ್ತಾರೆ ಅದು ಏನೋ ವ್ಯವಸ್ಥೆ ಸರಿಯಾಗಿರಲಿಲ್ಲ ರುಕ್ಮಿಣಿ ಕೃಷ್ಣ ಕೃಷ್ಣನ್ ತೂಗೋದಿಕ್ಕೆ ಅಂತ ಹೇಳಿ ಫಲಮೋ ಪತ್ರಮೋ ಪುಷ್ಪಮೋ ಅಂತೆಲ್ಲ ಹೇಳ್ಬಿಟ್ಟು ಒಂದು ಪದ್ಯ ಇದೆ ಅಲ್ಲಿ ಈ ಭಕ್ತಿ ಗೊಲತುವಾರನಿ ನೀವು ಮಣ್ಣಿಂಪೋಡೆ ಪುಡು ಅಂತ ಏನೋ ಒಂದು ಪದ್ಯ ಹೇಳಿ ಮುಗಿಸ್ತಾಳೆ ಮಧ್ಯಮಾವತಿನಲ್ಲಿ ಆ ಪದ್ಯ ಹೇಳಿ ದಳ ನಿಟ್ಟರೆ ಹೋಗಲೇ ಇಲ್ಲ ತಕ್ಕಡಿ ಎಲ್ಲ ಪ್ರೇಕ್ಷ ಗೊಳ್ಳಂತ ನಗೋಕ್ಕೆ ಶುರು ಮಾಡಿ ವಿಜಲ್ ಹಾಕಿದ್ರು ಆಗ ಸ್ಥಾನ ನರಸಿಂಹರಾಯರು ಸ್ವಾಮಿ ಸ್ಫೂರ್ತಿಯಿಂದ ಅಕ್ಕ ನೀವು ಮನನಾಥು ಜಗನ್ನಾಥುಡಿ ತಿಳಿಸ್ಕೊಡಿ ನಮಸ್ಕಾರಲು ಪ್ರದಕ್ಷಿಣ್ಯಕ ಇಲ್ಲಾವು ದಯಚೇಸಿ ಮರಕ್ಕು ಮಾರು ಪ್ರದಕ್ಷಿಣ ನಮಸ್ಕಾರುಲು ಚಿಹಿಮು ಅಪ್ಪು ತುಳಸೀದರಮು ಪೆಟ್ಟಿನ ವೆಂಟೇ ತ್ರಾಸು ತೂಗನು ಅಂತ ಹೇಳ್ಬಿಟ್ಟಂದ್ಲಂತೆ ನೀನು ನಮಸ್ಕಾರ ಮಾಡಿ ಮಾಡಬೇಕಾಗಿತ್ತು ಪ್ರದಕ್ಷಿಣೆ ಮಾಡಿ ನಿನ್ನ ನನ್ನ ನಾಥನನ್ನು ಜಗನ್ನಾಥ ಅಂತ ಅಂದುಕೊಳ್ಳಿಲ್ಲ ಅಂತ ಸರಿ ತಕ್ಷಣ ದಳದಲ್ಲಿತ್ತುಕೊಂಡು ಪ್ರದಕ್ಷಿಣೆ ಮಾಡೋಕೆ ಶುರು ಮಾಡಿದ್ಲು ರುಕ್ಮಿಣಿ ಪಾತ್ರಧಾರಣೆ ಅಷ್ಟೊತ್ತಿಗೆ ಸರಿಯಾಯಿತು ಆದರೆ ಅದೊಂದು ಸಮಸ್ಯೆ ಏನಾಯಿತು ದಳ ಇಡೋಕ್ಕೆ ಮುಂಚೆನೇ ಮೇಲಕ್ಕೆ ಕೊರಟೋಗ್ಬಿಡ್ತು ಮತ್ತೆ ಪ್ರೇಕ್ಷಕರ ಗೊಳ್ಳಂತ ನಾಗೋದು ಅಕ್ಕ ಏಮಿನೀ ತಪಃ ಏಮಿನಿ ಪಾತಿವೃತ್ಯ ಪಾತಿವೃತ್ತಿ ಮಹಾತ್ಮವು ತುಳಸಿ ಪೆಟ್ಟಕನೇ ಮನ ನಾತುಡು ತೂಗು ಚುನಾಡೇ ಇಂಕ ಚು ಸ್ವರ್ಗಮುನಕ್ಕೇ ಏಗುನು ಅಂತ ತುಳಸೀದಳ ಇಡದೇನೆ ನಮ್ಮ ನಾತ ತೂಗಿಬಿಟ್ಟ ಮೇಲೆ ಹೋಗ್ತಿದ್ದಾನೆ ಇನ್ನು ಇಟ್ಟುಬಿಟ್ರೆ ನೇರ ಸ್ವರ್ಗಕ್ಕೆ ಹೋಗ್ತಾನೆ ಬೇಡಮ್ಮ ಅಂತ ಹೀಗೆ ನಟರಿಗೆ ಸಮಯ ಸ್ಫೂರ್ತಿಯೆಲ್ಲ ಎಲ್ಲ ಇರಬೇಕು ಅಂಥದ್ದನ್ನು ಅದನ್ನು ಎಲ್ಲ ಕೂಡ ಇವರು ಪ್ರಸ್ತಾಪ ಮಾಡ್ತಾರೆ ಮತ್ತು ಆ ಎ ಅಮೆಚೂರ್ ಡ್ರಾಮಾ ಅಸೋಸಿಯೇಷನ್ ಅಲ್ಲಿ ಡಿ ವಿ ಜಿಯವರು ತುಂಬ ಸಕ್ರಿಯವಾಗಿ ಚಟುವಟಿಕೆ ಮಾಡ್ತಾ ಇದ್ದಂಥದ್ದು ರಾಘವ ಅವರು ಏನೆಲ್ಲ ಚಟುವಟಿಕೆ ಮಾಡ್ತಾಯಿದ್ರು ಎ ಡಿ ಎ ಅಸೋಸಿಯೇಷನ್ಗೆ ಹೇಗೆ ಸೇರಿಕೊಂಡಿದ್ರು ಅಲ್ಲಿ ಸರೋಜಿನಿ ನಾಯ್ಡು ಅವರು ಬಂದಿದ್ದಾಗಲಿ ಕಟ್ಟಮಂಚಿ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾಗಲಿ ಮತ್ತು ಇನ್ಫ್ಲುಯೆಂಜಾ ರೋಗಕ್ಕೆ ಎ ಡಿ ಎ ಹೇಗೆ ಸಹಾಯ ಮಾಡಿತು ಕೈಲಾಸಂ ಅವರ ಟೊಳ್ಳುಗಟ್ಟಿ ನಾಟಕವನ್ನು ಮೊದಲು ಪ್ರದರ್ಶನ ಮಾಡಿದ್ದೆ ಎ ಡಿ ಎ ರಂಗಭೂಮಿ ಅಂದರೆ ಇವತ್ತು ರವೀಂದ್ರ ಕಲಾಕ್ಷೇತ್ರಕ್ಕೆ ಎದುರಿಗಿರೋ ಬಿಲ್ಡಿಂಗ್ ಅಲ್ಲಿ ಆಮೇಲೆ ಸಂಗೀತ ಕಚೇರಿಗಳು ಕಾಳಿದಾಸ್ ಜಯಂತಿ ಇಂಥ ಉತ್ಸವಗಳು ಆಗ ರವೀಂದ್ರನಾಥ್ ಟ್ಯಾಗೂರು ಕೂಡ ಬಂದಿದ್ದರು ಇಂಥದ್ದನ್ನೆಷ್ಟೋ ಮಾಡಿದ್ದು ಈ ರೀತಿಯಾದ ಎಲ್ಲ ವಿವರಗಳನ್ನು ಅವರು ಕೊಡ್ತಾರೆ ಇಲ್ಲೆಲ್ಲ ತುಂಬ ಸಹಕಾರ ಕೊಡ್ತಾ ಇದ್ದವ್ರು ಅನೇಕರಿದ್ದರು ಉದಾಹರಣೆಗೆ ಬಾಟ್ನಿ ಪ್ರೊಫೆಸರ್ ಆಗಿದ್ದ ಪಿ ಕೋದಂಡರಾಯರು ಹಿಮಾಂಶು ಶ್ರೀನಿವಾಸ್ ಶಾಸ್ತ್ರಿ ಇವರು ವಿದ್ಯಾಸಂಸ್ಥೆಯನ್ನು ಇಟ್ಟರು ಹಿಮಾಂಶು ರಸ್ತೆ ಅಂತೂ ಕೂಡ ಮಲ್ಲೇಶ್ವರದಲ್ಲಿ ಇದೆ ಅದು ಸಂಪಿಗೆ ರಸ್ತೆ ಮಾರ್ಗೋಸ ರಸ್ತೆ ಆದಮೇಲೆ ಮೇಲೆ ಬರ್ತಕ್ಕಂಥದ್ದು ಹೀಗೆ ಈ ಎಲ್ಲ ವಿಷಯಗಳನ್ನು ತುಂಬ ಅವ್ರು ಹೇಳ್ತಾರೆ ಮತ್ತು ಕೋದಂಡರಾಯರ ಬಗ್ಗೆ ಅಂತೂ ನಮ್ಮ ಎಸ್ ಆರ್ ರಾಮರಾಯರು ಎಸ್ ಆರ್ ರಾಮಸ್ವಾಮಿಯವರು ದೀಪಟಿಕೆಗಳಲ್ಲಿ ಒಂದು ವಿಸ್ತಾರವಾದ ಲೇಖನ ಬರೆದಿದ್ದಾರೆ ಅವರು ಪಾಂಡುರಂಗಿ ಎನ್ನುವ ವಂಶದವರು ಮಹಾ ವಿದ್ವಾಂಸರ ಪರಂಪರೆಯಿಂದ ಬಂದರು ಅವರು ಯುರೋಪಿಯನ್ ಒಬ್ಬರನ್ನು ಮದುವೆ ಆಗಿದ್ದರು ಹಾಗಾಗಿ ಅವರಿಗೆ ಮನೆತನದ ಜೊತೆಗೆ ಅಷ್ಟು ಸಂಬಂಧ ಇರಲಿಲ್ಲ ಆದರೂ ಅವರ ಅಕ್ಕ ಭಾವ ಎಲ್ಲ ಎಷ್ಟು ಉದಾರಿಗಳಾಗಿದ್ದರು ಅದೆಲ್ಲ ಆ ವಿಷಯವನ್ನು ಕೂಡ ಮೂರ್ತಿರಾಯರು ಬರೆದಿದ್ದಾರೆ ಒಂದು ಕಡೆ ಅವರು ದೇಶ ಸೇವೆಯನ್ನು ತುಂಬ ಮಾಡ್ತಾಯಿದ್ರು ತುಂಬ ತ್ಯಾಗಿಗಳಾಗಿದ್ದರು ಸಂಬಳದಲ್ಲಿ ಬೇಕಾದಷ್ಟನ್ನೆಲ್ಲ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಕೊಡ್ತಾಯಿದ್ರು ಗೋಖಲೆಯವರ ಪ್ರಭಾವಕ್ಕೆ ತುತ್ತಾದವರು ಮತ್ತು ಅವರು ಶ್ರೀನಿವಾಸ್ ಶಾಸ್ತ್ರಗಳ ಬಗ್ಗೆ ಒಂದು ಒಳ್ಳೆಯ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ರೆಟರ್ನಬಲ್ ವಿ ಶ್ರೀನಿವಾಸ ಶಾಸ್ತ್ರಗಳ ಬಗ್ಗೆ ಈ ಎಲ್ಲ ವಿವರಗಳನ್ನು ಕೂಡ ಹೇಳ್ತಾರೆ ಹೀಗೆ ಡಿ ವಿ ಜಿ ಆ ಪ್ರಕರಣವನ್ನು ಮುಗಿಸ್ತಾರೆ ನಾಳೆ ನಾವು ಮುಂದಿನ ಭಾಗಗಳನ್ನು ನೋಡೋಣ ನಮಸ್ಕಾರ